ಇರ್ತಕ್ಕಂಥವರು ಯಥ ಅಭಿಜಾತ ಸಹ ಕೃಪ ತದೈವ ಬೃಹಸ್ಪತೇ ತದೈವ ಬೃಹಸ್ಪತೇ ತೂನುರಗಾತ್ ಗಂಗಾಂ. ಕೃಪಾಚಾರ್ಯರ ಇರ್ತಕ್ಕಂಥವ್ರು ಹುಟ್ಟಿದಂತ ಕಾಲದಲ್ಲಿ ಅದೇ ಕಾಲದಲ್ಲಿ ಏನಂತಂದ್ರೆ ಭರದ್ವಾಜ ಋಷಿಗಳ ಇರ್ತಕ್ಕಂಥವ್ರು ಗಂಗಾಂಬ ಇರ್ತಕ್ಕಂಥದಕ್ಕೆ ಸ್ನಾನಕ್ಕೆ ಬಂದರು. ಆಗ ಅಲ್ಲಿ ಘೃತಾಚಿ ಎಂಬುದ ಇರ್ತಕ್ಕಂಥ ಒಂದು ಅಪ್ಸರ ಸ್ತ್ರೀಯ ಇರ್ತಕ್ಕಂಥವಳು ಸ್ನಾನ ಮಾಡ್ತಕ್ಕಂಥ ಅದನ್ನ ನೋಡಿರು. ಅದರಿಂದ ಆಕರ್ಷಣ ಆಗಿ ಅವರ ರೇತಸ್ಖಲನ ಆಯಿತು. ಅದನ್ನ ಬಂದು ಬೃಹಸ್ಪತಿ ಆಚಾರ್ಯರಾಗಿರ್ತಕ್ಕಂಥವ್ರು ಒಂದು ದ್ರೋಣ ಪ್ರಾತ್ರೆಯ ಇರ್ತಕ್ಕಂಥ ಅದನ್ನ ಕಲಶದಲ್ಲಿ ಹಿಡಕೊಂಡ್ರು. ಅದರಿಂದ ಬಂದಿರ್ತಕ್ಕಂಥವರು ಬೃಹಸ್ಪತಿ ಆಚಾರ್ಯರಾಗಿರ್ತಕ್ಕಂಥವ್ರು ದೇವತಾ ಗುರುಗಳು. ಈ ದ್ರೋಣಾಚಾರ್ಯರು ಸಾಕ್ಷಾತ್ ಬೃಹಸ್ಪತಿ ಆಚಾರ್ಯರು. ಅವರನ್ನ ಕುತ್ತು ಚೆಂದಾಗಿ ತಡ್ಕೊಬೇಕು. ತಾರತಮ್ಯದಲ್ಲಿ ಅವರು ಸೂರ್ಯ ಚಂದ್ರ ಇತ್ಯಾದಿಗಳಿಗಿಂತ ತುಂಬಾ ಮೇಲಿರ್ತಕ್ಕಂಥವ್ರು. ಸಚಿ ದೇವಿ ಇಂದ್ರ ದೇವರ ಹೆಂಡತಿ ಆಗಿರ್ತಕ್ಕಂಥವ್ರು, ದಕ್ಷ ಪ್ರಜೇಶ್ವರ ಮತ್ತು ಈ ದ್ರೋಣಾಚಾರ್ಯರು ಇವರೆಲ್ಲ ಸಮಾನವಾಗಿರ್ತಕ್ಕಂಥವ್ರು ತಾರತಮ್ಯದಲ್ಲಿ. ಇನ್ನೊಂದು ಶ್ರೀಮದ್ ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ನೀವು ನೋಡಿರಿ ಅಂದ್ರೆ ಭಾಗವತದಲ್ಲಿ ಪರಮಾತ್ಮನಲ್ಲಿ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಮಾಡಿರ್ತಕ್ಕಂಥವರು ಅಕ್ರೂರ ಮತ್ತು ಉದ್ಧವ ಎಂಬುದಾಗಿರ್ತಕ್ಕಂಥದ್ದು. ಆ ಸಾಕ್ಷಾತ್ ಉದ್ಧವರಾಗಿರ್ತಕ್ಕಂಥವ್ರು ಈ ಬೃಹಸ್ಪತಿ ಆಚಾರ್ಯರೇ ತಾನೆ. ಆಗ ದ್ರೋಣಾಚಾರ್ಯರಾಗಿರ್ತಕ್ಕಂಥವ್ರು ಇದನ್ನ ಕುರಿತು ಉದ್ಧವನ ಇರ್ತಕ್ಕಂಥವನೇ ಇಂಟ್ರೊಡಕ್ಷನ್ ಕೊಡ ವೇಳೆ ಇದು ಹೇಳಬೇಕಾದ ಮುಖ್ಯವಾದ್ದು. ದ್ರೋಣಾಚಾರ್ಯರನ್ನ ಕೃಷ್ಣ ಪರಮಾತ್ಮ ಬಂದು ನಮಸ್ಕಾರ ಮಾಡುವ. ಎದಕ್ಕೆಂದ್ರೆ ಕೃಷ್ಣ ಪರಮಾತ್ಮ ಯಾದವ, ದ್ರೋಣಾಚಾರ್ಯರಾಗಿರ್ತಕ್ಕಂಥ ಅವರು ಬ್ರಾಹ್ಮರು. ಆದ ಕಾರಣ ಬ್ರಾಹ್ಮರಿಗೆ ನಮಸ್ಕಾರ ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ನಮಸ್ಕಾರ ಮಾಡ ವೇಳೆ ದ್ರೋಣಾಚಾರ್ಯರು ಹೇಳರು, ಕೃಷ್ಣ ಕೃಷ್ಣ ನೀ ಹೆಂಗೆ ನಮಸ್ಕಾರ ಮಾಡ್ತಿ, ಆದರೆ ಅದನ್ನು ಸ್ವೀಕಾರ ಮಾಡಿಕೊಳ್ಳಕ್ಕೆ ನನಗೆ ಯೋಗ್ಯತೆ ಇರ್ತಕ್ಕಂಥದ್ದಿಲ್ಲ. ನಿನಗೆ ನಾ ನಮಸ್ಕಾರ ಮಾಡಂಗೆ ಒಂದು ಜನ್ಮವಾಗಿರ್ತಕ್ಕಂಥದ್ದು ಯಾದವ್ ಕುಲದಲ್ಲಿ ನನಗೆ ಕೊಟ್ಟು ದಯ ಮಾಡಬೇಕು ಅಂತ ಹೇಳಿ ಅದರಿಂದ ಹುಟ್ಟಿದವ ತಾನೆ ಉದ್ಧವನ ಇರ್ತಕ್ಕಂಥ. ಉದ್ಧವನ ಇರ್ತಕ್ಕಂಥದ್ದು ದ್ರೋಣಾಚಾರ್ಯರು ಬೃಹಸ್ಪತಿ ಆಚಾರ್ಯರು ಮೂರು ಜನವು ಒಂದೇ ತಾನೆ. ಈ ಉದ್ಧವನ ಕುರಿತು ನೀವು ನೋಡ್ಬೇಕು ಅಂತಂದ್ರೆ ಶ್ರೀಮದ್ ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ 7ನೇ ಅಧ್ಯಾಯದಿಂದ 29ನೇ ಅಧ್ಯಾಯವರೆಗೂ ವಿಸ್ತಾರವಾಗಿ ಕೃಷ್ಣನಿಗು ಮತ್ತು ಉದ್ಧವನಿಗು ನಡೀತಕ್ಕಂಥ ಸಂಭಾಷಣೆಯಾಗಿರ್ತಕ್ಕಂಥದ್ದು ಉದ್ಧವ ಗೀತಾ ಅಂತ ಹೇಳಿ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಆದ ಕಾರಣ ಉದ್ಧವನಿಗೆ ಅನೇಕ ಉಪದೇಶವಾಗಿರ್ತಕ್ಕಂಥದ್ದು ಪರಮಾತ್ಮನ ಇರ್ತಕ್ಕಂಥ ಮಾಡಿದ್ದಾನ. ಇಷ್ಟು ನಾವು ದ್ರೋಣಾಚಾರ್ಯರ ಕುರಿತು ತಿಳ್ಕೊಂಡು ಇಲ್ಲಿ ಈ ದ್ರೋಣಾಚಾರ್ಯರ ಇರ್ತಕ್ಕಂಥವ್ರಲ್ಲಿ ಅಂಬುಜಾವೇಗ ಆವೇಶಯುತ ಬೃಹಸ್ಪತಿ ಅಂತ ಹೇಳ್ತಾರಲ್ಲ, ಈ ಬೃಹಸ್ಪತಿ ಆಚಾರ್ಯರ ಇರ್ತಕ್ಕಂಥವ್ರು ದ್ರೋಣಾಚಾರ್ಯರ ಇರ್ತಕ್ಕಂಥವ್ರಲ್ಲಿ ಚತುರ್ಮುಖ ಬ್ರಹ್ಮದೇವರ ಆವೇಶವಾಗಿರ್ತಕ್ಕಂಥದ್ದುಂಟು. ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮಗೆ ಟೈಮ್ ಇತ್ತು ಅಂತಂದ್ರೆ ಭಾರತದಲ್ಲಿ ಬರ್ತಕ್ಕಂಥ ಅವರು ಹೆಸರಿನ ಒಂದು ಪಾರ್ಶ್ವ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಂಡು ಅವ್ರು ಯಾರು ಎಂಬ ಸ್ವರೂಪನ ಆಚಾರ್ಯರು ನಿರ್ಣಯ ಮಾಡಿದ್ದಾರೆ ಎಂಬ ಅದನ್ನ ರೈಟ್ ಹ್ಯಾಂಡ್ ಸೈಡ್ ಬರ್ಕೊಂಡ್ರೆ ಅಂದ್ರೆ ಭಾರತವಾಗಿರ್ತಕ್ಕಂಥದ್ದು ಓದ ವೇಳೆ ಸರಿಯಾಗಿ ನಮ್ಗೆ ಅರ್ಥ ಆಗೋದು. ಉದಾಹರಣೆಗೆ ದ್ರೋಣಾಚಾರ್ಯರು ಹಂಗಂತ ಇದೆ, ದ್ರೋಣಾಚಾರ್ಯರು ಅಂತಂಬುದು ನಿಮ್ಮ ಭಾರತದಲ್ಲಿ ಬರ್ತಕ್ಕಂಥ ಹೆಸರು. ಅವ್ರು ಯಾರು ಅಂದ್ರೆ ಬೃಹಸ್ಪತಿ ಆಚಾರ್ಯರು, ಅವರೇ ತಾನು ಭಾಗವತದಲ್ಲಿ ಬರ್ತಕ್ಕಂಥ ಉದ್ಧವನ ಇರ್ತಕ್ಕಂಥ ಅವರು ಎಂಬುದನ್ನು ತಿಳ್ಕೊಬೇಕು. ಮತ್ತು ಅವರಲ್ಲಿ ಚತುರ್ಮುಖ ಬ್ರಹ್ಮದೇವರ ಆವೇಶವಾಗಿರ್ತಕ್ಕಂಥದ್ದು ಉಂಟು. ಆಗ ದ್ರೋಣೇತಿ ದ್ರೋಣೇತಿ ನಾಮಸ್ಯ ಚಕಾರ ದ್ರೋಣ ಕಲಶದಿಂದ ಅವರು ಹುಟ್ಟಿದ ಕಾರಣ ಅವರಿಗೆ ಬಂದು ದ್ರೋಣಾಚಾರ್ಯರು ಎಂಬುದಾಗಿರ್ತಕ್ಕಂಥ ಹೆಸರಿಟ್ಟರು. ಅವರಿಗೆಲ್ಲ ಶಾಸ್ತ್ರವಾಗಿರ್ತಕ್ಕಂಥದ್ದು ವೇದ ಇತ್ಯಾದಿಗಳಾಗಿರ್ತಕ್ಕಂಥದ್ದು ಕೂಡ ಹೇಳಿಸಿಕೊಟ್ಟು ಒಳ್ಳೆ ಜ್ಞಾನಿಗಳಾಗಿ ಮಾಡಿರು ಭರದ್ವಾಜ ಋಷಿಗಳಾಗಿರ್ತಕ್ಕಂಥವ್ರು. ಅದೇ ಕಾಲದಲ್ಲಿ ಕಾಲೇಚ ತಸ್ಮಿನ್ನೇ ಪೃಷತೋ ಅನಪತ್ಯ ವನೇತು ಪಾಂಚಾಲಪತಿ ಚಚಾರ. ಈ ದ್ರೋಣಾಚಾರ್ಯರ ಇರ್ತಕ್ಕಂಥವರು ಹುಟ್ಟೋ ಕಾಲದಲ್ಲಿ ಬಂದು ಪಾಂಚಾಲ ದೇಶ ರಾಜನ ಇರ್ತಕ್ಕಂಥವ ಪೃಷತ ಎಂಬುದ ಇರ್ತಕ್ಕಂಥ ಹೆಸರು. ಅವನಿಗೆ ಮಕ್ಕಳು ಇಲ್ಲ. ಅವ ಬಂದು ಕಾಡಿಲಿ ಹೊರಟು ತಪಸ್ ಮಾಡ್ಬೇಕು ಅಂತ ಹೋಗೋ ಕಾಲದಲ್ಲಿ ಒಂದು ಅಪ್ಸರ ಸ್ತ್ರೀಯ ಇರ್ತಕ್ಕಂಥದ್ದು ನೋಡಿ ರೇತಸ್ಕರನು ಇರ್ತಕ್ಕಂಥದ್ದಾಯಿತು. ಆಗ ಏನಾಯ್ತು ಅಂದ್ರೆ ಸಹ ತದ್ವಿರಜಾತ್ ಲಜ್ಜಾವಶತಃ ಪಾದೇನ ಸಮಾಕೃತ್ಯ ಬಭುವ ಸೂನು ಹೂ ಹೂ ಇತಿ ನಾಮ್ನ. ಆ ವಿರಿಂಚ ವಿರಿಂಚ ಗಾಯಕ, ವಿರಿಂಚ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಪೂಜೆ ಮಾಡೋ ವೇಳೆ ಗಾನ ಮಾಡತಕ್ಕಂಥವರು
ಹೂ ಹೂ ಎಂಬುದ ಇರ್ತಕ್ಕಂಥ ಗಂಧರ್ವರ ಇರ್ತಕ್ಕಂಥವರು. ಆ ಹೂ ಹೂಂಬ ಗಂಧರ್ವನ ಇರ್ತಕ್ಕಂಥ ಹುಟ್ಟಿದ ಆ ಯಾರು ಪುರುಷರಾಜನಿಂದ, ಆ ಪುರುಷರಾಜನಿಂದ ಹುಟ್ಟಿರ್ತಕ್ಕಂಥ ಮತ್ತು ಅವನಿಗೆ ಆವಹ ಎಂಬುದ ಇರ್ತಕ್ಕಂಥ ಮರುತಿನ ಅಂಶವಾಗಿರ್ತಕ್ಕಂಥದ್ದು ಅವನೇ ತಾನೇ ಸಾಕ್ಷಾತ್ ದ್ರುಪದ ರಾಜ. ದ್ರುಪದ ರಾಜ ಇಸ್ ಈಕ್ವಲ್ ಟು ಈ ಭಾಷೆ ಏನ್ ಮಾಡ್ಬೇಕು ಅಂತಂದ್ರೆ ಆವಹ ಎಂಬುದಾಗಿರ್ತಕ್ಕಂಥ ಮರುತು ಮತ್ತು ಅವನಿಗೆ ಆ ಗಂಧರ್ವನ ಇರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರ ಇರ್ತಕ್ಕಂಥ ಅವರ ಪೂಜೆ ಮಾಡೋ ವೇಳೆ ಗಾನ ಮಾಡ್ತಕ್ಕಂಥ ಆ ಹೂ ಹೂ ಎಂಬುದಾಗಿರ್ತಕ್ಕಂಥ ಅವನೇ ತಾನೇ ಈಗ ಪುರುಷದ ರಾಜನಾಗಿ ಹುಟ್ಟಿದ. ಈ ಈ ಈ ಈ ರಾಜನ ದ್ರುಪದ ರಾಜನಾಗಿ ಹುಟ್ಟಿದ. ಈ ದ್ರುಪದ ರಾಜನ ಇರ್ತಕ್ಕಂಥ ಅವನು ಸ್ವಲ್ಪ ನೀವು ಚಂದ ಜ್ಞಾಪಕ ಇಟ್ಟಿರ್ಬೇಕು. ಇದಕ್ಕೆ ಆಮೇಲೆ ಬರ್ತಕ್ಕಂಥ ಶ್ಲೋಕ ನೋಡಿರಿ ಅಂದ್ರೆ, ಇದಕ್ಕೆಂದ್ರೆ ದ್ರೋಣಾಚಾರ್ಯರ ಲೈಫ್ ಇರ್ತಕ್ಕಂಥದ್ದು ಬಹಳ ನಾವು ತಿಳ್ಕೊಬೇಕು ಅದರಲ್ಲಿ. ಇದಕ್ಕೆ ಸಹ ದ್ರೋಣ ಏನಾಯ್ತು ಅಂದ್ರೆ ತಾತ ಅವರು ಹೇಳ್ತಾನೆ, ಸ ದ್ರೋಣ ತಾತ ಸಮಾಪ ವೇದಾನ್ನೇ ಅಸ್ತ್ರಾಣಿ ವಿದ್ಯಾಶ್ಚ ತಥಾ ಸಮಸ್ತಾಹ. ಆದ ಕಾರಣ ಇವರಿಬ್ರು ಕ್ಲಾಸ್ಮೇಟ್ಸ್, ದ್ರೋಣಾಚಾರ್ಯರ ಇರ್ತಕ್ಕಂಥವ್ರು ಮತ್ತು ದ್ರುಪದ ರಾಜನ ಇರ್ತಕ್ಕಂಥ ಇಬ್ರು ಅವರ ಭರದ್ವಾಜ ಋಷಿಗಳ ಇರ್ತಕ್ಕಂಥವ್ರತ್ರಿ ಎಲ್ಲ ವೇದ ಶಾಸ್ತ್ರವಾಗಿರ್ತಕ್ಕಂಥದ್ದು ಓದಿರು. ಆಗ ತುಂಬಾ ಉಪಕಾರವಾಗಿರ್ತಕ್ಕಂಥದ್ದು ದ್ರೋಣಾಚಾರ್ಯರು ಮಾಡಿರು. ಆಗ ದ್ರುಪದ ರಾಜನ ಇರ್ತಕ್ಕಂಥ ಒಂದು ಮಾತು ಹೇಳಿದ, ನನ್ನ ತಂದೆಗ ಆಮೇಲೆ ನಾನು ರಾಜ್ಯವಾಗಿರ್ತಕ್ಕಂಥದ್ದು ಬರ ಬೇಳೆ ನಿನಗೆ ಅರ್ಧ ರಾಜ್ಯವಾಗಿರ್ತಕ್ಕಂಥದ್ದು ನಾನು ಕೊಡ್ತೇನೆ ಎಂಬುದಾಗಿ ಸಹೈವ ನೋ ರಾಜ್ಯಮಿತಿ ಹಿ ಅವಧೀತ್. ಹಾಗೆಂತಂದ್ರೆ ನಾನಿಗೆ ಬಂದು ಅರ್ಧ ರಾಜ್ಯವಾಗಿರ್ತಕ್ಕಂಥದ್ದೇ ಕೊಡ್ತೇನೆ ನೀ ಮಾಡಿದ ಉಪಕಾರದಲ್ಲಿ ಎಂಬುದಾಗಿ ಹೇಳಿದ. ಈ ಇದನ್ನ ಜ್ಞಾಪಕ ಇಟ್ಟಿಲ್ರಿ, ಇದಕ್ಕೆಂದ್ರೆ ಮುಂದೆ ನಮಗೆ ಇದು ಬೇಕಾಗುತ್ತೆ. ಪದೇ ಧೃತದ್ವಾತ್ ದ್ರುಪದಾಭಿಧೇಯ ಸಹ ರಾಜ್ಯಂ ರಾಜ್ಯಂ ಅಪಾತ ನಿಜಾಂ ಕೃಪಿಂ ಸಹ. ಅವ ಪಾದದಲ್ಲಿ ಬಂದು ಮರಚಿಕೊಂಡ ಕಾರಣ ದ್ರುಪದ ಎಂಬುದಾಗಿರ್ತಕ್ಕಂಥ ಹೆಸರು ಬಂತು. ಆಮೇಲೆ ದ್ರೋಣಾಚಾರ್ಯರಾಗಿರ್ತಕ್ಕಂಥವರು ಕೃಪಿಯಾಗಿರ್ತಕ್ಕಂಥ ಅವನ ಮದುವೆ ವಿವಾಹ ಮಾಡಿಕೊಂಡ್ರು, ಹೆಂಡತಿಯಾಗಿ ಮದುವೆ ಮಾಡಿಕೊಂಡ್ರು. ಮಾಡಿಕೊಂಡು ಅವರೊಂದು ಪ್ರತಿಜ್ಞೆ ಮಾಡಿರು, ದ್ರೋಣೇಭಿ ಭಾರ್ಯಾಂ ಸಮವಾಪ್ಯ ಸಹ ಪ್ರತಿಗ್ರಹಶ್ಚ ಪುರೇ ಅವಸತ್ ಪುರಿ ಸುಖಿ. ಹಸ್ತಿನಾಪುರದಲ್ಲಿ ಸುಖವಾಗಿದ್ರು, ಆದರೆ ಪ್ರತಿಗ್ರಹ ಮಾಡೋದಿಲ್ಲ. ಹಾಗೆ ಅಂತಂದ್ರೆ ಯಾರದ್ರಿಂದ ಏನು ದ್ರವ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ಸಮಾನವಾಗಿರ್ತಕ್ಕಂಥ ವಸ್ತುವಾಗಿರ್ತಕ್ಕಂಥದ್ದನ್ನು ಸ್ವೀಕಾರವಾಗಿರ್ತಕ್ಕಂಥದ್ದು ಮಾಡುವುದಿಲ್ಲ ಎಂಬುದಾಗಿರ್ತಕ್ಕಂಥದ್ದು ಪ್ರತಿಜ್ಞೆ ಮಾಡಿಕೊಂಡು ತುಂಬಾ ಸಂತೋಷದಿಂದ ದ್ರೋಣಾಚಾರ್ಯರಾಗಿರ್ತಕ್ಕಂಥವ್ರು ಹಸ್ತಿನಾಪುರದಲ್ಲಿ ಕೃಪಿ ದೇವಿ ಕೂಡ ಇದ್ರು. ಅದಕ್ಕೆ ಶಿಲೋಂಚ ವೃತ್ತೈವ ಹಿ ವರ್ತಯನ್ನೆ ಸಧರ್ಮಂ ಮಹಾಂತಂ ಬಿರಜಂ ಜುಷಾಣ. ಇದು ತುಂಬಾ ಮುಖ್ಯ. ಶಿಲೋಂಚ ವೃತ್ತಿ ಅಂದ್ರೆ ಏನರ್ಥ? ದ್ರೋಣಾಚಾರ್ಯರಾಗಿರ್ತಕ್ಕಂಥವ್ರು ಬಂದು ಹೆಂಗ್ ಊಟ ಮಾಡಿರು, ಯಾರತ್ರಿಂದ ಏನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಬಂದು ಅಕ್ಕಿ ಬೇಳೆ ಇತ್ಯಾದಿಗಳ ಇರ್ತಕ್ಕಂಥದ್ದೆಲ್ಲ ಅಲ್ಲಿ ಮನದ ಇದರಲ್ಲಿ ಕೃಷಿ ಬಲವ ಇರ್ತಕ್ಕಂಥದ್ದು ಹೋದ ಮೇಲೆ ಪಶು ಪಕ್ಷಿಗಳಾಗಿರ್ತಕ್ಕಂಥದ್ದು ತಿಂದೋದ ಮೇಲೆ ಆಮೇಲೆ ಕೆಲವು ಧಾನ್ಯಗಳಾಗಿರ್ತಕ್ಕಂಥದ್ದು ಮಿರ್ಚ ಇರ್ತಲ್ಲ ಅದು ನೋ ಮ್ಯಾನ್ಸ್ ಪ್ರಾಪರ್ಟಿ ಅಂತ ಹೆಸರು. ಅದಕ್ಕೆ ಲ್ಯಾಟಿನ್ಲಿ ರೀಸ್ ನೆಲ್ಲಿಯಸ್ ಅಂತ ಹೇಳಾರು, ನೋ ಮ್ಯಾನ್ಸ್ ಪ್ರಾಪರ್ಟಿ ಎಂಬುದಾಗಿ. ಅಂತ ಮರಿ ಇರ್ತಕ್ಕಂಥದ್ದನ್ನ ತಗೊಂಡ್ ಬಂದು ಅದಕ್ಕೆ ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ಊಟ ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಇದಾಗಿರ್ತಕ್ಕಂಥವರಿದ್ರು. ಅವರು ಬಂದು ಈ ಅವ್ರಿಗೆ ಏನಾಯ್ತು ಅಂದ್ರೆ, ಈ ದ್ರೋಣಾಚಾರ್ಯರ ಇರ್ತಕ್ಕಂಥವ್ರು ಬಂದು ದ್ರುಪದ ರಾಜನ ಇದೆ, ದ್ರುಪದ ರಾಜನ್ ಕೂಡ ಸಮಾನವಾಗಿರ್ತಕ್ಕಂಥವ್ರು, ಸಹಾಧ್ಯಾಯ ಇರ್ತಕ್ಕಂಥವ್ರು. ಅಷ್ಟು ಮಾತ್ರ ಅಲ್ಲ, ಸಂತನ ಮಹಾರಾಜನಲ್ಲಿ ಬಂದಿರ್ತಕ್ಕಂಥ ದೇವವ್ರತ ಭೀಷ್ಮಾಚಾರ್ಯರ ಇರ್ತಕ್ಕಂಥವ್ರಲ್ಲಿ ತುಂಬಾ ಸ್ನೇಹಿತರಾಗಿದ್ದರು ಅಂತ ಹೇಳಿ ಇಲ್ಲಿ ಬ್ರೀಫ್ ಆಗಿ ದ್ರೋಣಾಚಾರ್ಯರ ಕುರಿತು ಹೇಳಿ ಅದಕ್ಕೆ ಆಮೇಲೆ ವಿರಾಟ ರಾಜನ ಅವತಾರವಾಗಿರ್ತಕ್ಕಂಥದನ್ನು ಕುರಿತು ಹೇಳ್ತಾರೆ. ತೇಷಾಂ ಸಮೋನ ಸಮಾನೋ ವಯಸ ವಿರಾಟ ಹಾದು ಅಭೂತ್ ಅಭೂತ್. ಆಮೇಲೆ ವಿರಾಟ ರಾಜನ ಇರ್ತಕ್ಕಂಥ ಅದೇ ಸಮಾನ ವಯಸ್ಸಿಲ್ಲ ಇರ್ತಕ್ಕಂಥ ಬಂದು ಅವತಾರ ಅವನು ಹುಟ್ಟುವೀಕ ಇರ್ತಕ್ಕಂಥದ್ದಾಯ್ತು. ಅವ ಬಂದು ಏನಂತಂದ್ರೆ ಅವನಿಗೆ ಮರುತು ವಿವಾಹ ಎಂಬ ಮರುತಿನ ಆವೇಶ ಇರ್ತಕ್ಕಂಥ ಅದಕ್ಕೆ ಮುಂಚೆ ಬಂದಿರ್ತಕ್ಕಂಥ ಆವಹ ಎಂಬ ಮರುತಿನ ಅಂಶ ಇರ್ತಕ್ಕಂಥದ್ದು. ಇದಕ್ಕೆ ವಿವಾಹ ಮರುತು 48 ಮರುತು, ಅದರಲ್ಲಿ ವಿವಾಹ ಎಂಬ ಮರುತಲ್ಲಿ ಇರ್ತಕ್ಕಂಥ ಆವೇಶ ಇರ್ತಕ್ಕಂಥ ಅವನ ಇರ್ತಕ್ಕಂಥ ಅವನಿಗೆ ಬಂದು ದೇವವ್ರತ ದ್ರೋಣಾಚಾರ್ಯ ಕೃಪಾಚಾರ್ಯ ಮತ್ತು ವಿರಾಟ ರಾಜ ಇವರೆಲ್ಲ ಬಂದು ಒಂದೇ ವಯಸ್ಸಲ್ಲಿ ಇರ್ತಕ್ಕಂಥವ್ರು.
ಅವರು ಬಂದು ಆಗ ವಿರಾಟ ಅದ ಅಭೂತ ನಾಮ ವಿಧಾತೃಗಾಯಕ. ವಿಧಾತೃಗಾಯಕ ಅಂದ್ರೆ ವಿಧಾತೃ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು. ಚತುರ್ಮುಖ ಬ್ರಹ್ಮದೇವರಲ್ಲಿ ಬಂದು ಗಾನ ಮಾಡ್ತಕ್ಕಂಥ ದಾಯಿರ್ತಕ್ಕಂಥ ವರ ಇರ್ತಕ್ಕಂಥ ಅವರು. ಅವ್ರು ಹೂ ಹೂ ಅಂತಂದ್ರೆ ಇವರು ಹಾ ಹಾ ಅಂತ ಅನ್ಬೋದಾಗಿರ್ತಕ್ಕಂಥ ದೇವಗಂಧರ್ವರ ಇರ್ತಕ್ಕಂಥ ಅವರು. ಹಾ ಹಾ ತಾನೆ ವಿರಾಟ ರಾಜ. ಹೂ ಹೂ ತಂಬಂತ ಇರ್ತಕ್ಕಂಥ ಅವನು ದುರ್ಗದ ರಾಜ. ದ್ರೋಣಾಚಾರ್ಯರ ಇರ್ತಕ್ಕಂಥ ಅವರು ಬೃಹಸ್ಪತಿ ಆಚಾರ್ಯರು. ಇದೆಲ್ಲ ನಾನು ತುಂಬಾ ನಿಮಗೆ ಹೇಳ್ತೇನೆ. ಎದಕ್ಕೆಂದ್ರೆ ಈ ಗುರು ಪೂರ್ಣಿಮಾ ಅಂತ ಹೇಳ್ತೀರಲ್ಲ, ಮೊದಲು ಗುರು ಅಂತಂದ್ರೆ ನಮಗೆ ವೇದವ್ಯಾಸ ದೇವರು ಅಂತ ಅರ್ಥ. ವೇದವ್ಯಾಸ ದೇವರ ಇರ್ತಕ್ಕಂಥವ್ರು, ಅದಕ್ಕೆ ಆಮೇಲೆ ಗುರುಗಳಾಗಿರ್ತಕ್ಕಂಥ ಅವರು ಶ್ರೀಮದ್ ಆಚಾರ್ಯರು. ಶ್ರೀಮದ್ ಆಚಾರ್ಯರು ನಮಗೆ ಈ ಸ್ವರೂಪನ್ನ ನಿರ್ಣಯ ಮಾಡಿ ಕೊಳ್ಳಂಗಿದ್ದು, ಇದನ್ನ ತಿಳ್ಕೊಳ್ಳಂಗೆ ಭಾರತ ಭಾಗವತ ಇರ್ತಕ್ಕಂಥದ್ದು ಓದಿರೆ. ಆದ್ರಿಂದ ಪುಣ್ಯ ಬರಲಾರ್ದು, ನಮಗೆ ತಪ್ಪಾಗಿ ತಿಳ್ಕೊಳ್ಳಕ್ಕೂ ನಮಗೆ ಒಂದು ಆಸ್ಪದವಾಗಿರ್ತಕ್ಕಂಥದ್ದಿದೆ. ಹಾಗೆ ತಪ್ಪಾಗಿ ತಿಳ್ಕೊಂಡು ನಾವು ಅಜ್ಞಾನದಲ್ಲಿ ಇರಬಾರ್ದು, ಪಾಪ ಮಾಡಬಾರ್ದು ಅಂತ ಅದಕ್ಕೋಸ್ಕರವಾಗಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಗುರು ಪೌರ್ಣಿಮವಾಗಿರ್ತಕ್ಕಂಥದ್ದಲ್ಲಿ ಅವತಾರ ಮಾಡಿರ್ತಕ್ಕಂಥ ವೇದ ವ್ಯಾಸ ದೇವರು ಅವರು ಹೇಳಿರ್ತಕ್ಕಂಥದ್ದಕ್ಕೆ ವ್ಯಾಖ್ಯಾನವಾಗಿರ್ತಕ್ಕಂಥ ಅದನ್ನ ಗುರುಗಳಾಗಿರ್ತಕ್ಕಂಥ ಶ್ರೀಮದ್ ಆಚಾರ್ಯರು ಮಾಡಿದ್ದಾರೆ ಅಂತ ಹೇಳಿ. ಈಗ ಭೀಷ್ಮಾಚಾರ್ಯರು, ದೇವವ್ರತ, ಕೃಪಾಚಾರ್ಯರು, ದ್ರೋಣಾಚಾರ್ಯರು, ದ್ರುಪದ, ವಿರಾಟ ರಾಜ, ಇದನ್ನು ಕುರಿತು ಇಷ್ಟು ನಾವು ನೋಡಿರೋ. ಅದು ಯಾವುದು ಎಂಬ ಅದೊಂದು ಸಂಬರಿ ನಿಮಗೆ ಹೇಳ್ತೇನೆ. ಭೀಷ್ಮಾಚಾರ್ಯರು ದ್ರುಪದ, ಭೀಷ್ಮಾಚಾರ್ಯರವರ ಹೆಸರಲ್ಲ, ದೇವವ್ರತ ಎಂಬುದಾಗಿರ್ತಕ್ಕಂಥ ಅವರ ಹೆಸರು. ಶಂತನು ಮಹಾರಾಜನಿಗೂ ಗಂಗಾದೇವಿಗೂ ಹುಟ್ಟಿರ್ತಕ್ಕಂಥವರು. ಅವರ ಹೆಸರಾಗಿರ್ತಕ್ಕಂಥದ್ದು ದೇವವ್ರತ. ಅದಕ್ಕೆ ಆಮೇಲೆ ಅವರಿಗೆ ಭೀಷ್ಮಾಚಾರ್ಯರು ಎಂಬ ಹೆಸರು ಬರ್ತದೆ. ಅದು ಮುಂದೆ ಹೇಳ್ತೇನೆ. ಯಾಕೆ ಭೀಷ್ಮ ಅಂದ್ರೆ ಭಯಂಕರವಾಗಿರ್ತಕ್ಕಂಥ ಒಂದು ಇದು ಮಾಡಿರು, ಪ್ರಾಕ್ಲಮೇಷನ್ ಒಂದು ಮಾಡಿರು, ಪ್ರಾಮಿಸ್ ಮಾಡಿರು ಅಂತ ಅರ್ಥ. ಹಂಗಿರ್ತಕ್ಕಂಥದ್ದು ಅವರಿಗೆ ದ್ಯುನಾಮಕ ವಸುವಾಗಿರ್ತಕ್ಕಂಥವ್ರು. ಅಷ್ಟ ವಸುಗಳಲ್ಲಿ 8 ವಸುವಲ್ಲಿ 8ನೇ ವಸು ದ್ಯುನಾಮಕ ವಸುವಾಗಿರ್ತಕ್ಕಂಥವ್ರು. ಮತ್ತು ಅವರಿಗೆ ಚತುರ್ಮುಖ ಬ್ರಹ್ಮದೇವರ ಆವೇಶ ಉಂಟು. ಇಷ್ಟು ನಾವು ತಿಳ್ಕೊಬೇಕು. ದೇವವ್ರತ ಅವರೇ ತಾನು ಭೀಷ್ಮಾಚಾರ್ಯರು. ಅವರು ಯಾರು ಅಂತಂದ್ರೆ ದ್ಯುನಾಮಕ ವಸುವಾಗಿರ್ತಕ್ಕಂಥವ್ರು, ಚತುರ್ಮುಖ ಬ್ರಹ್ಮದೇವರ ಆವೇಶ ಇರ್ತಕ್ಕಂಥವ್ರು. ಅದಕ್ಕೆ ಆಮೇಲೆ ಕೃಪಾಚಾರ್ಯರಾಗಿರ್ತಕ್ಕಂಥವ್ರು, ಸರದ್ವಾನ್ ಎಂಬುದಾಗಿರ್ತಕ್ಕಂಥ ಮಹರ್ಷಿ ಅವರಿಂದ ಹುಟ್ಟಿದವರಾಗಿರ್ತಕ್ಕಂಥವ್ರು. ಅವರು ವಿಷ್ಕಂಪ ಎಂಬುದಾಗಿರ್ತಕ್ಕಂಥ ರುದ್ರದೇವರ 11 ರುದ್ರದೇವರು, ಅದರಲ್ಲಿ ವಿಷ್ಕಂಪ ಎಂಬುದಾಗಿರ್ತಕ್ಕಂಥ ರುದ್ರದೇವರು ತಾನೆ. ಅವರು ಬಂದು ಮುಂದೆ ಬಂದು ಸಪ್ತ ಋಷಿಗಳಲ್ಲಿ ಒಬ್ಬರಾಗಿ ಆಗತಕ್ಕಂಥವ್ರು ಅಂತ ಚೆಂದಾಗಿ ತಿಳ್ಕೊಬೇಕು. ಕೃಪಾಚಾರ್ಯರಾಗಿರ್ತಕ್ಕಂಥವ್ರು. ಅದಕ್ಕೆ ಆಮೇಲೆ ದ್ರೋಣಾಚಾರ್ಯರು, ದ್ರೋಣಾಚಾರ್ಯರಾಗಿರ್ತಕ್ಕಂಥವ್ರು ಭರದ್ವಾಜ ಋಷಿಯವರ ಮಕ್ಕಳಾಗಿ ಅವತಾರವಾಗಿರ್ತಕ್ಕಂಥದ್ದು ಮಾಡಿದವರು. ಚತುರ್ಮುಖ ಬ್ರಹ್ಮದೇವರ ಆವೇಶ ಇರ್ತಕ್ಕಂಥವ್ರು ದ್ರೋಣಾಚಾರ್ಯರಾಗಿರ್ತಕ್ಕಂಥವ್ರು. ಅವರು ಸಾಕ್ಷಾತ್ ಬೃಹಸ್ಪತಿ ಆಚಾರ್ಯರು, ದೇವತಾ ಗುರುಗಳು, ಇಂದ್ರದೇವರ ಹೆಂಡತಿಯಾಗಿರ್ತಕ್ಕಂಥ ಸಚಿದೇವಿ ಮತ್ತು ದಕ್ಷ ಪ್ರಜೇಶ ಇದಕ್ಕೆ ಸಮಾನವಾಗಿರ್ತಕ್ಕಂಥವ್ರು ದೇವತಾ ತಾರತಮ್ಯದಲ್ಲಿ. ಆಮೇಲೆ ದ್ರುಪದ ರಾಜನ ಇರ್ತಕ್ಕಂಥ ಪುರುಷತ ಎಂಬುದಾಗಿರ್ತಕ್ಕಂಥ ಒಂದು ರಾಜನಿಂದ ಅವರು ಅವತಾರವಾಗಿರ್ತಕ್ಕಂಥದ್ದಾಯಿತು. ಅವರು ಹೂ ಹೂ ಎಂಬುದಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರ ಪೂಜಾ ಕಾಲದಲ್ಲಿ ಗಾನ ಮಾಡತಕ್ಕಂಥ ಗಂಧರ್ವರಾಗಿರ್ತಕ್ಕಂಥವ್ರು. ಆವಹ ಮರುತಿನ ಆವೇಶ ಇರ್ತಕ್ಕಂಥವ್ರು. ಆಮೇಲೆ ವಿರಾಟ ರಾಜನ ಇರ್ತಕ್ಕಂಥ ವಿರಾಟ ರಾಜ ರಾಜ ಅವ ಹಾ ಹಾ ಎಂಬುದಾಗಿರ್ತಕ್ಕಂಥ ಮರು ದೇವಗಾನ ಮಾಡ್ತಕ್ಕಂಥವ ಚತುರ್ಮುಖ ಬ್ರಹ್ಮದೇವರ ಸಭೆಯಲ್ಲಿ. ಅವನಿಗೆ ಬಂದು ವಿವಾಹ ಎಂಬುದಾಗಿರ್ತಕ್ಕಂಥ ಮರುತಿನ ಆವೇಶ ಇರ್ತಕ್ಕಂಥವ್ರು. ಇಷ್ಟು ತಿಳ್ಕೊಂಡಾದ ಮೇಲೆ ನೀವೇ ಒಂದು ಮುಖ್ಯವಾದ ವಿಷಯ ನಿಮಗೆ ಹೇಳ್ತೇನೆ ಏನಂತಂದ್ರೆ, ನೀವೀಗ ನೋಡಿರಿ ಅಂದ್ರೆ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಕೃಪಿ, ದ್ರುಪದ, ವಿರಾಟ ಇವರೆಲ್ಲ ಹುಟ್ಟಿರ್ತಕ್ಕಂಥದ್ದು ನೋಡಿದ್ರೆ ನಮ್ಮ ಕೂಸುಗಳು ನಾವು ಹುಟ್ಟಿದಂಗೆ ಕಾಣಲಿಲ್ಲ. ಎಲ್ಲವೇ ಅವರು ತಾಯಿ ಆಗಿರ್ತಕ್ಕಂಥವ್ರ ಮುದ್ದೆ ಹೇಳಲ್ಲ, ಆ ತಂದೆ ಆಗಿರ್ತಕ್ಕಂಥ ಅವನ ರೈತ ಸಿದ್ಧವೇ ಬಂದರು ಎಂಬುದಾಗಿದೆ. ಇದಕ್ಕೆ ಏನು ಕಾರಣ ಅಂತ ತಿಳ್ಕೊಬೇಕು. ಇದಕ್ಕೆಂದ್ರೆ ಶ್ರೀಮದ್ ಭಾಗವತದಲ್ಲಿ ನೀವು 3ನೇ ಸ್ಕಂದದಲ್ಲಿ ನೋಡಿರಿ ಅಂದ್ರೆ ಗರ್ಭಾವಸ್ಥೆಯಾಗಿರ್ತಕ್ಕಂಥದನ್ನು ಕುರಿತು ಓದಿದ ಅಂದ್ರೆ ಅದಕ್ಕೆ ಮೇಲೆ ಇನ್ನು ವೈರಾಗ್ಯವಾಗಿರ್ತಕ್ಕಂಥದ್ದೇ ಬೇಕಾದಿಲ್ಲ. ಇಷ್ಟು ಕಷ್ಟ ಬಿಟ್ರ ನಾವು ಹಂಗೇನ್ ತಪ್ಪ. ಅದನ್ನ ಭಾಗವತದಲ್ಲಿ ನೋಡಿರಿ, ಚೆಂದಾಗಿ ಗೊತ್ತಾಗದು. ಆ ಪ್ರಕಾರವಾಗಿ ಪರಮಾತ್ಮನ ಇಚ್ಛಾ ಮೊದಲು ಏನಂದ್ರೆ ಇವರೆಲ್ಲ ಗರ್ಭಾವಸ್ಥೆಯಾಗಿರ್ತಕ್ಕಂಥದ್ದು ಪಡ್ತಕ್ಕಂಥದ್ದು ಯೋಗ್ಯತೆ ಇಲ್ಲಾಂಗ ಹುಟ್ಟಿದ್ದಾರೆ. ಮೇಲೆ ಮಹನೀಯರಾಗಿರ್ತಕ್ಕಂಥವ್ರು ಎಂಬುದು ಮೊದಲು ತಿಳ್ಕೊಬೇಕು. ಎರಡನೇದಾಗಿರ್ತಕ್ಕಂಥದ್ದು ಈ ಋಷಿಗಳಾಗಿರ್ತಕ್ಕಂಥವ್ರ ಇರ್ತಕ್ಕಂಥವ್ರು ತುಂಬಾ ಮೇಲಿರ್ತಕ್ಕಂಥವ್ರು.
ಅವರು ಬಂದು ಇನ್ನೊಂದು ಸ್ತ್ರೀ ಸಂಪರ್ಕವಾಗಿರ್ತಕ್ಕಂಥದ್ದು ಅವರಿಗೆ ಆಗಿ ಅದರಿಂದ ಹುಟ್ಟತಕ್ಕಂಥ ಕೂಶನಾಂಗ ಅಲ್ಲ ಅವರ ಸಂಪರ್ಕ ಆಗಿರ್ತಕ್ಕಂಥದ್ದು ಮಾಡಲಾರು ಅಂತ ಅರ್ಥ. ಆಮೇಲೆ ಈ ಅಪ್ಸರಾ ಶ್ರೀಗಳಾಗಿರ್ತಕ್ಕಂಥವರು ಪರಮಾತ್ಮನ ಆಜ್ಞಾ ಪ್ರಕಾರವೇ ಬಂದರು. ಹಾಗೆ ಅಂತಂದ್ರೆ ಅವರಿಗೂ ಒಂದು ಪುಣ್ಯ ಬರಲಿ. ಈ ಅಪ್ಸರಾ ಶ್ರೀಗಳಾಗಿರ್ತಕ್ಕಂಥವ್ರು ನೋಡಿದ ಕಾರಣ ಈ ಶ್ರೇತಸ್ಖಲನ ಆಯಿತು ಅಂತಂದ್ರೆ ಅದರಿಂದ ಇಂಥ ಮಹನೀಯರಾಗಿರ್ತಕ್ಕಂಥವ್ರು ಹುಟ್ಟಿದ್ರು ಅಂತಂದ್ರೆ ಆ ಅಪ್ಸರ ಶ್ರೀಗಳಾಗಿರ್ತಕ್ಕಂಥವರಿಗೂ ಒಂದು ಪುಣ್ಯವಾಗಿರ್ತಕ್ಕಂಥದ್ದು ಬರಲಿ ಅಂತ ಬಂದರು. ಇದಕ್ಕೆ ಆಮೇಲೆ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದ್ರೆ ಭಗವದ್ಗೀತಾವಲ್ಲಿ ನೋಡಿದ್ರೆ ಈ ಇಂದ್ರಿಯ ನಿಗ್ರಹ ಮಾಡ್ತಕ್ಕಂಥದ್ದು ಅದು ಬಹಳ ಕಠಿಣವಾಗಿರ್ತಕ್ಕಂಥದ್ದು ತಂಬಾದು. ನೀವು ನೋಡಿರುವುದು ನಮಗೆ ಚಕ್ಕಲಿ ತಿನ್ಬೇಕು ಅಂತಿದ್ರೆ ಹಲ್ಲು ಬಿದ್ದು ಬಿಟ್ರೆ ಕೂಡ ಕೊಂಚ ಚಕ್ಕಲಿ ಸಾರಿಲ್ ಹಾಕಿ ಅದನ್ನು ಮೃದು ಮಾಡಿ ಕೊಡು ತಿಂತೇವೆ ಅಂದ್ಬಿಟ್ಟು ಆ ತಿನ್ಬೇಕು ಎಂಬ ಆಸೆ ಹೋಗೋದಿಲ್ಲ. ಇದಕ್ಕೆ ಭಗವದ್ಗೀತಾದಲ್ಲಿ ಮುಖ್ಯವಾಗಿ ನೀವು ನೋಡಿದ್ರೆ 2nd ಅಧ್ಯಾಯ 59ನೇ ಶ್ಲೋಕ 60 61ರಲ್ಲಿ ವಿಷಯ ಇದರಲ್ಲಿ ಒಂದು ಮುಖ್ಯವಾದ ವಿಷಯ ಹೇಳ್ತಾನೆ. ಇದನ್ನು ಶ್ರೀಮದ್ ಆಚಾರ್ಯರು ಗೀತಾ ತಾತ್ಪರ್ಯ ನಿರ್ಣಯದಲ್ಲಿ ಇದನ್ನು ತೆಗೆದಿದ್ದಾರೆ. ಬೇರೆ ಯಾವ ಕಮೆಂಟ್ರಿಲೂ ಇದು ಇರಲಾರದು. ವಿಷಯಾವ ನಿವರ್ತಂತೆ ನಿರಾಹಾರಸ್ಯ ದೇಹಿನ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ ಅಂತ ಶ್ಲೋಕ. ಇದಕ್ಕೆ ಏನರ್ಥ ಅಂದ್ರೆ ವಿಷಯದ ಮೇಲೆ ಇರ್ತಕ್ಕಂಥ ಆಸಕ್ತಿ ಈಡುಪಾಡು ಅಟ್ಯಾಚ್ಮೆಂಟ್ ಆಶಯ ಇರ್ತಕ್ಕಂಥದ್ದು ಯಾವಾಗ ಹೋಗುತ್ತೆ ಅಂದ್ರೆ ಪರಂ ದೃಷ್ಟ ನಿವರ್ತತೆ. ಹಂಗೆ ಅಂತಂದ್ರೆ ಒಬ್ಬ ಅಪರೋಕ್ಷ ಜ್ಞಾನವಾಗಿರ್ತಕ್ಕಂಥದ್ದಾಗಿ ದೇವರನ್ನು ನೋಡವಳ್ತಾನೆ ಅದು ಹೋಗುತ್ತೆ ಹಾಗೆ ಅಂತ ಇದಕ್ಕೆ ಅರ್ಥ. ಅದೇ ಇನ್ನೊಂದು ಸ್ಥಳದಲ್ಲಿ ಆ ಆಸೆ ಎಲ್ಲ ಹೋದ್ರೆ ತಾನೆ ದೇವರನ್ನ ನೋಡ್ಲಕ್ ಮುಡಿಯಾದು ಅಂತ ಹೇಳ್ತೀರಿ. ಆದ ಕಾರಣ ಏನಾಗುತ್ತೆ ಅನ್ಯೋನ್ಯಾಶ್ರಯ ಆಗುತ್ತೆ. ಎಲ್ಲ ಆಶಯ ಇರ್ತಕ್ಕಂಥದ್ದು ಭೂಲೋಕದಲ್ಲಿ ಇರ್ತಕ್ಕಂಥ ಇಂದ್ರಿಯಗಳ ಇರ್ತಕ್ಕಂಥ ಅದ್ರ ಬರ್ತಕ್ಕಂಥ ಆಶಯ ಇರ್ತಕ್ಕಂಥದ್ದೆಲ್ಲ ಪೂರ ಬಿಟ್ಟ ಮೇಲೆ ತಾನೆ ದೇವರ ಅಪರೋಕ್ಷ ಜ್ಞಾನ ಆಗೋದು ಅಂತ ಹೇಳ್ತೀರಿ. ಒಂದು ಸಾಧನದಲ್ಲಿ ದೇವರ ಅಪರೋಕ್ಷ ಜ್ಞಾನ ಆದ್ಮೇಲೆ ತಾನೆ ಪೂರ್ತಿ ಆಶಯ ಇರ್ತಕ್ಕಂಥದ್ದು ಹೋಗೋದು ಅಂತ ಹೇಳ್ತಾ ಇದ್ದೀರಿ. ಆದ ಕಾರಣ ಏನಾಯಿತು ಅಂತಂದ್ರೆ ಅನ್ಯೋನ್ಯ ಆಶ್ರಯದಿಂದ ನಮಗೆ ಆಶಯ ಇರ್ತಕ್ಕಂಥದ್ದು ಹೋಗೋದಿಲ್ಲ, ದೇವರ ಅಪರೋಕ್ಷ ಜ್ಞಾನವೂ ಆಗೋದಿಲ್ಲ ಅಂತ ಅನ್ಯೋನ್ಯ ಆಶ್ರಯವಾಗಿರ್ತಕ್ಕಂಥದ್ದು ಶಂಕಾ ಮಾಡಿದ್ದು ಶ್ರೀಮದ್ ಆಚಾರ್ಯರು ಗೀತಾ ಭಾಷ್ಯದಲ್ಲಿ. ಅಪರೋಕ್ಷ ಜ್ಞಾನ ಆಗಲಕ್ಕೆ ಎಷ್ಟು ಆಸೆಯ ಇರ್ತಕ್ಕಂಥದ್ದು ಇದೆಯೋ ಅಷ್ಟು ಆಸೆಯ ಇರ್ತಕ್ಕಂಥದ್ದು ಹೋದ್ರೆ ಹೋಗೋದು ಆಗೋದು. ಅದಕ್ಕೆ ಪೂರ ಹೋಗ್ಬೇಕು ಅಂತಂದ್ರೆ ಆ ಪರಮಾತ್ಮನ ಇರ್ತಕ್ಕಂಥ ಅವನ ನೋಡಿ ಆದ್ಮೇಲೆ ಇದಕ್ಕೆ ಅಂದ್ರೆ ಭಗವಾನೇವ ಸರ್ವಸ್ಮಾತ್ ಉತ್ಕೃಷ್ಟ ಇದು ಜ್ಞಾತ್ವಾ ತಸ್ಮಿನ್ನೇವ ನಿರಂತರಂ ಮನಸಃ ಯೋಜನಂ ಇಂದ್ರಿಯ ಜಯ ಪರಮಂ ಸಾಧನಂ ಇತಿ ಭಾವ. ಆದ ಕಾರಣ ಅವನ ನೋಡಿ ಆದ್ಮೇಲೆ ಆ ಅಪರೋಕ್ಷ ಜ್ಞಾನ ಆದ್ಮೇಲೆ ಅದಕ್ಕೆ ಏನರ್ಥ ಅಂದ್ರೆ ಆಮೇಲೆ ಎದುರು ಆಸೆಯಾಗಿರ್ತಕ್ಕಂಥದ್ದಿರಲಾರು. ಯಾಕೆ ಅಂತಂದ್ರೆ ಚಂದಾಗಿ ಅಪರೋಕ್ಷ ಜ್ಞಾನ ಅಂದ್ರೆ ಏನು ಅಂತ ಹೇಳ್ಬಿಡ್ರಿ. ಇದಕ್ಕಿಂತ ರಾಮದೇವರನ್ನ ನೋಡಿರ್ಬಹುದು, ನಾವು ಕೃಷ್ಣನ ನೋಡಿರ್ಬಹುದು, ಆದ್ರೆ ನಮ್ಗೆ ನೋಡವಳೆ ಏನ್ ತಿಳ್ಕೊಂಡ್ರು ಓ ನಮ್ಗಿಂತ ನೋಡ್ಲಕ್ ತುಂಬಾ ಚಂದ ಇದ್ದಾನ ಇಷ್ಟು ತಾನು ನಾವು ತಿಳ್ಕೊಂಡಿದ್ದೇವೆ. ಅವ ಅಪ್ರಾಕೃತವಾಗಿರ್ತಕ್ಕಂಥ ಒಂದು ಶರೀರ ಸತ್ಯ ಜ್ಞಾನಂ ಅನಂತಂ ಇತ್ಯಾದಿರಿಂದ ಅದು ಶರೀರ. ಅವ ಅಚಿಂತ್ಯೈಶ್ವರ್ಯ ಶಕ್ತಿಯಿಂದ ಬಂದು ಪ್ರಕೃತಿ ಮುಂದೆ ಇರ್ತಕ್ಕಂಥ ದೇಹವನ್ನು ಮಾಡಿಕೊಂಡ ಕಾರಣ ನಮಗೆ ಕಣ್ಣೀರು ಬಿತ್ತು. ಆದರೆ ಅಪರೋಕ್ಷ ಜ್ಞಾನ ಕಾಲದಲ್ಲಿ ನಮ್ಮ ಪ್ರಕೃತಿ ಸಂಬಂಧ ಇರ್ತಕ್ಕಂಥ ಕಣ್ಣಿಗೆ ಮೊದಲು ನಾನು ಅಪ್ರಾಕೃತವಾಗಿರ್ತಕ್ಕಂಥ ಪರಮಾತ್ಮನ ಸ್ವರೂಪನ ನೋಡ್ತೇವೆ. ಆದ ಕಾರಣ ಅದಕ್ಕೆ ಆಮೇಲೆ ನಮಗೆ ಪರಂ ದೃಷ್ಟ ನಿವರ್ತತೆ ಅಂದ್ರೆ ಅದಕ್ಕೆ ಆಮೇಲೆ ಯಾವುದನ್ನೂ ಸತ್ಯವಾಗಿ ಆಸೆಯಾಗಿರ್ತಕ್ಕಂಥದ್ದು ಇರಲಾರದು. ಆದ ಕಾರಣ ಇಲ್ಲಿ ಹೇಳ್ತಕ್ಕಂಥ ಪಾಯಿಂಟ್ ಏನು ಅಂತಂದ್ರೆ ಇಂದ್ರಿಯ ನಿಗ್ರಹ ಮಾಡ್ತಕ್ಕಂಥದ್ದು ಬಹಳ ಕಠಿಣ ಎಂಬುದಕ್ಕೋಸ್ಕರ ಹೇಳಿದ್ದಾರೆ. ಗರ್ಭಪ್ರವೇಶವಾಗಿರ್ತಕ್ಕಂಥದ್ದು ಅವರಿಗೆಲ್ಲ ಇಲ್ಲ ತುಂಬಾ ದೊಡ್ಡವರಪ್ಪ ಹಾಗೆ ತಿಳಿಸಬೇಕು ಅಂತ ಹೇಳಿದ್ದಾರೆ. ಆದ ಕಾರಣ ಬೇರೆ ವ್ಯತ್ಯಾಸವಾಗಿ ಇದನ್ನು ನೆನೆಸಬಾರ್ದು ಅಂತ ಈ ಮುಂದೆ ಹೇಳ್ತಾನೆ. 7 ನೋಟದಲ್ಲಿ ಹಾಕಿದ್ದಾನೆ ಪುಸ್ತಕದಲ್ಲಿ, ನೀವು ದಯಮಾಡಿ 37ನೇ ಪಕ್ಕದಲ್ಲಿ ಅದನ್ನು ನೋಡಬಹುದು. ಅದಕ್ಕೆ ಮೇಲೆ ನಾವು ಮುಖ್ಯವಾದ ಒಂದು ಘಟ್ಟ ಇದು ಮಹಾಭಾರತದಲ್ಲಿ ಬರ್ತಕ್ಕಂತ ಒಂದು ಮುಖ್ಯವಾದ ಸ್ಥಳ. ದೇವವ್ರತ ಅಂತ ಹೆಸರಿಟ್ಟವರು ಭೀಷ್ಮ ಅಂತ ಹೆಂಗಾದ್ರು ಹಾಗೆ ಅಂತೇಳಿ ಭೀಷ್ಮಾಚಾರ್ಯರು ಅಂತ ಹೇಳ್ತಾರೆ. ಭೀಷ್ಮಾಚಾರ್ಯರ ಹೆಸರು ದೇವವ್ರತ ಅಂಬುದು ಕೂಡ ಬಹುಜನಕ್ಕೆ ತಿಳಿದು. ಆದ ಕಾರಣ ಏನಂತಂದ್ರೆ ತಥಾ ಕದಾಚಿತ್ ಮೃಗಾಯಾಮ್ ಗತಃ ತಹ ದದರ್ಶ ಕನ್ಯಾ ಪರವರಾಂತು ಸಂತನು ಯಾ ಪೂರ್ವ ಸರ್ಗೇ ಪಿತೃಪುತ್ರಿಕಾ ಸತಿ ಚಚಾರ ವಿಷ್ಣು ತಪಃ ಉತ್ತಮಂ ದಿನಾಂ. ಆಗ ಈ ಶಂತನು ಮಹಾರಾಜನ ಇರ್ತಕ್ಕಂಥ ಬೇಟೆಗೆ ಹೋಗುವ ಕಾಲದಲ್ಲಿ ಆಗ ಒಂದು ಕನ್ಯಾ ಇರ್ತಕ್ಕಂಥದ್ದು ನೋಡಿದ. ಆ ಕನ್ಯಾ ಇರ್ತಕ್ಕಂಥದ್ದು ಏನಂದ್ರೆ ಮುಂದಿನ ಹುಟ್ಟಿಲಿ
ಅವಳ ಹೆಸರಾಗಿರ್ತಕ್ಕಂಥದ್ದು ಅಚೋದ್ಯ ಎಂಬುದಾಗಿರ್ತಕ್ಕಂಥ ಹೆಸರಾಗಿರ್ತಕ್ಕಂಥದ್ದು. ಅವರು ತಪಸ್ಸಾಗಿರ್ತಕ್ಕಂಥದ್ದು ತುಂಬಾ ಕಾಲದಲ್ಲಿ ಮಾಡಿ ಪರಮಾತ್ಮನಿಗೆ ತಪಸ್ಸಾಗಿರ್ತಕ್ಕಂಥದ್ದು ಮಾಡಿ ಅದಕ್ಕೆ ಆಮೇಲೆ ಅವಳು ಏನಿದೆ ಅಂದ್ರೆ ಈಗ ಆ ಸತ್ಯವತಿ ದೇವಿಯರಾಗಿರ್ತಕ್ಕಂಥ ಅವರ ಒಂದು ಪೂರ್ವ ವೃತ್ತಾಂತವನ್ನು ಕೂಡ ಹೇಳ್ತಾ ಇದ್ದಾನೆ. ಆದ ಕಾರಣ ಅನೇಕ ವರ್ಷವಾಗಿರ್ತಕ್ಕಂಥದ್ದು ಪರಮಾತ್ಮನಲ್ಲಿ ವಿಷ್ಣೋ ತಪಃ ಉತ್ತಮಂ ಚಿರಂ, ಅಂದ್ರೆ ಚಿರಕಾಲ ಅಂದ್ರೆ ಬಹುಕಾಲ ತಪಸ್ಸಾಗಿರ್ತಕ್ಕಂಥದ್ದು ಮಾಡಿ ಯಸ್ಯೈ ವರಂ ವಿಷ್ಣು ಅದಾತ್ ಪುರಾಹಂ ಸುತಃ ತವ ಸ್ವಾಮಿತಿ ವಸೋಹೋ ಸುತ. ಆಗ ಪರಮಾತ್ಮನ ಇರ್ತಕ್ಕಂಥ ತುಂಬಾ ಸಂತೋಷಪಟ್ಟು ಒಂದು ಮಾತು ಕೊಡ್ತಾನ, ನೀ ಬಂದು ಇನ್ನೊಂದು ಸಾರಿ ಹುಟ್ಟ ಬೇಳೆ ನಾನೇ ನೀ ವಸುರಾಜನ ಇರ್ತಕ್ಕಂಥವನ ಒಂದು ಇದರಿಂದ ನೀ ಹುಟ್ಟ ಹೋತಿ, ನಿನ್ನಲ್ಲಿ ನಾನೇ ಬಂದು ಅವತಾರವಾಗಿರ್ತಕ್ಕಂಥದ್ದು ಮಾಡ್ತಾನೆ ಅಂತ ಅನುಗ್ರಹವಾಗಿರ್ತಕ್ಕಂಥದ್ದು ಮಾಡಿದ. ಅದೇ ಪ್ರಕಾರವಾಗಿ ನೀವು ಮೊದಲು ನೋಡಿದ್ದೀರಿ, ಆ ಬಂದು ಆ ವಸುರಾಜನ ಇರ್ತಕ್ಕಂಥವನ ಒಂದು ರೈತ ಸಾಯಿರ್ತಕ್ಕಂಥದ್ದು ಮೀನು ತಿಂತು, ಅದರಿಂದ ಒಂದು ಹೆಣ್ಣು ಒಂದು ಗಂಡು ಬಂತು, ಅದರ ಆಮೇಲೆ ಈ ಹೆಣ್ಣ ಇರ್ತಕ್ಕಂಥದ್ದು ಒಂದಲ್ಲ ಅದನ್ನು ಮಾತ್ರ ಈ ದಾಸರಾಜನ ಇರ್ತಕ್ಕಂಥವನಿಗೆ ಹಂಗೆಂತಂದ್ರೆ ಫಿಷರ್ ಮ್ಯಾನ್ ಕಿಂಗ್ ಅಂತ ಅರ್ಥ, ಅವನಿಗೆ ಕೊಟ್ಟುಬಿಟ್ಟು ಆ ಗಂಡುಗೂ ಸಹ ಇರ್ತಕ್ಕಂಥ ಮತ್ಸ್ಯರಾಜನ ಇರ್ತಕ್ಕಂಥವನ್ನ ಅವನೇ ತಗೊಂಡ ಅಂತ ನಾವು ಮೊದಲು ನೋಡಿದ್ದಾರಲ್ಲ. ಆದ ಕಾರಣ ಆಗ ಏನಾಯ್ತು ಅಂತಂದ್ರೆ ತದ್ದರ್ಶನ ನಿರ್ಪತಿ ಜಾತ ಹೃಷ್ಟೇಯ ಬವ್ರೇ ಪ್ರಧಾನಾಯ ಚ ದಾಸರಾಜಂ. ಹಂಗೆಂತ ಹೇಳಿ ಆ ಪರಾಶರ ದೇವರ ಇರ್ತಕ್ಕಂಥ ಅವರು ಪರಾಶರ ಋಷಿಗಳು ಮಹಾದೊಡ್ಡ ಋಷಿಗಳಾಗಿರ್ತಕ್ಕಂಥ ಅವರು ಪರಾಶರಾಗಿರ್ತಕ್ಕಂಥ ವಸಿಷ್ಠರು, ವಸಿಷ್ಠರ ಮಗನ ಇರ್ತಕ್ಕಂಥ ಅವರು ವಸಿ ಅವ್ರ ಮೊಮ್ಮಗ ಅವ್ರ ಮಗನ ಇರ್ತಕ್ಕಂಥ ಅವರ ಇರ್ತಕ್ಕಂಥ ಅವರು ಪರಾಶರ ಋಷಿಗಳು ವಸಿಷ್ಠರ ಮೊಮ್ಮಗನ ಇರ್ತಕ್ಕಂಥ ಅವರು. ಆದ ಕಾರಣ ಆ ಪರಾಶರ ದೇವರ ಅನುಗ್ರಹದಿಂದ ಏನಾಯ್ತು ಅಂತಂದ್ರೆ ತಿರುವು ಬಂದು ವೇದವ್ಯಾಸ ದೇವರ ಇರ್ತಕ್ಕಂಥ ಅವರು ಅವತಾರವಾಗಿದ್ರು ಕೂಡ ತಿರುಗುವ ಅವಳು ಕನ್ಯಾಭಾಗ್ಯ ತಾನೆ ಇದ್ರು ಹೊರತಾಗಿ ತಾಯಿ ಆಗಿರ್ತಕ್ಕಂಥದ್ದು ಆಗಲ್ಲ. ಹಂಗೆ ತಂಬ ಇದಕ್ಕೆ ದೊಡ್ಡ ವಿಷಯ ಇದಲ್ಲ ಪ್ರಮೇಯ, ಇದಕ್ಕೆ ಅಂದ್ರೆ ನಾ ಹೆಚ್ಚು ಹೇಳೋದಿಲ್ಲ. ಕಾನೀನ ಅಂತ ಹೆಸರು, ಕಾನೀನ ಅಂತ ಏನರ್ಥ ಅಂತಂದ್ರೆ ಕಾನೀನ ಅಂತ ಬಾದು ಕರ್ಣಗೆ ದೋಷ ಆಯಿತು, ಕಾನೀನ ಅಂಬಾದು ವೇದವ್ಯಾಸ ವಿಷಯದಲ್ಲಿ ದೋಷ ಇಲ್ಲ ಅಂತ ಬಾದಲ್ಲ ದೊಡ್ಡ ವಿಷಯ. ಇದಕ್ಕೆ ವಿವಾಹ ಪೂರ್ವ ಮುಟ್ಟಿರ್ತಕ್ಕಂಥ ಹುಡುಗನಿಗೆ ಕಾನೀನ ಎಂಬುದಾಗಿರ್ತಕ್ಕಂಥ ಹೆಸರು. ಆಗ ನೇರ ಇವರು ಏನ್ ಮಾಡಿದ್ರು, ಆ ಹುಡುಗಿ ಸಂತನು ಮಹಾರಾಜನ ಇರ್ತಕ್ಕಂಥ ಆ ಹುಡುಗಿನ ನೋಡೋಣೆ ತುಂಬಾ ಆಸೆ ಪಟ್ಟು ಅದಕ್ಕೆ ಅವನ ಡೀಸೆಂಟ್ ಆಯ್ತು ನೋಡ್ರಿ, ಆ ಹುಡುಗಿ ಕುರಿತು ಒಂದು ಮಾತಾಡಲ್ಲ, ನೇರ ಅವ್ರ ತಂದೆ ದಾಸರಾಜಂತಲಿ ಹೋಗಿ ಹೇಳಿದ್ರು ನೀವಿಂತ ಮೇಲೆ ಏನ್ ಮಾಡ್ಬೇಕು, ರಿತೇ ತಸ್ಯ ತನೇಹಾಸ್ತ ರಾಜ್ಯಂ ನೈಚ್ಯತವೇ ದಾತು. ಹಂಗಂತ ಹೇಳಿ ಮಗಳನ್ನ ಮರಿ ಮಾಡ್ಕೊಬೇಕು ಅಂತ ಕೇಳಿದ್ರು. ಆಗ ಆ ದಾಸರಾಜನ ಇರ್ತಕ್ಕಂತ ಹೇಳಿದ, ಇಲ್ಲ ನಾನು ಕೊಳ್ಳದ ಇಲ್ಲ, ಇದಕ್ಕೆಂತಂದ್ರೆ ನನ್ನ ಮಗಳ ಇರ್ತಕ್ಕಂಥ ಅವ್ರಲ್ಲಿ ಹುಟ್ಟತಕ್ಕಂಥ ಅವನ ರಾಜ ಆಗ್ಬೇಕು, ನಿಂಗೆ ಮೊದಲೇ ಒಂದು ಮಗನ ಇರ್ತಕ್ಕಂಥ ಅವನಿದ್ದಾನ ದೇವರ ತಂದಿದ್ದಾನ, ಆದ ಕಾರಣ ಅವನಿಗೆ ರಾಜ್ಯವೇ ಇರ್ತಕ್ಕಂಥದ್ದು, ನನ್ನ ಮಗಳಲ್ಲಿ ಹುಟ್ಟತಕ್ಕಂಥ ಕೂಸಿಗೆ ಬರಲಾರದು, ಆದ ಕಾರಣ ನಾ ಕೊಳ್ಳಕ್ಕೆ ತಯಾರ ಇಲ್ಲ ನನ್ನ ಮಗಳನ್ನ ಅಂತ ಹೇಳಿದ. ಹೇಳೋಣೆ ತಮ್ ಆಯಾತ ಗೃಹಂ ಸ್ವಂ, ಆದ ಕಾರಣ ತುಂಬಾ ತಲೆ ಬಿಟ್ಟು ದರ್ಶನದಿಂದ ಬಂದು ಶಂಕರ ಮಹಾರಾಜನ ಇರ್ತಕ್ಕಂಥ ಅರಣ್ಮನೆಗೆ ಬಂದು ಊಟ. ಆಗ ತಚ್ಚಿಂತೆಯ ಮಾನಮುಖಂ ಪ್ರಾಣಮುಖಂ ಜಹಿತ್ರಂ ದೃಷ್ಟ್ವೈವ ದೇವಗತ ಆಶ್ರ ಆಶ್ರಪೃಚ್ಛತೆ ಮುಖ್ಯವಾದ್ದು. ಆಗ ತಂದೆಯವರಾಗಿರ್ತಕ್ಕಂಥ ಅವರು ಇಂಥ ಮರಿ ದರ್ಶನದ ಕೂಡ ಬರ್ತಾ ಇದ್ದಾರೆ ಅಂತ ಹೇಳಿ ನೇರ ಹೋಗಿ ಅಪ್ಪ ಯಾಕೆ ವ್ಯಸನದ ಕೂಡ ಇದ್ದೀರಿ ಅಂತ ತಂದೆಯನ್ನು ಕೇಳಲ್ಲ, ಆ ಚಾರಿಯೇಟರ್ ಇದ್ದಲ್ಲ ರಥ ಓಡಿಸಿಂದ ಬರ್ತಕ್ಕಂಥ ಅವನಲ್ಲಿ ಕೇಳಿದ್ರು ಏನಾಯ್ತು ಹಂಗೆ ಅಂತ ಹೇಳಿ ದೇವವ್ರತ ಆಶು ತತ್ ಕಾರಣ ತಸ್ಯ ಸಾರಥಿ ಅಪೃಚ್ಛತೆ. ಆ ಸಾರಥಿ ಆಗಿರ್ತಕ್ಕಂಥ ಅಂದ್ರೆ ಕೇಳಿದ್ರು ಆ ಸಾರಥಿ ಆಗಿರ್ತಕ್ಕಂಥ ವೃತ್ತಾಂತ ಇದ್ದ ಮಾರಿ ಹೇಳಿದ, ನಿಮ್ಮಪ್ಪ ಒಂದು ಹುಡುಗಿಯನ್ನು ಹೋಗಿ ಆಸೆ ಪಟ್ಟರು, ಅವ್ರ ತಂದೆಯನ್ನು ಹೋಗಿ ಕೇಳಿರು ಅವ ಬಂದು ಕೊಳ್ಳಕ್ಕಿಲ್ಲ, ಇದಕ್ಕೆ ಅಂದ್ರೆ ನನ್ನ ಮಗಳು ಹುಟ್ಟತಕ್ಕಂಥ ಅವನಿಗೆ ರಾಜ್ಯವಾಗಿರ್ತಕ್ಕಂಥದ್ದು ಕೊಡಬೇಕು, ಅದು ನಿನ್ನಿಂದ ಸಾಧ್ಯ ಇಲ್ಲ, ಇದಕ್ಕೆ ಅಂದ್ರೆ ಮೊದಲೇ ನಿಮ್ಗೆ ಒಂದು ಮಗನ ಇರ್ತಕ್ಕಂಥ ಅವನಿದ್ದಾನ, ಆದ ಕಾರಣ ನೀವು ಹೊಟ್ಟೋಗು ಅಂತ ಹೇಳೋಣ, ನಿಮ್ಮ ತಂದೆಯವರು ಸರಿ ಅಂತ ಹೇಳ್ಬಿಟ್ಟು ವ್ಯಸನದ ಕೂಡ ತಿರುಗಿ ಬಂದು ಹುಟ್ಟರು ಅಂತ ಹೇಳೋಣ. ಅವರ ನೇರ ಅದೇ ಕ್ಯಾರಿಯೇಟ್ ಅನ್ನು ತಗೊಂಡು ಅದೇ ರಥವಾಗಿರ್ತಕ್ಕಂಥ ಅದನ್ನು ತಗೊಂಡು ಮಧ್ಯವರ್ತರ ಇರ್ತಕ್ಕಂಥ ಅವರು ಹೊರಟರು. ಏನಂತಂದ್ರೆ ಸದಸ್ಯ ವಿಶ್ವಾಕೃತೆ ಪ್ರತಿಜ್ಞಾಂ ಚಕಾರ ನಾಹಂ ಕರವಾಣಿ ರಾಜ್ಯಂ ತಥೈವ ಮೇ ಸಂತತಿತ ಭಯಂ ಚೇ ವ್ಯೂಹತ ಸತತಂ ಭವಾನಿ. ನೇರ ಆ ದಾಸರಾಜನ ಇರ್ತಕ್ಕಂಥವನು ಹೋಗಿ ನೋಡಿದ್ರು, ನೀ ಇಂಥ ಮರಿ ಹೇಳ್ತೀಪ
ನಾತನ್ ಬಂದಿದ್ದಾನೆ, ನಾನು ರಾಜ್ಯವಾಗಿರ್ತಕ್ಕಂಥದ್ದಕ್ಕೆ ಆಸೆ ಪಡೋದಿಲ್ಲ, ನಾ ಯಾವಾಗ್ಲೂ ರಾಜ್ಯವಾಗಿರ್ತಕ್ಕಂಥ ಕೇಳೋದಿಲ್ಲ. ಆದ ಕಾರಣ ನಿನ್ ಮಗಳಲ್ಲಿ ಹುಟ್ಟತಕ್ಕಂಥ ಕೂಸ ಇರ್ತಕ್ಕಂಥದ್ದೇ ರಾಜ್ಯ ಪರಿಪಾಲನೆ ಮಾಡಲಿ ಎಂಬುದಾಗಿ ಹೇಳಿದ. ಅದಕ್ಕೆ ಒಂದು ಮಾತು ಹೇಳಿದ, ಅವ ಇದು ಬುದ್ಧಿಶಾಲಿಯಾಗಿರ್ತಕ್ಕಂಥ, ನೀವು ಕೇಳೋದಿಲ್ಲ ಅಂತ ಹೇಳಿರಿ, ನಾಳೆ ನೀವು ಮದುವೆ ಮಾಡಿಕೊಂಡು ನಿಮಗೊಂದು ಮಗ ಹುಟ್ಟಿದ ಅಂದ್ರೆ ಅವನಿಗೂ ಇವನಿಗೂ ಜಗಳ ಬರೋದಲ್ಲ, ಹಾಗೆ ಏನ್ ಮಾಡೋದು ಅಂತ ಕೇಳೋ ವೇಳೆ ಇದು ತಾನು ಕಾರಣ ಭೀಷ್ಮಾಚಾರ್ಯರು ಅಂತ ಹೆಸರು ಬಂದದ್ದಕ್ಕೆ. ಆಗ ಭೀಮ ಭರತ ಇತಿ ತದಾಸ್ಯ ನಾಮಕೃತ್ರ ದೇವಾಹ ಭೀಷ್ಮ ಇತಿ ಹಿ ಅಚಿ ಕ್ಲಬನ್ನೆ ಹಾಗೆ ಹೇಳಿರು. ಹಂಗೆ ಹೇಳ್ತೀಯಪ್ಪ, ಆ ನೋಡು ಅದಕ್ಕೋಸ್ಕರ ನೀ ಬಂದು ಸತ್ಯವಾಗಿ ಆ ಹುಡುಗಿಯನ್ನು ಕೊಟ್ಟು ನಮ್ಮ ತಂದೆಗೆ ಮದುವೆ ಮಾಡಿಸು. ಈ ನಾನು ಬಂದು ಯಾವಾಗಲೂ ಬಂದು ಬ್ರಹ್ಮಚಾರಿಯಾಗೇ ಇರ್ತೇನೆ, ನಾನು ಮದುವೆ ಮಾಡಿಕೊಂಡಲ್ಲ ಅಂತ ಹೇಳಿ ಒಂದು ಮಾತು, ಒಂದು ಮಾತು ಕ್ಷತ್ರಿಯರಲ್ಲಿ ಏನಂದ್ರೆ ಒಂದು ಮಾತು ಕೊಟ್ರೆ ಆ ಮಾತಿನ ಮೀರಿ ನಡ್ಕೊಳ್ಳಾರು. ಆದ ಕಾರಣ ನಾನು ಯಾವಾಗಲೂ ಇದೇ ಬ್ರಹ್ಮಚಾರಿಯಾಗುವೇ ಇರ್ತಾನೆ ಅಂತ ಹೇಳುವಳೆ ದೇವಲೋಕದಿಂದ ವಿಚಿತ್ರವಾಗಿರ್ತಕ್ಕಂಥ ಒಂದು ತಂದೆಗೋಸ್ಕರವಾಗಿ ಒಂದು ಪ್ರತಿಜ್ಞಾವಾಗಿರ್ತಕ್ಕಂಥ ಅದು ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಂದ ಕುಷ್ಮವೃಷ್ಟಿಯಾಗಿರ್ತಕ್ಕಂಥದ್ದು ಭೀಷ್ಮ ದೇವವ್ರತನ ಮೇಲಾಗಿ ಅದರಿಂದ ಭೀಷ್ಮ ಭೀಷ್ಮ ಎಂಬುದಾಗಿರ್ತಕ್ಕಂಥದ್ದು ಹೇಳಿ ಭಯಂಕರವಾಗಿರ್ತಕ್ಕಂಥ ಒಂದು ಪ್ರತಿಜ್ಞಾವಾಗಿರ್ತಕ್ಕಂಥದ್ದು ಮಾಡಿಕೊಂಡು ಹೇಳಿ ಈಗ ಇನ್ನ ಮೇಲೆ ದೇವವ್ರತರಾಗಿರ್ತಕ್ಕಂಥವರೇ ಭೀಷ್ಮಾಚಾರ್ಯರು ಅಂತ ಹೆಸರು. ಆದ ಕಾರಣ ಈ ಮಾತು ಕೊಟ್ಟಾದ ಮೇಲೆ ಆ ದಾಸರಾಜನಾಗಿರ್ತಕ್ಕಂಥ ಒಂದು ಮಾತಾಡಲಿಕ್ಕೆ ಇಲ್ಲ, ನೀವು ಈ ಹುಡುಗಿನ ಕರ್ಕೊಂಡು ಹೋಗ್ರಿ ಎಂಬುದಾಗಿ ಭೀಷ್ಮಾಚಾರ್ಯರು ಒಪ್ಪಿಸಿದ. ಆಗ ನೋಡ್ರಿ ಅಂತಂದ್ರೆ ಅವರು ವಿವಾಹಯ ಮಾಸು ಪಿತುಹು ಸ ಭೀಷ್ಮ ಹಂಗೆ ಅಂತಂದ್ರೆ ಮಗನ ಇರ್ತಕ್ಕಂಥವ ತಂದೆಗೆ ಮದುವೆಯ ಇರ್ತಕ್ಕಂಥದ್ದು ಮಾಡಿಸಿ ಇಟ್ಟ ಅಂತ ಅರ್ಥ. ಆದ ಕಾರಣ ಎಷ್ಟು ಲೋಕೇ ಪ್ರಸಿದ್ಧಾಂ ಸತ್ಯವತಿ ಇತಿ ಉದಾಹರಣ ವಿವಾಹಯ ಮಾಸ ಲೋಕದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಸತ್ಯವತಿ ದೇವರ ಇರ್ತಕ್ಕಂಥ ಅವ್ರನ್ನ ಬಂದು ಶಂತನು ಮಹಾರಾಜನ ಇರ್ತಕ್ಕಂಥವ್ರಿಗೆ ಕೊಟ್ಟು ಮದುವೆ ಆಗಿರ್ತಕ್ಕಂಥ ಮಾಡಿ ಸಂತೋಷ ಮಾಡಿದ ಭಕ್ತರು ಭೀಷ್ಮಾಚಾರ್ಯರು. ಹಂಗೆ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಒಂದು ಸ್ಯಾಕ್ರಿಫೈಸ್ ಆಗಿರ್ತಕ್ಕಂಥದ್ದು ವಿಚಿತ್ರವಾಗಿರ್ತಕ್ಕಂಥ ಒಂದು ತ್ಯಾಗವಾಗಿರ್ತಕ್ಕಂಥದ್ದು ಪ್ರಾಯ. ಅದ ಕಾರಣ ನಮಗೆ ಸುಖ ಆಗೋದ್ರಗಿಂತ ಇನ್ನೊಬ್ಬರಿಗೆ ಸುಖ ಆಗತಕ್ಕಂಥದ್ದು ನೋಡಿ ನಮ್ಮಿಂದ ಆಯ್ತು ಅಂದ್ರೆ ಅದರಲ್ಲಿ ಸಂತೋಷ ಪಡಿಸತಕ್ಕಂಥದ್ದು ದೊಡ್ಡ ಗುಣ ಅದು. ಪ್ರಾಯ ಸದಾಂಚನ ಪಾಪ ಮಾರ್ಗೇ ಎಚ್ಚೇತಿ ಅನಸ್ಕತಂ. ಅದು ಸಾಧು ಮನಸ್ಸ ಇರ್ತಕ್ಕಂಥದ್ದು ತಮರಿ ಕೆಟ್ಟ ಮಾರ್ಗ ಇರ್ತಕ್ಕಂಥದ್ದು ಹೋಗಲಾರ್ದು. ಆದ ಕಾರಣ ಚಂದ್ರ ಮಹಾರಾಜನ ಇರ್ತಕ್ಕಂಥ ಅವನಿಗೆ ಬಂದು ಒಳ್ಳೆ ಮಾ ಅವನಿಗೆ ಯಾಕೆ ಮನಸ್ಸ ಇರ್ತಕ್ಕಂಥದ್ದು ಹೋಯ್ತು ಅಂತಂದ್ರೆ ಅವನಿಗೆ ಬಂದು ಈ ಪ್ರಕಾರವಾಗಿ ಆ ಕಾಳಿದೇವಿ ಅಂತಂಬುದು ಅವ್ರ ಹೆಸರು, ಅವ್ರು ಮದುವೆ ಆಗ್ಬೇಕು ಎಂಬುದಾಗಿರ್ತಕ್ಕಂಥದ್ದು ಇರೋ ಪರ್ಯಂತ ಅದರಿಂದ ಚಂದ್ರ ಮಹಾರಾಜನ ಮೇಲೂ ಯಾವುದೋ ಇರ್ತಕ್ಕಂಥ ತಪ್ಪು ಇಲ್ಲ ಎಂಬುದಾಗಿ ಹೇಳಿ ಆಗ ಈ ಶಂಕರ ಮಹಾರಾಜನ ಇರ್ತಕ್ಕಂಥ ಅನುಕೂಲ ಹೇಳ್ತಾರೆ ಏನಂತಂದ್ರೆ ತುಂಬಾ ಸಂತೋಷಪಟ್ಟು ಅವ ಬಂದು ತನ್ನ ಮಗನ ಇರ್ತಕ್ಕಂಥ ಮಾಡಿರ್ತಕ್ಕಂಥ ಒಂದು ದೊಡ್ಡ ಸ್ಯಾಕ್ರಿಫೈಸ್ ಅಂತ ಹೇಳಾದ ಇಲ್ಲ ದೊಡ್ಡ ಪ್ರತಿಜ್ಞೆ ಅವನಿಗೆ ಏನ್ ಮಾಡಿದ ಅಂದ್ರೆ ಸ್ವಚ್ಛಂದ ಮೃತ್ಯು ಇತಿ ಅವರಂ ವರಂ ಪ್ರದಾಯ. ಹಂಗೆಂತಂದ್ರೆ ಸರ್ವೋತ್ತಮ ಭೀಷ್ಮಸ್ಯ ಸ್ವಚ್ಛಂದ ಮೃತ್ಯು ವರಂ ಪ್ರದಾಯ. ಹಂಗೆಂತಂದ್ರೆ ಏನಂತಂದ್ರೆ ಅವ ಅನುಗ್ರಹ ಮಾಡಿದ ನಮ್ಮ ಶಂಕರ ಮಹಾರಾಜನ ಸಾಕ್ಷಾತ್ ವರ್ಣ. ಅವ ಏನ್ ಮಾಡಿದ ಅಂದ್ರೆ ಭೀಷ್ಮ ಇರ್ತಕ್ಕಂಥ ಅವನಿಗೆ ಯಾವಾಗ ಬಂದು ಮರಣ ಬರಬೇಕು ಅಂತ ಅಂತದ್ದು ಆ ಕಾಲದಲ್ಲಿ ಅವ್ರ ಇಚ್ಛಾ ಪ್ರಕಾರವೇ ಮರಣ ಬರಲು ಎಂಬುದಾಗಿ ಹೇಳಿದ್ದು. ಮತ್ತು ಇದರಲ್ಲಿ ಯುದ್ಧದಲ್ಲಿ ಅವರ ಜಯಿಸಲಿಕ್ಕೆ ಬೇರೆ ಯಾರಿಗೂ ಇಲ್ಲಾರದು ಎಂಬುದಾಗಿರ್ತಕ್ಕಂಥದ್ದು. ಈ ಉದ್ದೇಶ ಭೀಷ್ಮಸ್ಯ ನೃಪೋತ್ತಮ ಸರೇವೇ ತದೈವ ಅಬ್ಧಗಣಾನ್ಯ ಬಹುಶಃ. ಈ ಪ್ರಕಾರವಾಗಿ ಎರಡು ವರವ ಇರ್ತಕ್ಕಂಥದ್ದು ದೇವರ್ತನ ಭೀಷ್ಮಾಚಾರ್ಯರು ಕೊಟ್ಟು ತಂದೆಯಾಗಿರ್ತಕ್ಕಂಥದ್ದು ಅನುಗ್ರಹ ಮಾಡಿ ಸಂತನವಾಗಿರ್ತಕ್ಕಂಥವ ತುಂಬಾ ಸಂತೋಷದಿಂದ ಸತ್ಯವತಿ ದೇವಿಯರು ಕೂಡ ಬಹುಕಾಲವಾಗಿರ್ತಕ್ಕಂಥದ್ದು ಬಹುಪಟ್ಟು ಸುಖವಾಗಿ ಹಸ್ತಿನಾಪುರದಲ್ಲಿದ್ದ. ಲೇಪಾದ ಲೇಪೇಕೆ ಚಿತ್ರಾಂಗದ ಚಿತ್ರಾಂಗದ ಮಂತ್ರ ಪುತ್ರಂ ತಥಾ ದ್ವಿತೀಯ ಚ ವಿಚಿತ್ರ ವೀರ್ಯಂ ತಯೋಷ್ಟ ಬಾಲ್ಯೇ ವ್ಯಸೃಜ್ಯತೆ ಶರೀರಂ ಜೀರ್ಣೇನ ದೇಹೇನ ಚ ಕಿಂ ಕಿಂ ಮಮೇತಿ. ಆ ಶಂಕರ ಮಹಾರಾಜನ ಇರ್ತಕ್ಕಂಥವ್ರಿಗೆ ಸತ್ಯವತಿ ದೇವಿಯರ ಮೂಲವಾಗಿ ಎರಡು ಮಕ್ಕಳ ಇರ್ತಕ್ಕಂಥವ್ರು ಹುಟ್ಟಿರು, ಒಬ್ಬ ಚಿತ್ರಾಂಗದ ಇನ್ನೊಬ್ಬ ವಿಚಿತ್ರ ವೀರ್ಯ ಎಂಬುದಾಗಿರ್ತಕ್ಕಂಥ ಎರಡು ಇವರಿಬ್ಬರು ಸಂತನವಾಗಿರ್ತಕ್ಕಂಥ ಮನೆಗೆ ವಯಸ್ಸಾಗಿರ್ತಕ್ಕಂಥದ್ದು ಆಗಲಕ್ಕೆ ಬಂತು. ಆಗ ಏನ್ ಮಾಡಿದ್ರು ಅಂತಂದ್ರೆ ಶಂತನು ಮಹಾರಾಜ ಇಷ್ಟ ಪ್ರಕಾರವಾಗಿ ಅವ ಬಂದು ಸ್ವೇಚ್ಛೆಯ ವರ್ಣ ಪುಂಸ ಪ್ರಾಪ ಅಂತ ಹೇಳ್ಬಿಟ್ರು ಅವನು ಅವ್ರ
ಒರಿಜಿನಲ್ ರೂಪವಾಗಿರ್ತಕ್ಕಂಥ ವರ್ಣನ ಕೂಡ ವಯಸ್ಸಾಯ್ಬಿಟ್ಟ, ತುಂಬಾ ವಯಸ್ಸಾಯ್ತು, ಅದು ಬಿಟ್ಟು ಹೊಟ್ಟಾದ. ಆಗ ಏನಾಯ್ತು ಅಂದ್ರೆ, ಈ ಅತಿಶಕ್ತ ತಪೋಹೀನ ಕಥಂಚಿತ ಪ್ರತಿಮ ವಾಪ್ಯು. ಆದ ಕಾರಣ ಏನಾಯ್ತು ಅಂತಂದ್ರೆ, ಈ ಪ್ರಕಾರವಾಗಿರ್ತಕ್ಕಂಥ ವೈಶ್ಯರು ಚಿತ್ರಾಂಗದನ ಇರ್ತಕ್ಕಂಥ ವಿಚಿತ್ರ ವೀರ್ಯನ ಇರ್ತಕ್ಕಂಥ ಚಿತ್ರಾಂಗದನ ಇರ್ತಕ್ಕಂಥ ಅವನ ಯಂಗರ್ ಬ್ರದರ್ ವಿಚಿತ್ರ ವೀರ್ಯ, ಅವರು ಎಲ್ಲರೂ ಏನ್ ಮಾಡಿದ್ರು ಅಂತಂದ್ರೆ, ಈ ವಿಚಿತ್ರ ವೀರ್ಯನ ಇರ್ತಕ್ಕಂಥ ಅಂಬಿಕಾ ಅಂಬಾಲಿಕಾ ಎಂಬುದಾ ಇರ್ತಕ್ಕಂಥ ತನ್ನ ಎರಡು ಹೆಂಡತಿಯರು, ಅವರ ಹೆಂಗೆ ಅಂತ ಮುಂದೆ ಹೇಳ್ತೇನೆ, ಅವ್ರ ಕೂಡವೇ ಯಾವಾಗಲೂ ಇದ್ದು, ಅದರಿಂದ ಏನಾಯ್ತು ಅಂದ್ರೆ ಅವನಿಗೆ ಬಂದು ರೋಗವಾಗಿರ್ತಕ್ಕಂಥದ್ದು, ಕ್ಷಯರೋಗವಾಗಿರ್ತಕ್ಕಂಥದ್ದು ಅವನ ಸತೋದ್ರಮ. ಅದಕ್ಕಾದ್ರೆ ಭೀಷ್ಮಾಚಾರ್ಯರ ಇರ್ತಕ್ಕಂಥವ್ರು ಸಂತನ ಮಹಾರಾಜನ ಇರ್ತಕ್ಕಂಥವನು ಮಾಡಬೇಕಾದ ಕ್ರಿಯೆಗಳೆಲ್ಲ ಮಾಡ್ಬಿಟ್ಟು ಚಿತ್ರಾಂಗದನ ಇರ್ತಕ್ಕಂಥವನ ಮಹಾರಾಜನಾಗಿ ಮಾಡಿ ವಿಚಿತ್ರ ವೀರ್ಯನ ಇರ್ತಕ್ಕಂಥವನ್ನ ಅದ ಹೇಳ್ಬಿಟ್ರು, ವಿಚಿತ್ರ ವೀರ್ಯವನ್ನ ಬಂದು ಇದಾಗಿ ಮಾಡಿದ್ರು. ಅದಕ್ಕನು ಶಂಕರ ಮಹಾರಾಜನ ಒಂದು ಟ್ಯಾಬ್ಲೇಷನ್ ಏನೇ ಅಂದ್ರೆ, ಫಸ್ಟ್ ವೇವ್ ಗಂಗಾದೇವಿಯಿಂದ ಸನ್ ದೇವವ್ರತ, ಅವರೇ ತಾನು ಭೀಷ್ಮಾಚಾರ್ಯರಾಗ್ತಾರೆ, ಅವರು ಬ್ಯಾಚುಲರ್ ಆಗಿ ತನ್ನ ಜೀವ ಪೂರ ಇದ್ರು. ಎರಡನೇ ವೈಫ್ ಆಗಿರ್ತಕ್ಕಂಥ ಎರಡನೇದು ಸತ್ಯವತಿ ದೇವಿ ಆಗಿರ್ತಕ್ಕಂಥ ಅವ್ರಿಗೆ ಮದುವೆ ಮಾಡಿದ್ದು, ಅದರಿಂದ ಚಿತ್ರಾಂಗದ, ಆ ಚಿತ್ರಾಂಗದನ ಇರ್ತಕ್ಕಂಥವ ಅದೇ ಹೆಸರು ಇರ್ತಕ್ಕಂಥ ಒಂದು ಗದ್ದರನ ಇರ್ತಕ್ಕಂಥವ ಒಂದೇ ಹೆಸರು ಇಟ್ಟಿದ್ರೆ ಅದರಿಂದ ಸ್ನೇಹವೂ ಆಗದು, ಅದರಿಂದ ವಿರೋಧವೂ ಆಗದು ಎಂಬುದಾಗಿ ಗೋಚರವಾಗಿ, ಒಂದು ಗ್ರಂಥರವನ ಇರ್ತಕ್ಕಂಥವ ನಿನ್ನ ಹೆಸರು ಏನು ಅಂತ ಕೇಳ್ದ, ಚಿತ್ರಾಂಗದ ಅಂತ ಮೊನೆ ನನ್ನ ಹೆಸರು ಇಟ್ಟಿದ್ದೀಯ ಅಂತ ಹೇಳಿ ಇಬ್ರಿ ಜಗಳ ಆಗಿ ಅವನೇ ಮರಣ ಇರ್ತಕ್ಕಂಥದ್ದಾಯ್ತು. ಅದಕ್ಕೆ ಆಮೇಲೆ ವಿಚಿತ್ರ ವೀರ್ಯನ ಇರ್ತಕ್ಕಂಥವ ಅಂಬಿಕಾ ಅಂಬಾಲಿಕಾ ಎಂಬ ಕುಡವೆ ಯಾವಾಗಲೂ ಇದ್ದು ಬೇರೆ ಯಾವುದು ಬರೆಯುತ್ತ, ಅದರಿಂದ ರೋಗ ಬಂದು ಅವನು ಊಟ ಅಂತಂಬುದು ಚಿತ್ರಾಂಗದೇನೆ ನಿಯತಃ ನಾನು ಸ್ವಂ ಪರಿತ್ಯಜ್ಯನನ್ನೆ ಎಂಬುದಾಗಿ ಚಿತ್ರಾಂಗದನ ಇರ್ತಕ್ಕಂಥವ ಬ್ಯಾಚುಲರ್ ಆಗಿರೋ ಬಳಿಯೇ ಇದ್ದ ಮರಿ ಅವ ಇದು ಚಾಟಿಲ್ ನಾ ಹೇಳ್ಬಿಟ್ಟೆ, ಅದಕ್ಕೆ ಶ್ಲೋಕ ಹೇಳ್ತಾ ಇದ್ದಾನೆ. ಮದುವೆ ಮುಂಚೆಯೇ ನಮ್ಮದು ಕಾಡಿಗೆ ಹೋಗಿದ್ದ, ಆಗ ಗಂಧರ್ವನ ಇರ್ತಕ್ಕಂಥವ್ರಿ ಜಗಳಾಗಿ ಅವನ ಮರಣವಾಯಿತು. ಆಗ ಭೀಷ್ಮಾಚಾರ್ಯ ಏನ್ ಮಾಡೋದು, ಇಲ್ಲಿ ವಿಚಿತ್ರ ವೀರ್ಯ ಒಬ್ಬ ತಾನು ಬಾಕಿ ಇದ್ದಾನ, ಯಾವನ್ನ ವಿಚಿತ್ರ ವೀರ್ಯನ ಇರ್ತಕ್ಕಂಥವನ್ನೇ ರಾಜನಾಗಿ ಮಾಡಿ ಕೂಡ್ಸಿದ್ರು. ಆಗ ಭೀಷ್ಮಾಚಾರ್ಯರು ರಾಜನಾಗಿ ಕೂಡ್ಸಿದ್ರು, ಕೂಡ್ಸಿ ಅವನಿಗೆ ಬಂದು ಆ ವಿಚಿತ್ರ ವೀರ್ಯ ಮುನಿವಾಗಿ ಮಕ್ಕಳಾಗಿರ್ತಕ್ಕಂಥದ್ದಾಗಬೇಕು ಅಂತ ನೆನೆಸಿಕೊಂಡು ಭೀಷ್ಮಾಚಾರ್ಯರಾಗಿರ್ತಕ್ಕಂಥವ್ರು ಈಗ ಬೇರೆ ಒಂದು ಇದಕ್ಕೆ ಹೊರಡ್ತಾರೆ. ಇದಕ್ಕೆಂದ್ರೆ ಭೀಷ್ಮಾಚಾರ್ಯರಾಗಿರ್ತಕ್ಕಂಥವ್ರು ಬಂದು ನೇರ ವಾವಾಭ್ಯ ಅತ ಕಾಶಿ ಸುತ ಅಸ್ತಿ ಅಸ್ತಿ ತದರ್ಥಂ ಭೀಷ್ಮ ಆಹಾರದ. ಅದ ಕಾರಣ ಆ ವಿಚಿತ್ರ ವೀರ್ಯನ ಇರ್ತಕ್ಕಂಥ ಮದುವೆ ಮಾಡಬೇಕು ಎಂಬುದಕ್ಕೋಸ್ಕರವಾಗಿ ಆಗ ಕಾಶಿರಾಜನ ಇರ್ತಕ್ಕಂಥ ಅಲ್ಲಿ ಬಂದು ಇದು ಸ್ವಯಂವರದ ಇರ್ತಕ್ಕಂಥದ್ದು ಫಂಕ್ಷನ್ ನಡೀತಾ ಇತ್ತು, ಅಲ್ಲಿ ಹೋಗಿ ಅವನ್ನ ಜಯಿಸಿ ಅವನ ಮೂರು ಮಕ್ಕಳ ಇರ್ತಕ್ಕಂಥ ಅಂಬಾ ಅಂಬಿಕಾ ಅಂಬಾಲಿಕಾ ಎಂಬುದಾಗಿರ್ತಕ್ಕಂಥದ್ದು ಕಾಶಿರಾಜ ಮಕ್ಕಳ ಇರ್ತಕ್ಕಂಥ ಅವನ್ನ ಕರ್ಕೊಂಡು ಭೀಷ್ಮಾಚಾರ್ಯ ಇರ್ತಕ್ಕಂಥವ್ರು ಕಾಶಿ ಇದರಿಂದ ಹೊರಟು ಬ್ರಹ್ಮದತ್ತನ ಮ್ಯಾರೇಜ್ ಮಡಿವ ಕಾಲ ಅದು. ಆಗ ಭೀಷ್ಮಾಚಾರ್ಯರು ಸಾಲ್ವರಾಜನ ಇರ್ತಕ್ಕಂಥ ಅವನ ಜಯಿಸಿ, ಆ ಬ್ರಹ್ಮದತ್ತನ ಇರ್ತಕ್ಕಂಥ ಅವನ ಜಯಿಸಿ, ಎಲ್ಲಾ ಕ್ಷತ್ರಿಯರ ಇರ್ತಕ್ಕಂಥ ಅವನು ಸ್ವಯಂವರದಲ್ಲಿ ಜಯಿಸಿ, ಈ ನಾ ಜಯಿಸಿದ ಕಾರಣ ಈ ಮೂರು ಹುಡುಗಿಯರು ನಮಗೆ ಸೇರಿದ್ದು ಅಂತ ಹೇಳಿ ಆ ಮೂರು ಹುಡುಗಿಯರನ್ನ ಕರೆದು ಭೀಷ್ಮಾಚಾರ್ಯರ ಇರ್ತಕ್ಕಂಥವ್ರು ಹಸ್ತಿನಾಪುರಕ್ಕೆ ಬಂದು ಅದನ್ನ ಬಂದು ಇವರಿಗೆ ವಿಚಿತ್ರ ವೀರ್ಯನಿಗೆ ಕೊಟ್ಟು ಮದುವೆ ಆಗಿರ್ತಕ್ಕಂಥದ್ದು ಮಾಡಿ ಮುಂದೆ ಈ ಕುಟುಂಬವಾಗಿರ್ತಕ್ಕಂಥದ್ದು ಬೆಳಿಬೇಕು ಅಂತ ಹೇಳಿ ಎಷ್ಟು ಕಷ್ಟ ಬಿಟ್ಟಿದ್ದಾರೆ ಭೀಷ್ಮಾಚಾರ್ಯರು ಬಂದರು. ಆಗ ಈಗ ಶಿಖಂಡಿ ಎಂಬುದಾಗಿರ್ತಕ್ಕಂಥವ್ರ ಹುಟ್ಟ ಹೇಳ್ತಾರೆ. ಈ ಶಿಖಂಡಿ ತಾನೆ ಈಗ ಅಂಬಾ ಅಂತಿದ್ದಾಳ, ಈ ಅಂಬಾ ಅಂತಂಬದು ತಾನೆ ಚಿತ್ರಾಂಗಿ ಅಂತ ನೀವು ನೋಡಿರುವಿರಿ, ದುನಾಮಗೋಸುವ ಇರ್ತಕ್ಕಂಥವನ ಹೆಂಡತಿ ಆಗಿರ್ತಕ್ಕಂಥವಳು ಅವಳೇ ತಾನು ಅಂಬ. ಆದ ಕಾರಣ ಈ ಮೂವಿದಲ್ಲಿ ಅಂಬಿಕಾ ಅಂಬಾಲಿಕಾ ಎಂಬುದಾಗಿರ್ತಕ್ಕಂಥವರಿಗೆ ಯಾವುದೋ ಆಗಿರ್ತಕ್ಕಂಥ ಶಾಪವೂ ಇಲ್ಲ, ಅವರು ಬಂದು ವಿಚಿತ್ರ ವೀರ್ಯನ್ನ ಮದುವೆ ಮಾಡ್ಕೊತೇನೆ ಅಂತ ಅವರು ಒಪ್ಕೊಂಡ್ರು. ಆದ್ರೆ ಅಂಬಾವ ಇರ್ತಕ್ಕಂಥವಳೇ ಅಂದ್ರೆ ಈ ದಿನಾಮಕ ವಶು ಆಗಿರ್ತಕ್ಕಂಥವನ ಏನು ಹೆಂಡತಿಯಾಗಿ ಮುಂದಿನ ಇದು ಇದ್ದ ಕಾರಣ ಅವರಲ್ಲಿ ಮೇಲೆ ವಸಿಷ್ಠರ ಇರ್ತಕ್ಕಂಥವ್ರು ಅವರಲ್ಲಿ ಚತುರ್ಮುಖ ಬ್ರಹ್ಮದೇವರ ಆವೇಶ ಇತ್ತು. ಆದ ಕಾರಣ ಅವರು ಬಂದು ಶಾಪ ಕೊಟ್ರು. ಆದ ಕಾರಣ ನಿನ್ನ ಮಾತು ಕೇಳಿದ್ದಾನೆ ಇಂಥ ಮಾರಿ ನನ್ನ ಗೋವಿನ ಇಂಥ ಮಾರಿ ತಗೊಂಡವ್ರು ಬಂದ್ರು, ಆದ ಕಾರಣ ನೀನೇ ನಿನ್ನ ಗಂಡನ ಇರ್ತಕ್ಕಂಥ ಮರಣಕ್ಕೆ ಕಾರಣ ಆಗಬೇಕು ಎಂಬುದಾಗಿರುವ ಪ್ರಯುಕ್ತ ಅವಳು ಬಂದು ವಿಚಿತ್ರ ವೀರ್ಯನ ಇರ್ತಕ್ಕಂಥವನ್ನ ಮದುವೆ ಮಾಡಿಕೊಳ್ಳಕ್ಕೆ ಒಪ್ಪಿಲ್ಲ. ಆಗ ಏನ್ ಮಾಡಿದ್ರು ಅಂತಂದ್ರೆ, ಆಗ ಶಾಪ
ಹಿರಣ್ಯಗರ್ಭಸ್ಯ ಸಾಲ್ವ ಸಾಲ್ವ ಕಾಮಾಕಿ ವಿದ್ಯಪಿ. ಆಗ ಮೂರು ಜನನ ಕರ್ಕೊಂಡು ಅವರು ಕಾಶಿಯಿಂದ ಹಸ್ತಿನಾಪುರಕ್ಕೆ ತಿರುಗಿ ಬರುವ ಕಾಲದಲ್ಲಿ ಅಂಬವ ಇರ್ತಕ್ಕಂಥ ಭೀಷ್ಮಾಚಾರ್ಯ ಹೇಳಿದ್ರು, ನಮ್ದು ಬಂದು ಆ ಸಾಲ್ವರಾಜನ ಮೇಲೆ ಆಸೆ ಇರ್ತಕ್ಕಂಥದ್ದು ಇದೆ ಅಂತ ಅವರ ಬಾಯಲ್ಲಿ ಬಂತು. ಈ ಶಾಪದ ಪ್ರಯುಕ್ತ ಉಡತೆ ಭೀಷ್ಮಾಚಾರ್ಯರಾಗಿರ್ತಕ್ಕಂಥವರು ಅವನಲ್ಲೇ ಬಿಟ್ಟುಬಿಟ್ಟು ಅಂಬಾವನ ಬಿಟ್ಟುಬಿಟ್ಟು ಬಾಕಿ ಎರಡು ಜನನ ಕರ್ಕೊಂಡು ಹುಡುಗಿಯರನ್ನ ಕರ್ಕೊಂಡು ಹಸ್ತಿನಾಪುರಕ್ಕೆ ಬರ್ತಾರೆ. ಆಗ ಅವಳಲ್ಲಿ ನೇರ ಅಂಬಾವ ಇರ್ತಕ್ಕಂಥವಳಿಗೆ ಈ ಶಿಖಂಡಿ ಇರ್ತಕ್ಕಂಥದ್ದು ಒಂದು ತುಂಬಾ ಕಾಂಪ್ಲಿಕೇಟೆಡ್ ಇರ್ತಕ್ಕಂಥದ್ದು, ಬೇಗ ಹೇಳ್ತೇನೆ. ತೇನಾಪಿ ಸಂಪರಿತ್ಯಕ್ತ ಪರಾಮೃಷ್ಟೆ ಪಿತಾ ಪುನಃ ಭೀಷ್ಮ. ಅವಳು ಏನ್ ಮಾಡಿದ್ರು, ಸರಿ ಬಿಟ್ಟುಬಿಟ್ಟು ಅಂತ ಹೇಳಿ ಭೀಷ್ಮಾಚಾರ್ಯರಿಂದ ಬಿಡಿಸಿಂದು ಅವಳು ಬಂದು ಆ ಸಾಲ್ವರಾಜನ ಇರ್ತಕ್ಕಂಥವಳು ಹೋಗಿ ನೀನನ್ನ ಮದುವೆ ಮಾಡ್ಕೊಳ್ಬೋದು ಹೇಳ್ತಾಳೆ. ಆಗ ಸಾಲ್ವರಾಜನ ಇರ್ತಕ್ಕಂಥವ್ ಹೇಳಿದ, ಇಲ್ಲ ನೀ ಯಾವಾಗ ಇನ್ನೊಂದು ಕೃಷ್ಣ ಇರ್ತಕ್ಕಂಥವನ್ನ ಕರ್ಕೊಂಡು ಹೋಗನು ನಾನು ಬಂದುತ್ತೇನೆ, ನಿನ್ನ ಬಂದು ಸ್ವೀಕಾರ ಮಾಡಿ ತಯಾರ ಇಲ್ಲ ಅಂತ ಹೇಳಿದ್ರು. ಇಂಥ ಮರಿ ಆಗೋನೆ ಆ ಅಂಬಾವ ಇರ್ತಕ್ಕಂಥವ್ರು ಏನ್ ಹೇಳಿದ್ರೆ ಭೀಷ್ಮಾಚಾರ್ಯರ ಇರ್ತಕ್ಕಂಥವ್ರು ಅವಳ ಗತಿ ಇಂತ ಮರಿ ಆಯ್ತು. ಭೀಷ್ಮಾಚಾರ್ಯರ ಇರ್ತಕ್ಕಂಥವ್ರು ಏನ್ ಮಾಡಿದ್ರು, ನೇರ ಅರಣ್ಯ ಇರ್ತಕ್ಕಂಥದ್ದಕ್ಕೆ ಹಸ್ತಿನಾಪುರಕ್ಕೆ ಬಂದು ವಿಚಿತ್ರ ವೀರ್ಯನ ಇರ್ತಕ್ಕಂಥವ್ರಿಗೆ ಅಂಬಾ ಅಂಬಾರಿಕಾ ಇಬ್ಬರು ಕೊಟ್ಟು ಮದುವೆ ಇರ್ತಕ್ಕಂಥದ್ದು ಮಾಡಿಸಿದ್ರು ಎಂಬುದಾಗಿ ಹೇಳಿಬಿಟ್ಟು ಅದಕ್ಕ ಆಮೇಲೆ ನೀವು ನೋಡಿರಿ ಅಂತಂದ್ರೆ ಇವಳು ಈ ಪ್ರಕಾರವಾಗಿ ಆಯ್ತಲ್ಲ, ಈ ಭೀಷ್ಮಾಚಾರ್ಯರಿಂದ ತಾನೆ ನನಗೆ ಇಷ್ಟು ಒಂದು ಇದು ಅವಮಾನವಾಗಿರ್ತಕ್ಕಂಥದ್ದು ಆಯ್ತು ಹಾಗೆ ಅಂತ ಹೇಳಿ ತುಂಬಾ ಏನ್ ಮಾಡಿ ಇಳಿದು ಶಿವನ ಮೇಲೆ ತಪಸ್ಸ ಇರ್ತಕ್ಕಂಥದ್ದು ಮಾಡಿ ಅದರಿಂದ ಬಂದು ಹೇಳಿದ್ರು ತಪಸ್ ಮಾಡಿದ್ರು. ಆಗ ಬಂದು ಶಿವನ ಇರ್ತಕ್ಕಂಥ ಮಾಡು ತಪಸ್ಸ ಇರ್ತಕ್ಕಂಥದ್ರಿಂದ ಸಂತೋಷವಾಗಿರ್ತಕ್ಕಂಥದ್ದು ಬಿಟ್ಟು ಏನಂತಂದ್ರೆ ಆಮೇಲೆ ನೋಡ್ರಿ ಅಂದ್ರೆ 100ನೇ ಶ್ಲೋಕ ಮಾಲಾಂ ಚಯ ಮಾಂ ಮಾಲಾಂ ಗೃಹಣೀಯಾತ್ ಸಹ ಹನಿಷ್ಯತಿ ಭೀಷ್ಮೇವ ತಾಂ ಮಾಲಾಂ ಗೃಹೀತ್ವ ಸಾ ರೂಪಾನ್ಯಯೌ. ಅದಕ್ಕಾಗ ಒಂದು ಮಾಲೆಯಾಗಿರ್ತಕ್ಕಂಥದ್ದು ಕೊಟ್ಟು ಈ ಮಾಲೆಯಾಗಿರ್ತಕ್ಕಂಥದನ್ನ ರಾಜನ ಕೈಯಲ್ಲಿ ಕೊಡು, ಯಾವ ರಾಜನ ಇರ್ತಕ್ಕಂಥ ಈ ಮಾಲೆಯಾಗಿರ್ತಕ್ಕಂಥದನ್ನ ತಗೊಂತಾನೋ ಅವ ಖಂಡಿತವಾಗಿ ನಿಂಗೆ ವಿರೋಧಿಯಾಗಿರ್ತಕ್ಕಂಥ ಭೀಷ್ಮಾಚಾರ್ಯನ ಕೊಂದು ಎಂಬುದಾಗಿ ಅನುಗ್ರಹ ಶಿವನ ಇರ್ತಕ್ಕಂಥ ಮಾಡಿದ. ಆದ್ರೆ ಈ ಎಲ್ಲರೂ ಏನಂದ್ರೆ ತಾಂಚ ಭೀಷ್ಮ ಭಯಾತ್ ಕೋಪಿ ಜವರು ಭೂತಾಂ ಸಾ ತತಃ. ಆದ್ರೆ ಯಾರ ಇರ್ತಕ್ಕಂಥ ಅವರು ಬಂದು ಭೀಷ್ಮಾಚಾರ್ಯರ ಮೇಲೆ ಇರ್ತಕ್ಕಂಥ ಅಂಜಿಕೆಯಿಂದ ಮರ್ಯಾದೆಯಿಂದ ಈ ಮಾಲೆ ಇರ್ತಕ್ಕಂಥದನ್ನ ತಗೊಳ್ಳದ ತಯಾರ ಇಲ್ಲ. ಆದ ಕಾರಣ ಏನಾಯ್ತು ಅಂತಂದ್ರೆ ತುಂಬಾ ಸಂಕಟವಾಗಿರ್ತಕ್ಕಂಥದ್ದು ಆಯ್ತು ಅವಳಿಗೆ. ಆಗ ಈ ಮಾಲೆ ಇರ್ತಕ್ಕಂಥದನ್ನ ದ್ರುಪದ ಬಂದು ದ್ರುಪದ ರಾಜನ ಇರ್ತಕ್ಕಂಥ ಅವನ ಮನೆ ಪ್ಯಾಲೇಸ್ ಬಂದು ಮುಂದೆ ಅದನ್ನ ಹಾಕುಬಿಟ್ಟು ತನ್ನ ಯೋಗ ಶಕ್ತಿಯಿಂದ ಯೋಗಾದ ತನ್ ಜಗಂ ಯೋಗ ಶಕ್ತಿಯಿಂದ ಆ ಅಂಬಾವ ಇರ್ತಕ್ಕಂಥ ಅವಳು ತನ್ನ ದೇಹವಾಗಿರ್ತಕ್ಕಂಥದನ್ನ ಪರಿತ್ಯಾಗ ಮಾಡ್ತಾಳೆ ಎಂಬುದ ಹೇಳಿತು. ಏತಸ್ಮಿನ್ನೇವ ಕಾಲೇ ಚ ಸುತಾರ್ಥಂ ದ್ರುಪದಸ್ತಪ. ದ್ರುಪದ ರಾಮಜನ ಇರ್ತಕ್ಕಂಥವ ಇದೇ ಕಾಲದಲ್ಲಿ ತನಗ ಮಕ್ಕಳಾಗಬೇಕು ಎಂಬುದಕ್ಕೋಸ್ಕರವಾಗಿ ಈಶ್ವರನ ಇರ್ತಕ್ಕಂಥವನಿಗೆ ತಪಸ್ಸ ಇರ್ತಕ್ಕಂಥವ್ ಮಾಡ್ತಾನ. ಆಗ ಭೂತ್ವಾ ಭವಿಷ್ಯತಿ ಪುಮಾನ್ ಇತಿ ಸಾಂಬ ತತೋ ಅಜನಿ ನಾಮ್ನಾ ಶಿಖಂಡಿನಿ ತಸ್ಯಾಹ ಪುಂಗತ್ ಕರ್ಮಿಣಿ ಚ ಅಕರೋತ್. ಆಗ ಶಿವನ ಇರ್ತಕ್ಕಂಥವ ಆ ತಪಸ್ಸ ಇರ್ತಕ್ಕಂಥದ್ದು ಸಂತೋಷ ಬಿಟ್ಟು ಆ ದುರ್ಬರಾಜನ ಹೇಳ್ತಾನೆ, ಈಗ ಮೊದಲು ಒಂದು ಹೆಣ್ಣ ಇರ್ತಕ್ಕಂಥದ್ದು ಉಂಟಾದ್ರು ಆ ಹೆಣ್ಣ ಇರ್ತಕ್ಕಂಥದ್ದು ಹಿಂದೆ ಬಂದಾಗ ಅದು ಆದ ಕಾರಣ ನಿನಗೆ ಈ ವರ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಿದ. ಆಗ ಆ ದುರ್ಬರಾಜ ಪಾಂಚಾಲ ದೇಶನ ಇರ್ತಕ್ಕಂಥವನು ಎಂಬುದಂದ್ರೆ ಅದಕ್ಕೆ ಶಿಖಂಡಿ ಎಂಬುದಾಗಿರ್ತಕ್ಕಂಥದ್ದು ಹೆಸರು ಇಟ್ಟು ಆ ಮದುವೆ ಆಗಿರ್ತಕ್ಕಂಥದ್ದು ಮಾಡಿದ. ಅಲ್ಲಿ ಹಿರಣ್ಯ ವರ್ಮ ಎಂಬುದಾಗಿರ್ತಕ್ಕಂಥ ರಾಜ ಅವ ದಶಾರ್ಣ ಎಂಬುದಾಗಿರ್ತಕ್ಕಂಥ ಅವನ ಜೇಜ ಆಗ ಅವನ ದೇಶದಲ್ಲಿ. ಆಗ ಹಿರಣ್ಯ ವರ್ಮನ ಇರ್ತಕ್ಕಂಥವ ತಗೊಂಡ ಏನಂದ್ರೆ ಇಂಥ ಮಾರಿ ನನ್ನ ಹೆಂಡತಿ ಆಯ್ತು ನನ್ನ ಅವನ ಹಿರಣ್ಯ ವರ್ಮನ ಡಾಕ್ಟರ್ ತಾನೆ ಮಗಳು ಅವಳ ನೋಡಿಲು ನನಗೆ ಗಂಡನ ಇರ್ತಕ್ಕಂಥವ ಗಂಡಸಲ್ಲ ಎಂಬುದಾಗಿರ್ತಕ್ಕಂಥದ್ದೇ ತಿಳ್ಕೊಂಡು ಅವರ ಅಪ್ಪಂದ್ರೆ ಹೇಳಿದ್ದಾರೆ, ಅಪ್ಪ ನಿಮ್ಮನ್ನ ಏಮಾಡಿಸಿದ್ರು ನನ್ನ ಗಂಡನ ಇರ್ತಕ್ಕಂಥ ಗಂಡಸಲ್ಲ ಅಂತ ಹೇಳುವನು. ಆ ಹಿರಣ್ಯ ವರ್ಮನ ಇರ್ತಕ್ಕಂಥ ಅವನಿಗೆ ತುಂಬಾ ಕೋಪ ಇರ್ತಕ್ಕಂಥದ್ದು ಬಂದು ಬಂದು ಇವನ ಕೊಂದಬೇಕು ಧ್ರುವರಾಜನ ಕೊಂದಬೇಕು ಅಂತ ಹೇಳಿ ಬರ್ತಾನೆ. ಆಗ ಈ ಶಿಖಂಡಿನಿಗೆ ಏನಾಗುತ್ತೆ, ನನ್ನಿಂದ ತಾನು ಇಷ್ಟು ವಿಧವಾಗಿರ್ತಕ್ಕಂಥದ್ದೆಲ್ಲ ಆಗತ್ತೆ ನಮ್ಮ ತಂದೆಯವರಿಗೆ ಅಂತ ಹೇಳಿ ಅವಳ ನೇರ
ಈ ಗಂಧರ್ವರಿರ್ತಕ್ಕಂತ ಬಂದು ಅಲ್ಲಿ ಅಲ್ಲಿ ಆ ರಾಜ್ಯಕ್ಕೆ ಹುಟ್ಟೋತಳೆ, ಕಾಡಿ ಹುಟ್ಟೋತಳೆ, ನಾವಿಲ್ಲಿ ಇರೋದೇ ಬೇಡ ಅಂದ್ಬಿಟ್ಟು ಅಲ್ಲಿ ಏನಾಗತ್ತೆ ಅಂತಂದ್ರೆ ಬಂದು ಸ್ಥಾಣುಕರ್ಣಾಭಿಧೇಯ ನೂರತ್ತು ಅದ್ಕಾರ ಸ್ಥಾಣುಕರ್ಣಾಭಿಧೇಯ ದೊಡ್ಡ ಕಿಮಿ ಇರ್ತಕ್ಕಂಥ ಪಿಲ್ಲರಂಗ ಕಿಮಿ ಇರ್ತಕ್ಕಂಥ ಸ್ಥಾಣುಕರ್ಣ ಅಂತ ಕೆಲವು ಪುರಾಣದಲ್ಲಿರೋದು, ತುಂಬುರು ಅಂತ ಕೆಲವು ಪುರಾಣದಲ್ಲಿರೋದು. ತುಂಬುರುವೆ ತಾನು ಸ್ಥಾನಕರ್ಣ, ಆ ತುಂಬುರು ಎಂಬುದಾಗಿರ್ತಕ್ಕಂಥ ಸ್ಥಾಣುಕರ್ಣ ಇರ್ತಕ್ಕಂಥ ಅವನತ್ರಿ ನೋಡಿ ನಮಸ್ಕಾರ ಮಾಡಿ ತನ್ನ ಪ್ಯಾಥೆಟಿಕ್ ಕಟ್ಟೆ ಇರ್ತಕ್ಕಂಥ ಅದು ಹೇಳಿ, ನನ್ನಿಂದ ನಮ್ಮ ಅಪ್ಪಗೂ ಮರಣ ಬರಂಗಾಗತ್ತೆ, ಇಂಥ ಮರಿ ರಾಜ್ಯವೂ ಹೋಗುತ್ತೆ ಅಂತೆಲ್ಲ ಹೇಳೋಣ. ಅವ ಏನ್ ಮಾಡ್ತಾನ, ತುಂಬುರುವ ಇರ್ತಕ್ಕಂಥ ಅವ ತುಂಬಾ ಅಂಗಲಾಪ ಇರ್ತಕ್ಕಂಥ ಅಂದ್ಬಿಟ್ಟು, ನೀವು ಒಂದು ಮಾಡ್ಬೇಡ, ಒಂದಿನ ನನ್ನ ದೇಹವಾಗಿರ್ತಕ್ಕಂಥದ್ದು ನಿಮ್ಗೆ ಕೊಡ್ತೇನೆ, ಅದನ್ನ ತಗೋ, ನಿನ್ನ ದೇಹವಾಗಿರ್ತಕ್ಕಂಥದ್ದು ನಮ್ಗೆ ಕೊಡು ಎಂಬುದಾಗಿ ಮಾಡಿ, ಆ ತುಂಬುರುವಾಗಿರ್ತಕ್ಕಂಥ ಹೆಣ್ಣು ದೇಹವಾಗಿರ್ತಕ್ಕಂಥ ಅದನ್ನು ತಗೊಂಡು ತನ್ನ ಗಂಡು ದೇಹವಾಗಿರ್ತಕ್ಕಂಥದ್ದನ್ನ ಆ ಶಿಖಂಡಿಯಾಗಿರ್ತಕ್ಕಂಥ ಅವನಿಗೆ ಕೊಡ್ತಾನೆ. ಕೊಟ್ಟವನು ಅವಳು ತಿರುಗುತ್ತ ಅರಣ್ಮನೆಗೆ ಬರ್ತಾಳೆ. ಆಗ ಏನಂತಂದ್ರೆ ಈ ಗಂಧರ್ವನ ಇರ್ತಕ್ಕಂಥ ಶಿಖಂಡಿ ಬಂದು, ಇವಾಗ ಆ ರಾಜನ ಇರ್ತಕ್ಕಂಥ ಬಂದು ಪರೀಕ್ಷೆ ಬೇಕಾದ್ರೆ ಮಾಡಿ ನೋಡಪ್ಪ, ಇದಕ್ಕೆಂದ್ರೆ ನನ್ನ ಮಗ ತಾನೆ ಎಂಬುದಾಗಿ ಹೇಳ್ತಾರೆ. ಆಗ ಹೇಳೋ ಕಾಲದಲ್ಲಿ ಅವ ಪರೀಕ್ಷೆ ಮಾಡಿ ನೋಡ್ಬಿಟ್ಟು ಸಾಕ್ಷಾತ್ ಒಳ್ಳೆ ಗಂಡಸು ಎಂಬುದಾಗಿ ಹೇಳ್ಬಿಟ್ಟು, ನಾನು ಯುದ್ಧಕ್ಕೆ ಬಂದಿರ್ತಕ್ಕಂಥ ತಪ್ಪು ಅಂತ ಹೋದ. ಈಗ ನಡು ನಡೆದ ಒಂದು ಏನಾಯಿತು ಅಂತಂದ್ರೆ, ಈ ತುಂಬುರುವ ಇರ್ತಕ್ಕಂಥ ಹೆಣ್ಣು ರೂಪದಲ್ಲಿ ಇರೋ ವೇಳೆ ಅದೇ ಮನಕ್ಕೆ ಇವ ಕುಬೇರನ ಇರ್ತಕ್ಕಂಥ ಬಂದ. ಕುಬೇರನ ಇರ್ತಕ್ಕಂಥ ಅಂತಾನೆ ಇವ್ರ ಎಲ್ಲ ರಾಜನ ಇರ್ತಕ್ಕಂಥವ, ಈ ತುಂಬುರುವ ಇರ್ತಕ್ಕಂಥ ಹೆಣ್ಣು ರೂಪದಲ್ಲಿ ಅವನು ಹೋದ್ರೆ ತುಂಬಾ ಅವಮಾನ ಅಂತ ಹೇಳಿ ಅವನು ಶಿರದಲ್ಲಿ ಹೋಗಿ ಹೊಡಿಚಿಟ್ಟ. ಆಗ ಕುಬೇರನ ಇರ್ತಕ್ಕಂಥವನಿಗೆ ಬಹಳ ಕೋಪವಾಗಿರ್ತಕ್ಕಂಥದ್ ಬಂದು, ನಾ ಬಂದಿದ್ದೇನೆ, ನನಗೊಂದು ಉಪಚಾರವಾಗಿರ್ತಕ್ಕಂಥದ್ದಿಲ್ಲ ಹಂಗೆ ಅಂತ ಹೇಳಿ ಏನ್ ಮಾಡ್ತಾನ, ನೀ ಹೆಣ್ಣಾವಾಗೆ ಇರು, ಏತಕ್ಕೆಂದ್ರೆ ಯಾರಿಗೆ ನೀನು ದೇಹವಾಗಿರ್ತಕ್ಕಂಥದ್ದು ಕೊಟ್ಟಿಯೋ ಅವ ಯುದ್ಧದಲ್ಲಿ ಬಂದು ಮರಣ ಹೊಂದ ಬೀಳ್ತಾನೆ, ತಿರುಗು ನಿನಗೆ ಬಂದ ಆ ದೇಹವಾಗಿರ್ತಕ್ಕಂಥ ಬರೋದು ಅಂತ ಹೇಳಿ ಶಾಪ ಕೊಟ್ಟು ಹೋದ. ಅದಕ್ಕೆ ಆಮೇಲೆ ಏನಾಯ್ತು ಅಂತಂದ್ರೆ, ಈ ಶಿಖಂಡಿ ಆಗಿರ್ತಕ್ಕಂಥವಳು ಬಂದು ತನಗೆ ರಾಜ್ಯವಾಗಿರ್ತಕ್ಕಂಥದ್ದು ತನ್ನ ರಾಜ್ಯವಾಗಿರ್ತಕ್ಕಂಥದ್ದು ಉಳಿತು, ನಮ್ಮ ಅಪ್ಪನು ಉಳಿದಂತ ಸಂತೋಷದಿಂದ ಮರದಿನ ಹೋಗಿ ತನ್ನ ದೇಹವಾಗಿರ್ತಕ್ಕಂಥದ್ದನ್ನ ತುಂಬುರು ಕೊಟ್ಟುಬಿಟ್ಟು ಅವಳ ದೇಹವನ್ನು ತಗೊಂಬಾರ್ದು ಅಂತ ಅಲ್ಲಿ ಹೋಗಾವಳೆ. ತುಂಬುರು ಹೇಳಿದ, ಇನ್ನ ಮೇಲೆ ನಡಿಲಾರ್ದಮ್ಮ, ಆದ ಕಾರಣ ನೀ ದೇಹವಾಗಿರ್ತಕ್ಕಂಥದ್ದನ್ನು ಇಟ್ಟಿದ್ದೇ ಇರಬೇಕು ಯಾವಾಗಲೂ. ಆದ ಕಾರಣ ಶಿವಭೂತೇ ಸಾತು ಗಂಧರ್ವಂ ಪ್ರಾಪ್ಯ ತದ್ವಚನಾತ್ ಪುನಃ ಯಯೌ ತೇನೈವ ದೇಹೇನ ಪುಂಸ್ತ್ವೇವ ಸಮಾಶ್ರಿತ ಸ ಶಿಖಂಡಿ ನಾಮತಃ ಅಭೂತ್ ಶಸ್ತ್ರ ತಾಪವಾನ್. ಆದ ಕಾರಣ ಏನ್ ಮಾಡ್ಬೇಕು, ನೀ ಗಂಡ ದೇಹ ನನ್ನ ದೇಹವೇ ಇರ್ತಕ್ಕಂಥ ಅದೇ ತಾನೆ. ಇದು ಯಾಕೆ ಇಷ್ಟ ಹೇಳ್ತೇನೆ ಅಂದ್ರೆ, ಈ ಶಿಖಂಡಿಯ ಇರ್ತಕ್ಕಂಥ ಅವ್ರ ಬಿಂದು ಬಿಟ್ಟು ಬಂದು ಭೀಷ್ಮಾಚಾರ್ಯರು ಕಳೆದು ಬೀಳ್ತಾರೆ, ಅದಕ್ಕೋಸ್ಕರವಾಗಿ ಅದೆಲ್ಲ ಗೆಮ್ಮವಿತ್ತು ಅಂದ್ರೆ ಭೀಷ್ಮಾಚಾರ್ಯರು ಬಿದ್ದದ ಕಾರಣ ಎಲ್ಲ ತಿಳಿಯೋದು. ಆದ ಕಾರಣ ತುಂಬಾ ಶಿಖಂಡಿ ಆಗಿರ್ತಕ್ಕಂಥ ಅವಳು ಆ ಗಂಡು ರೂಪದಲ್ಲೇ ಅಲ್ಲಿ ಇದ್ದು, ಅದರಿಂದ ಏನಾಯ್ತು ಅಂದ್ರೆ ತುಂಬಾ ಅಸ್ತ್ರಶಸ್ತ್ರ ವಿದ್ಯಾವಾಗಿರ್ತಕ್ಕಂಥದ್ರಲ್ಲಿ ಎಲ್ಲಾದ್ರಲ್ಲೂ ನಿಪುಣನಾಗಿ ಆಗಿ ಆ ದ್ರುಪದ ರಾಜನ ಮಗನಾಗಿ ಅವರು ಇದ್ರು ಅಂತ ಹೇಳಿ ವಿಷ್ಣು ಶಿಖಂಡಿ ವೃತ್ತಾಂತವಾಗಿರ್ತಕ್ಕಂಥದ್ದು. ಅದ್ರಲ್ಲಿ ಒಂದು ಪ್ರಮೇಯ ಏನು ಹೇಳ್ತಾರೆ ಅಂತಂದ್ರೆ, ಮುಖ್ಯವಾದ್ದು ಈಗ ಈ ಹೆಣ್ಣ ದೇಹ ಗಂಡ ದೇಹ ಅಂತ ಇದೆ ನೋಡ್ರ, ಅದು ಬಂದು ಈ ದೇಹ ಅಂತಂಬುದು ಸ್ವರೂಪ ದೇಹದಲ್ಲಿರ್ತಕ್ಕಂಥದ್ದು, ಸ್ವರೂಪದಲ್ಲಿ ಹೆಣ್ಣು ಸ್ವರೂಪದಲ್ಲಿ ಗಂಡು ಎಂಬುದಾಗಿ ಇರ್ತಕ್ಕಂಥದ್ದು. ಸ್ವರೂಪದಲ್ಲಿ ಹೆಣ್ಣ ಇರ್ತಕ್ಕಂಥವ್ರು ಗಂಡ ದೇಹವೇ ಬರಲಾರ್ದು, ಸ್ವರೂಪದಲ್ಲಿ ಗಂಡ ಇರ್ತಕ್ಕಂಥವ್ರು ಬಂದು ಹೆಣ್ಣು ದೇಹ ಬಂತು ಅಂದ್ರೆ ಪಾಪ ಮಾಡಿದ ಕಾರಣ ಹೆಣ್ಣು ದೇಹ ಬರ್ತೇ ಅಂತ ಹೇಳ್ತಾರೆ. ಆಗ ಹೆಣ್ಣು ಹೆಂಗಸರೆಲ್ಲ ಪಾಪ ಮಾಡಿದ ಹಂಗ ಅರ್ಥ ಅಲ್ಲ, ಅದಕ್ಕೆ ಅಂದ್ರೆ ಹೆಣ್ಣಾಗಿ ಹುಟ್ಟಿದ್ರೆ ಸಾವಿನ ಮಾರ್ಗ ಇರ್ತಕ್ಕಂಥದ್ದು, ಗಂಡ ಸಾವಿರ್ತಕ್ಕಂದ್ರೆ ತುಂಬಾ ಕಠಿಣವಾಗಿರ್ತಕ್ಕಂಥದ್ದು. ಇದನ್ನ ಇವನೆಲ್ಲ ತುಂಬಾ ಮಾಡ್ತಾರೆ, ಅದನ್ನ ಈಗ ಅದನ್ನ ತಿಳ್ಕೊಬೇಕು. ಆದ ಕಾರಣ ಈಗ ಹೆಣ್ಣ ಇರ್ತಕ್ಕಂಥ ಅವ್ರು ಪೂರಾ ಸ್ವರೂಪದಲ್ಲಿ ಹೆಣ್ಣು ಅಂತ ನೀವು ತೀರ್ಮಾನ ಮಾಡ್ಬೇಡ್ರಿ, ಅವ್ರ ಸ್ವರೂಪದಲ್ಲಿ ಗಂಡ ಇದ್ದು ಹೆಣ್ಣು ಜನ್ಮ ಬಂದಿರಬಹುದು ಇತ್ಯಾದಿಗಳನ್ನೆಲ್ಲ ಆ ಶ್ಲೋಕದಲ್ಲಿ ಹೇಳಿ ಆದ್ಮೇಲೆ ಇಲ್ಲಿ ಈಗ ಧೃತರಾಷ್ಟ್ರ ಪಾಂಡು ವಧುರ ಮೂರು ಜನದ ಜನನ ಇರ್ತಕ್ಕಂಥ ಹೇಳ್ತಾರೆ. ಇಲ್ಲಿ ತಾನೇ ಇನ್ ಒನ್ ಸೆನ್ಸ್ ಭಾರತವಾಗಿರ್ತಕ್ಕಂಥದ್ದು ಬಿಗಿನ್ ಆಗುತ್ತೆ ಅಂತ ಹೇಳ್ಬಹುದು. ವಿಚಿತ್ರ ವೀರ್ಯ ಈಗ ನೀವು ನೋಡಿರಿ ಅಂದ್ರೆ ಚಿತ್ರಾಂಗದನ ಇರ್ತಕ್ಕಂಥವನು ಊಟ, ವಿಚಿತ್ರ ವೀರ್ಯನ ಇರ್ತಕ್ಕಂಥವ ವಿಚಿತ್ರ ವೀರ್ಯನ ಇರ್ತಕ್ಕಂಥವ ಅಂಬಿಕಾ ಅಂಬಾಲಿಕಾವನ್ನು ಮದುವೆ ಮಾಡಿಕೊಂಡು
ಯಾವಾಗಲೂ ಅವ್ರ ಕೂಡ ಇರೋದು ಹೊರತಾಗಿ ಬೇರೆ ಕೆಲಸವೇ ಮಾಡ್ಲಂಗಿದ್ದ ಪ್ರಯುಕ್ತ ಕ್ಷಯ ರೋಗ ಇರ್ತಕ್ಕಂಥದ್ ಬಂದು ಅವನ ಇರ್ತಕ್ಕಂಥವನು ಸತ್ತೋತಾನ. ಆದ ಕಾರಣ ವಿಚಿತ್ರ ವೀರ್ಯ ಪ್ರಮಾದಾತ್ ದ್ವಯಂ ಸಂಪ್ರಾಪ್ಯ ರೇಮೇ ಅಬ್ಧಗಣಾತ್ ಸುಶಕ್ತ ತತ್ಯಾಜ್ಯ ದೇಹಂ ಚ ಏನೋ ಇದ್ದ ಮರಿ ಆಯಿತು. ಆಗ ಸತ್ಯವತಿ ದೇವರು ನೋಡಿರು, ಇಂಥ ಮರಿ ಇಷ್ಟು ದೊಡ್ಡ ರಾಜ್ಯವಾಗಿರ್ತಕ್ಕಂಥದ್ದು, ಭರತ ದೇಶವಾಗಿರ್ತಕ್ಕಂಥದ್ದು, ಹಸ್ತಿನಾಪುರವಾಗಿರ್ತಕ್ಕಂಥದ್ರಲ್ಲಿ ರಾಜರು ಯಾರಿಗೂ ಇಲ್ಲವಲ್ಲ, ಏನ್ ಮಾಡೋದು ಎಂಬುದಾಗಿ ವಿಚಿತ್ರ ವೀರ್ಯನ ಇರ್ತಕ್ಕಂಥ ಅವನು ತುಂಬಾ ಬಹುಗುಣ ತುಂಬಾ ದುಃಖಪಟ್ಟು ವೇದವ್ಯಾಸ ದೇವರು ಮಾತು ಹೇಳಿದ್ರಲ್ಲ, ಅಮ್ಮ ನೀವು ಯಾವಾಗ ಕೂತಿರೋ ನಾ ಬರ್ತೇನೆ ಅಂತ ಹೇಳಿದ್ದು ಆ ಜ್ಞಾಪಕವಾಗಿರ್ತಕ್ಕಂಥದ್ದು ಬಂದು ಅವ್ರು ಏನ್ ಮಾಡಿರು, ವೇದವ್ಯಾಸ ದೇವರಾಗಿರ್ತಕ್ಕಂಥವ್ರನ್ನ ಕರೆದರು, ಅವ್ರ ಮೇಲೆ ಜಪವಾಗಿರ್ತಕ್ಕಂಥದ್ದು ಮಾಡಿರು, ಮಾಡೋ ಧ್ಯಾನ ಮಾಡಿರು. ಆವಿರ್ಭುವ ಆಸು ಜಗಜ್ಜನಿತು ಜನಾರ್ದನ. ಆಗ ಪರಮಾತ್ಮನ ಇರ್ತಕ್ಕಂಥವ ಅಲ್ಲಿ ಆವಿರ್ಭವ ಅಂದ್ರೆ ಅಲ್ಲಿ ತೋರಿದ ವೇದವ್ಯಾಸ ದೇವರಾಗಿರ್ತಕ್ಕಂಥವ್ರು ಅಲ್ಲಿ ಬಂದರು. ವೇದವ್ಯಾಸ ದೇವರಲ್ಲಿ ಮರಿ ಸತ್ಯವತಿ ದೇವರಾಗಿರ್ತಕ್ಕಂಥವ್ರು ವಿಚಿತ್ರವಾಗಿರ್ತಕ್ಕಂಥ ಪೂಜೆ ಆಗಿರ್ತಕ್ಕಂಥದ್ದು ಸಂಪೂಜೆಯ ಮಾಸ ಚ ತಮ್ ಜನಿತ್ರಿ ಪೂಜೆ ಆಗಿರ್ತಕ್ಕಂಥದ್ ಮಾಡಿರು. ಅಷ್ಟು ಮಾತ್ರ ಅಲ್ಲ, ತಮ್ ಭೀಷ್ಮ ಪೂರ್ವೇ ಪ್ರಮಾದಾತ ರಚಿತಂ, ಎಲ್ಲರೂ ಭೀಷ್ಮಾಚಾರ್ಯರು ಇತ್ಯಾದಿಗಳೆಲ್ಲ ವೇದವ್ಯಾಸ ದೇವರಾಗಿರ್ತಕ್ಕಂಥ ಅವ್ರನ್ನ ಆಹ್ವಾನ ಮಾಡಿ ಅವರಿಗೆ ಪೂಜೆ ಆರಾಧನೆ ಇತ್ಯಾದಿಗಳೆಲ್ಲ ವಿಚಿತ್ರವಾಗಿರ್ತಕ್ಕಂಥದ್ ಮಾಡಿರು, ಸ್ತೋತ್ರವಾಗಿರ್ತಕ್ಕಂಥದ್ ಮಾಡಿರು. ಹೀಗೆ ಮಾಡಿ ಅವರು ಸತ್ಯವತಿ ದೇವಿಯರಾಗಿರ್ತಕ್ಕಂಥವ್ರನ್ನ ನೋಡಿ ಹೇಳಿರು. ಚಿತ್ರ ಏನಂದ್ರೆ ಚಿತ್ರಾಂಗದ ವಿಚಿತ್ರ ವೀರ್ಯ ಇಬ್ರು ಹೋಗ್ರು. ಆದ ಕಾರಣ ಏನ್ ನಾನು ಬಂದು ಸತ್ಯವತಿ ದೇವಿಯರು ಹೇಳಿರು, ನಾವೆಷ್ಟೋ ಪ್ರಾರ್ಥನೆ ಮಾಡಿಕೊಂಡೆ, ಆದ್ರೆ ಭೀಷ್ಮಾಚಾರ್ಯರಾಗಿರ್ತಕ್ಕಂಥವ್ರು ರಾಜ್ಯರಾಗಿರ್ತಕ್ಕಂಥದ್ದನ್ನ ಪರಿಪಾಲನೆ ಮಾಡ್ಲಿಕ್ಕೆ ಒಪ್ಪಲ್ಲ. ಇದಕ್ಕೆಂದ್ರೆ ಅವ್ರು ಮಾತು ಕೊಟ್ಟಿದ್ದಾರೆ ಮುದುರೆ, ಆ ದಾಸರಾಜನಲ್ಲಿ ನಾ ರಾಜ್ಯ ಕಿಚ್ಚ ಪಡೋದಿಲ್ಲ ಅಂತ ಹೇಳಿ, ಆದ ಕಾರಣ ನೀವು ಉಪಕಾರ ಮಾಡಬೇಕು ಎಂಬುದಾಗಿ ಹೇಳಿರು. ಈ ತಾಯಿ ಹೇಳಿರ್ತಕ್ಕಂಥ ಕ್ಷೇತ್ರೇ ತವ ಭ್ರಾತು ಅಪತ್ಯಂ ಉತ್ತಮಂ ಈ ಪ್ರಕಾರವಾಗಿರ್ತಕ್ಕಂಥದ್ದು ಹೇಳೋಣೆ. ಏನಂತಂದ್ರೆ ನೀ ಈಗ ನಿನ್ನೆ ತಮ್ಮಂದಿರು ಅಂತ ಯಾಕೆ ಹೇಳ್ತಾ ಇರಂದ್ರೆ, ಮೊದಲು ಸತ್ಯವತಿ ಹುಟ್ಟಿದವರು ವೇದವ್ಯಾಸ ದೇವರು, ಅದಕ್ಕ ಆಮೇಲೆ ಹುಟ್ಟಿದವರು ಈ ಬಂದು ಚಿತ್ರಾಂಗದ ವಿಚಿತ್ರ ಮತ್ತು ವಿಚಿತ್ರ ವೀರ್ಯ. ಆದ ಕಾರಣ ಆ ವಿಚಿತ್ರ ವೀರ್ಯನ ಇರ್ತಕ್ಕಂಥ ಅವನ ಹೆಣ್ಣು ಮಕ್ಕಳ ಹೆಣ್ಣಿಗೆ ಇದ್ದ ಹೆಂಗಸರಿದ್ದಾರೆ ಅವರಿಗೆ ಅನುಗ್ರಹ ಮಾಡಿ ಒಂದು ಒಂದು ಒಳ್ಳೆ ಮಗನ ಇರ್ತಕ್ಕಂಥ ಅವನ ನೀವು ಹುಟ್ಟಿಸಿಕೊಟ್ಟಿದ್ರೆ ಅದರಿಂದ ನಾವು ಒಂದು ರಾಜ್ಯ ಪರಿಪಾಲನವಾಗಿರ್ತಕ್ಕಂಥದ್ದು ಆಗೋದು ಎಂಬುದಾಗಿ ಹೇಳಿರು. ಭೀಷ್ಮಾಚಾರ್ಯರು ಎಲ್ಲರೂ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿರು. ಅದೇ ಪ್ರಕಾರವಾಗಿ ಭೀಷ್ಮಾದಿ ಭೀಷ್ಮ ಜಗದ್ಗುರು ಜಗದ್ಗುರು ವಚ ಇದೇ ಪ್ರಕಾರವಾಗಿ ಎಲ್ಲರೂ ಜಗದ್ಗುರುಗಳಾಗಿರ್ತಕ್ಕಂಥ ನಮಸ್ಕಾರ ಮಾಡಿ ಕೇಳ್ಕೊಂಡ್ರು. ಆಗ ಜಗದ್ಗುರು ವಚ ಜಗದ್ಗೆ ಗುರುಗಳಾಗಿರ್ತಕ್ಕಂಥ ವೇದವ್ಯಾಸ ದೇವರು ಮಾತಾಡಿದರು. ರಿತೇ ರಮಾಂ ಜಾತು ಮಾಮಾಂಗ ಸಂಘ ಯೋಗ್ಯ ಗಣಃ ನೈವ ಸುರಲೇಯೇಪಿ. ನೋಡಮ್ಮ ಅದ ಕಾರಣ ನನ್ನ ಅಂಗವಾಗಿರ್ತಕ್ಕಂಥದ್ದನ್ನ ಮುಟ್ಟಬೇಕು, ನನ್ನ ದೇಹನ ಮುಟ್ಟಬೇಕು ಅಂತಂದ್ರೆ ಬಂದು ಸಾಕ್ಷಾತ್ ಮಹಾಲಕ್ಷ್ಮಿ ದೇವರ ಇರ್ತಕ್ಕಂಥವ್ರು ಮುಟ್ತಾಯಿ, ಬೇರೆ ಯಾರು ನನ್ನ ದೇಹವಾಗಿರ್ತಕ್ಕಂಥದ್ದನ್ನು ಮುಟ್ಟಲಿಲ್ಲಾರ್ದು. ಆದ್ರೆ ನಿಮ್ಮ 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 ಸೊಸೆಯಾಗಿರ್ತಕ್ಕಂಥವ್ಳು ಹಂಗಂತಂದ್ರೆ ವಿಚಿತ್ರ ವೀರಿ ನಿಂಡಿತ ಇರ್ತಕ್ಕಂಥ ಅಂಬಿಕಾ ಅಂಬ ಅಂಬೆ ಅಂಬ ಇಲ್ಲ ಅಂಬ ಅಂಬ ಅಂಬಾಲಿಕಾ ನಿಂಡಿತ ಇರ್ತಕ್ಕಂಥವ್ಳು ಅಂಬ ಅಂಬಾಲಿಕಾ ಅಂಬ ಬರಲಿ ಮೂರು ಜನದಲ್ಲಿ ಅಂಬ ಹೋಗೋಣ ಅಂಬಿಕಾ ಅಂಬಾಲಿಕಾ ಎಂಬುದಾಗಿರ್ತಕ್ಕಂಥ ಅವರಿಬ್ಬರಿದ್ದಾರಲ್ಲ ಅವರಾಗಿರ್ತಕ್ಕಂಥವ್ರು 1 ವರ್ಷದಿನ ವಿಷ್ಣು ಪಂಚಕ ವ್ರತವಾಗಿರ್ತಕ್ಕಂಥದ್ದು ಈ ಹಿಡಿದು ಮಾಡಿರು ಅಂತಂದರೆ ಏನಾಗತ್ತೆ ಅಂತಂದರೆ ಆಗ ಸಹ ಭೂತ ದೇಹ ಆತ ವೈಷ್ಣವ ವ್ರತ ಮತ್ತಹ ವಿಷ್ಣು ತತ್ವನಿ ವಿಷ್ಣು ಪಂಚಕ ವ್ರತ ಮುಖ್ಯತ್ವ ಹೇಳ್ತಾರೆ ಸುತುಂ ವರಿಷ್ಠ. ಆಗ ಆ ವಿಷ್ಣು ಪಂಚಕ ವ್ರತ ಮಾಡಿದ ಕಾರಣ ಏನಾಗತ್ತೆ ಅಂದ್ರೆ ಸ್ವಲ್ಪ ಅವರಿಗೆ ಬ್ರಹ್ಮದೇವಿಯರಾಗಿರ್ತಕ್ಕಂಥ ಲಕ್ಷ್ಮೀದೇವಿಯರಾಗಿರ್ತಕ್ಕಂಥ ಅವ್ರ ಆವೇಶವಾಗಿರ್ತಕ್ಕಂಥದ್ದು ಬರ್ತೆ. ಆಗ ಬಂದು ನಾನು ಅವರಿಗೆ ಅನುಗ್ರಹ ಇರ್ತಕ್ಕಂಥದ್ದು ಮಾಡ್ತೇನೆ, ಆದ ಕಾರಣ ಮಾಡ್ತೇನೆ. ಆಗ ಒಳ್ಳೆ ಮಗನ ಇರ್ತಕ್ಕಂಥ ಹುಟ್ಟುವ 1 ವರ್ಷದಿಂದ ಅವ್ರದ್ದು ಈ ವಿಷ್ಣು ಪಂಚಕ ವ್ರತವನ್ನು ಕಠಿಣವಾಗಿ ಮಾಡಬೇಕು ಎಂಬುದಾಗಿ ಹೇಳಿರು. ಅದಕ್ಕೆ ಸತ್ಯವತಿ ದೇವರು ಹೇಳಿರು, ಇತಿರಿತೆ ರಾಷ್ಟ್ರ ಮುಪೈತ ನಾಶಂ ಇತಿ ಬುರ್ವಂತಿ ಪುನರಾಹ ವಾಕ್ಯಂ. ಸತ್ಯವತಿ ದೇವರು ಹೇಳಿರು, ಆಗ 1 ವರ್ಷ ಕಾಲದಲ್ಲಿ ಈ ರಾಜ್ಯದಲ್ಲಿ ಯಾವ ವಿಧವಾಗಿರ್ತಕ್ಕಂಥ ರಾಜನೂ ಇಲ್ಲ ಅಂತ ಹೋದ್ರೆ ಈ ರಾಜ್ಯವಾಗಿರ್ತಕ್ಕಂಥ ಅದು ನಾಶ ಆಗಾದು. ಆದ ಕಾರಣ ಅದು ಸರಿ ಬರಲಾರ್ದು, ನೀವು ಉಪಕಾರ ಮಾಡಬೇಕು ಅಂತ ಹೇಳಿರು.
ಅದಕ್ಕೆ ವೇದವ್ಯಾಸ ದೇವರು ತಿರುಗುಂಬ ಹೇಳಿರುವ ಏನಂದ್ರೆ, ಸೌಮ್ಯ ರೂಪೇ ಅಪಿ ಭೀಷಣ ಮೃತ ಚಕ್ಷು ರೂಪಮಹಂ ಪ್ರದರ್ಶೆ. ಹಂಗೆ ಅಂತಂದ್ರೆ, ಹಂಗ ಇದ್ರೆ ಒಂದು ಮಾಡ್ರಿ, ಈಗಲೇ ಬೇಕು ಹಂಗೆ ಅಂತಂದ್ರೆ ಏನು ಅಂತಂದ್ರೆ, ಅವರನ್ನ ಕಳಿಸ್ಬೇಕು, ಆಗ ನನ್ನ ಸೌಮ್ಯ ರೂಪವಾಗಿರ್ತಕ್ಕಂಥದ್ದು ಹಂಗೆ ಅಂದ್ರೆ ಪ್ರೆಸೆಂಟ್ ರೂಪವಾಗಿರ್ತಕ್ಕಂಥದ್ದು ಇರಲಾರ್ದು, ಯಾವ ರೂಪವಾಗಿರ್ತಕ್ಕಂಥದ್ದು ನಾವು ಕೈತಡಿಯೋ ಅದನ್ನು, ಆ ರೂಪವಾಗಿರ್ತಕ್ಕಂಥದ್ದನ್ನು ನೋಡಿ ಅವರಿಗೆ ಬಂದು ಸಹಜ ಮಾಡಿಕೊಂಡು ಅಂತಂದ್ರೆ ಒಳ್ಳೆ ಕೂಸ ಇರ್ತಕ್ಕಂಥದ್ದು ಹುಟ್ಟಾದು ಅಂತ ಹೇಳಿದ್ರು. ಅದೇ ಪ್ರಕಾರವಾಗಿ ಏನ್ ಮಾಡಿರು ಅಂದ್ರೆ, ಒಂದು ಒಂದು ಈ ಪ್ರಕಾರವಾಗಿ ಮೊದಲು ಅಂಬಿಕಾ ಅಂಬಾಲಿಕಾ ಕಳಿಸಿದ್ರು. ಆಗ ಬಂದು ಏನಾಯ್ತು ಅಂತಂದ್ರೆ, ಅವ್ರ ಮುಂದೆ ನಾನು ತುಂಬಾ ಒಂದು ಭಯಂಕರವಾಗಿರ್ತಕ್ಕಂಥ ರೂಪ ತಗೊಂಡು ಇರುವೆ. ಆಗ ಅದನ್ನ ಅವರು ಬಂದು ಆ ರೂಪವನ್ನು ಸಹನ ಮಾಡಿಕೊಂಡು ಬಂದರು ಅಂತಂದ್ರೆ ಅವರಿಗೆ ಅನುಗ್ರಹ ಆಗದು ಎಂಬುದಾಗಿ ಹೇಳಿದ್ರು. ಸತ್ಯವತಿ ದೇವರು ಆಗ್ಲಿ, ಅದು 1 ವರ್ಷದಿಂದ ಕಾದ್ರೆ ಆಗಲ್ಲ, ಹಾಗೇ ಆಗ್ಲಿ ಎಂಬುದಾಗಿ ಹೇಳೋಣೆ. ವೇದವ್ಯಾಸ ದೇವರ ಮುಂದೆ ಮೊದಲ ಅಂಬಿಕಾ ಅಂಬಿಕೇಯ ಅಂತ ಹೆಸರು ಇವನಿಗೆ ಧೃತರಾಷ್ಟ್ರಗೆ, ಅದ ಕಾರಣ ಅಂಬಿಕಾವ ಇರ್ತಕ್ಕಂಥವಳು ಬಂದರು. ಆಗ ಈ ಇತಿದು ಅತ್ಯುದಿತ ಆಗ ಉಗ್ರವಾಗಿರ್ತಕ್ಕಂಥ ರೂಪವನ್ನು ನೋಡಿ ಭಯಾದ್ರಿ ನಿಮೀನಯದ್ರಿ ಅಭೂಷ್ಯ ದಸ್ಯಾ ಧೃತರಾಷ್ಟ್ರ ನಾಮಕು ಗಂಧರ್ವರಾಟ್ ಯಾರು ಅಂತ ಹೇಳ್ಕೋಬೇಕು. ಆಗ ಆ ಭಯಂಕರವಾಗಿರ್ತಕ್ಕಂಥ ರೂಪವನ್ನು ನೋಡಿ ಕಣ್ಣು ಮುಚ್ಚಿ ನೋಡ್ಲವಳು ಅಂಬಿಕಾವ ಇರ್ತಕ್ಕಂಥವಳು. ಕಣ್ಣು ಮುಚ್ಚಿ ನೋಡಿ ಏನಾಯ್ತು ಅಂತಂದ್ರೆ, ಗಂಧರ್ವ ರಾಜನ ಇರ್ತಕ್ಕಂಥ ಈ ಗಂಧರ್ವ ರಾಜನ ಇರಾವಳಿ, ಗಂಧರ್ವದಲ್ಲಿ ದೇವತಾ ಗಂಧರ್ವರು ಮತ್ತು ಮನುಷ್ಯ ಗಂಧರ್ವರು ಅಂತ, ದೇವತಾ ಗಂಧರ್ವದಲ್ಲಿ ರಾಜನ ಇರ್ತಕ್ಕಂಥವ ಅವನಿಗೆ ಒರಿಜಿನಲ್ ನೇಮು ಧೃತರಾಷ್ಟ್ರ ಇದ್ದಾನೆ. ಅದೇ ಧೃತರಾಷ್ಟ್ರನ ಇರ್ತಕ್ಕಂಥವ ಹುಟ್ಟಿದ ಅವನಿಗೆ ಕಣ್ಣು ಮುಚ್ಚಿಟ್ಟ ಕಾರಣ ಏನಾಯ್ತು ಅಂದ್ರೆ, ಅವನಿಗೆ ಕಣ್ಣು ತಿಳ್ಳಂಗೆ ಕುರುಡನಾಗಿ ಹುಟ್ಟಿದ. ವಾಯುದೇವರು ಆವೇಶವಾಗಿರ್ತಕ್ಕಂಥದ್ದು ಅವನಿಗೆ, ಅದು ನೋಡ್ರಿ ಅಂದ್ರೆ ಪವನ ಪವನಾವೇಶ ಯುದ್ಧ, ಪವನ ಅಂತಂದ್ರೆ ವಾಯುದೇವರ ಆವೇಶವಾಗಿರ್ತಕ್ಕಂಥದ್ದು. ಅವನು ಬಂದು ಧೃತರಾಷ್ಟ್ರ ಎಂಬುದಾಯ್ತು ಹೆಸರಿಂದ ಒಂದು ಮಗನ ಇರ್ತಕ್ಕಂಥವ ಅಂಬಿಕಾವಿಗೆ ಹುಟ್ಟಿದ. ಆಗ ಏನಾಯ್ತು ಅಂದ್ರೆ, ಇದಕ್ಕ ಆಮೇಲೆ ವಾಯುದೇವರಾಗಿರ್ತಕ್ಕಂಥ ಅವರು ಆವೇಶವಾಗಿರ್ತಕ್ಕಂಥದ್ದು ಮತ್ತು ಆದ ಕಾರಣ ತುಂಬಾ ಬಲವಾಗಿರ್ತಕ್ಕಂಥದ್ದು ವಾಯುದೇವರ ಆವೇಶವಾಗಿರ್ತಕ್ಕಂಥದ್ದು ಇತ್ತು. ಮತ್ತು ವಾಯುದೇವರು ಆವೇಶ ಇದ್ದ ಕಾರಣ ಏನಂದ್ರೆ ಬಲವಾಗಿರ್ತಕ್ಕಂಥದ್ದು ವಿಚಿತ್ರ ಬಲವಾಗಿರ್ತಕ್ಕಂಥದ್ದು ಇತ್ತು. ಆದ ಕಾರಣ ಅವರ ಧೃತರಾಷ್ಟ್ರ ಇರ್ತಕ್ಕಂಥ ಸಮೃತಾವೇಶ ಅದು ಆಬ್ಧ ಲೋಕೆ ಬಹುವ ರಾಜ ಧೃತರಾಷ್ಟ್ರ ನಾಮ ಆಮೇಲೆ ಧೃತರಾಷ್ಟ್ರ ಅನುಭವಿಸಿದ ಇದ್ದ ಆ ತಾಯಿ ಮಾಡಿದ ತಪ್ಪಿದ್ದ ಕಣ್ಣು ಮುಚ್ಚಿದ ಕಾರಣ ಏನಾಯ್ತು ಅಂದ್ರೆ, ಅವನಿಗೆ ಕುರುಡನಾಗಿ ಹುಟ್ಟ, ಕಣ್ಣೆಲ್ಲ ಮಾತು ದೋಷತ, ಅದರಿಂದ ಅವ ಕುರುಡನಾಗಿ ಹುಟ್ಟಿದ. ಜ್ಞಾತ್ವಾ ತಮಂತಂ ಪುನರೇವ ಕೃಷ್ಣ ಮಾತಾ ಅಬ್ರವೀತ್ ಎಂದ್ರೆ, ಇದನ್ನು ನೋಡಿಲು ಸತ್ಯವತಿ ದೇವರಾಗಿರ್ತಕ್ಕಂಥ ನೋಡಿರು, ಇಂಥವ ಧೃತರಾಷ್ಟ್ರ ಇರ್ತಕ್ಕಂಥ ಅವನಿಂದ ಆದ್ರೆ ಅಂಧಕನ ಇದ್ದಾನ ಕಣ್ಣು ತಿಳಿಯಿಲ್ಲ ಎಂಬುದನ್ನು ನೋಡಿ ಅದರಿಂದ ರಾಜ್ಯ ಪರಿಪಾಲನ ಇರ್ತಕ್ಕಂಥ ಅದನ್ನು ಮಾಡಕ್ಕೆ ಒಂದು ಉಪಕಾರವಾಗಿರ್ತಕ್ಕಂಥದ್ದು ಆಗಲಾರದು. ಆದ ಕಾರಣ ಈ ಅಂಬಿಕಾ ಪರ್ವಂತ ಎಂಬುದಾಗಿ ಹೇಳಿ ಏನ್ ಮಾಡಿದ್ರು ಅಂತಂದ್ರೆ, ಇಬ್ಬರು ವೇದವ್ಯಾಸ ದೇವರಾಗಿರ್ತಕ್ಕಂಥ ಅಂಬಾಲಿಕಾಗಿರ್ತಕ್ಕಂಥ ಅಂಬಾಲಿಕಾಗಿರ್ತಕ್ಕಂಥವಳಲ್ಲಿ ನೀವು ಒಂದು ಮಗನಾಗಿರ್ತಕ್ಕಂಥ ಅದನ್ನು ಮಾಡ್ಬೇಕು ಎಂಬುದಾಗಿ ಹೇಳ ಬೇಳೆ, ಇದೇ ಕಂಡೀಷನ್ ಲಿ ಅಂಬಾಲಿಕಾಯಿ ತಥಾಷ್ಟೇ ಅಕರೋತ್ ಭಯಾತ್ ಸಹ ಪಾಂಡುರಭೂತ್ ವೃಷಾದಕ್ಕೆ. ಅವಳೇನಾಯ್ತು ಈ ಇದರ ಕೂಡನೆ ಕಣ್ಣು ಮುಚ್ಚಿಲ್ಲ, ಅದರಿಂದ ಬಂದು ಪೇನ್ ಅಂತ ಹೇಳ್ತಾರಲ್ಲ, ಅದ ಕಾರಣ ಹಂಗೆ ಬಂದು ಬಿಳಿತೋಕ್ಲು ಅಂತ ಹೇಳ್ತಾರಲ್ಲ, ಕ್ರೂರವಾಗಿರ್ತಕ್ಕಂಥ ರೂಪ ನೋಡಿ ಬಿಳಿತೋದ ಕಾರಣ ಪಾಂಡು ಅಂತಂದ್ರೆ ವೈಟ್ ಅಂತ ಅರ್ಥ ಸಂಸ್ಕೃತದಲ್ಲಿ. ಅದರಿಂದ ಪಾಂಡು ಮಹಾರಾಜನ ಇರ್ತಕ್ಕಂಥ ಪಾಂಡುವ ಇರ್ತಕ್ಕಂಥ ಹುಟ್ಟಿದ. ಆ ಪಾಂಡುವ ಇರ್ತಕ್ಕಂಥ ಪೂರ ಬಿಳುಪು ಕಲರ್ ಅಲ್ಲಿ ಇರ್ತಕ್ಕಂಥವ ಹಂಗಿರ್ತಕ್ಕಂಥವ. ಆಗ ಏನಾಯ್ತು ಅಂದ್ರೆ, ಆ ಪ್ರವಾಹ ಮರುತ ಇದು ಗ್ಯಾಪ್ ಇಟ್ಟಿರಲಿ, ಸಾಮಾನ್ಯ ಅಲ್ಲ ಪಾಂಡುರಾಜ. ಪ್ರವಾಹೋ ನಾಮ ಮರುತ ಅಂದ್ರೆ ಪ್ರವಾಹ ಮರುತ ಇರ್ತಕ್ಕಂಥ ಪಾಂಡುರಾಜನಾಗಿ ಬಂದ. ಅಲ್ಲಿ ದೇವಗಂಧರ್ವ ರಾಜನ ಇರ್ತಕ್ಕಂಥ ಧೃತರಾಷ್ಟ್ರ ತಾನೆ, ಧೃತರಾಷ್ಟ್ರನಾಗಿ ಇಲ್ಲಿ ಬಂದ. ಅವರಿಗೆ ಬಂದು ಆ ವಾಯುದೇವರ ಆವೇಶವಾಗಿರ್ತಕ್ಕಂಥದ್ದು ಉಂಟು ಪಾಂಡುರಾಜನ ಇರ್ತಕ್ಕಂಥವ. ಅವರಿಗೆ ಬಂದು ವಿಚಿತ್ರ ಬಲವಾಗಿರ್ತಕ್ಕಂಥದ್ದು ಉಂಟು, ಅವ ಒಳ್ಳೆ ಶಾಸ್ತ್ರ ಅಸ್ತ್ರವಿದ್ಯಾ ಎಲ್ಲದರಲ್ಲಿ ಇದ್ದ. ಆದರೆ ಮೈ ಪೂರ ಯಾವಾಗಲೂ ಬಿಳುಪಾಗಿರ್ತಕ್ಕಂಥದ್ದು ಪ್ರವಾಹೋ ನಾಮ ಬರುದು ಭಗವತ್ ಬರುದು ವರ್ಣೇನ ಪಾಂಡು ವರ್ಣೇನ ಪರ್ಣ ಕಾಲದಿಂದ ಪಾಂಡು ಸಹಿ ನಾಮ ದುಶ್ಚ ಸಚಾಸ ವೈರ್ಯಾಧಿಕ ಏವ ವಾಯೋ
ವಾಯು ಆವೇಶದ ಸರ್ವಶಾಸ್ತ್ರ ಅಸ್ತ್ರ ಸರ್ವಶಾಸ್ತ್ರದಲ್ಲೂ ಅಸ್ತ್ರ ವಿದ್ಯಾವ ಇರ್ತಕ್ಕಂಥದ್ದಲ್ಲೂ ಒಳ್ಳೆ ನಿಪುಣನ ಇರ್ತಕ್ಕಂಥ ಮಗನ ಇರ್ತಕ್ಕಂಥವನು ಭಕ್ತ. ತಸ್ಮೈ ತಥ ಈ ಪ್ರಕಾರವಾಗಿ ವೇದವ್ಯಾಸ ದೇವರ ಇರ್ತಕ್ಕಂಥವರು ಪಾಂಡುರಾಜನಿಗೆ ಅನುಗ್ರಹ ಇರ್ತಕ್ಕಂಥದ್ದು ಮಾಡಿ ತುಂಬಾ ಅವರಿಗೆ ಒಳ್ಳೆ ಧೈರ್ಯ ಬರಹಂಗ ಮಾಡಿರು. ಸತ್ಯದೇವಿ ದೇವರು ಈ ಎರಡು ಮಕ್ಕಳನ್ನ ನೋಡಿರು. ಒಂದು ಮಕ್ಕಳ ಇರ್ತಕ್ಕ ಒಂದು ಮಗನಿಗೆ ಕಣ್ಣಿಲ್ಲ, ಇನ್ನೊಂದು ಮಗನಿಗೆ ಇದ್ದವರು ಬಿಳುಪ ಇರ್ತಕ್ಕಂಥವನ ಇದ್ದಾನ. ಆದ ಕಾರಣ ವೇದವ್ಯಾಸ ದೇವರನ್ನು ಕೇಳಿರು, ನೀವು ಒಂದು ಮಗನ ಇರ್ತಕ್ಕಂಥವನ್ನ ಯಾವ ವಿಧವಾಗಿರ್ತಕ್ಕಂಥ ಡಿಫೆಕ್ಟ್ ಕೊರೆಯೋ ಇಲ್ಲ ಅಂತಿರ್ತಕ್ಕಂಥವನ್ನು ಕೊಟ್ಟು ಅನುಗ್ರಹವಾಗಿರ್ತಕ್ಕಂಥದ್ದು ಮಾಡಬೇಕು ಅಂತ ಪಿತೃ ಕೇಳ್ಕೊಂಡ್ರು. ಆಗ ಉಕ್ತ್ವೇತಿ ಕೃಷ್ಣಂ ಪುನರೇವ ಸಹ ಸ್ವಾನುಷಮಃ ತ್ವಯಾ ಅಕ್ಷಿಣೋ ಹಿ ನಿಮೀಲಿನಂ ಪುರ ಕೃತಂ ತತಸ್ತೇ ಸುತಹಾಸ ಚಂದಃ ತತಃ ಪುನಃ ಕೃಷ್ಣ ಉಪಾಸ್ಯ ಭಕ್ತಿತಃ. ಈ ಪ್ರಕಾರವಾಗಿ ಕೇಳುವನು ವೇದವ್ಯಾಸ ದೇವರಾಗಿರ್ತಕ್ಕಂಥ ಅವರು ಏನ್ ಮಾಡಿರು ಅಂದ್ರೆ, ಅಂಬಿಕಾವ ಇರ್ತಕ್ಕಂಥವಳು ಮುಂದೆ ತಿರುಗಿ ಅಂಬಿಕಾವ ಇರ್ತಕ್ಕಂಥವಳು ಕಣ್ಣು ಮುಚ್ಚಿದ್ಲು. ಆದ ಕಾರಣ ಒಂದೊಂದು ಉಡನೆ ಹುಟ್ಟಿದ ಇವಳ ಇರ್ತಕ್ಕಂಥವಳು ಬಂದು ವೇದವ್ಯಾಸ ದೇವರು ಹಿಂಸಾರ್ಯವನ್ನು ಕಳಿಸು, ಧೈರ್ಯವಾಗಿ ಕಳಿಸಿದೀವಿ ಅಂದ್ರೆ ಧೈರ್ಯ ಹೇಳಿ ಕಳಿಸು, ಒಳ್ಳೆ ಮಗನ ಇರ್ತಕ್ಕಂಥವನ್ನ ಅನುಗ್ರಹ ಮಾಡ್ತೇನೆ ಅಂತ ಹೇಳಿರು. ಆ ಮಾತ ಇರ್ತಕ್ಕಂಥದ್ದು ಕೇಳಿ ಆಗ ಆ ಸತ್ಯದೇವಿಯರ ಇರ್ತಕ್ಕಂಥವ್ರು ಅಂಬಿಕಾ ಹತ್ರ ಹೇಳಿ, ನೀ ಬಂದು ಯಾವ ಅಂಜಿಕ್ಕೂ ಬೇಡ, ನೀವು ಹೋಗಿ ಇದು ಮಾಡಿ ಅಷ್ಟೇ ಮುಂದೆ ನಿಂತು ಎಂಬುದು ಹೇಳ ವೇಳೆ ಅವಳೇನ್ ಮಾಡಿದ್ರು ಅಂಜಿಕೊಂಡು ಅವಳು ನಾವು ಹೋಗೋದಿಲ್ಲ ಎಂಬುದಾಗಿ ಅಮ್ಮ ಹೋಗ್ತೇನೆ ಅಂತ ಇವರತ್ರ ಹೇಳಿಬಿಟ್ಟು ಅವಳ ನೇರ ಬಂದು ಅವಳ ಸರ್ವಂಟ ಇರ್ತಕ್ಕಂಥವಳ ಇರ್ತಕ್ಕಂಥವಳು ಅವಳನ್ನ ಕಳಿಸಿರು ಎಂಬುದಾಗಿ ಹೇಳಿ, ಇಲ್ಲಿ ವಿದುರ್ನ ಇರ್ತಕ್ಕಂಥ ಹುಟ್ಟತಕ್ಕಂಥ ಅದಕ್ಕೆ ಏನ್ ಕಾರಣ ಇತ್ಯಾದಿಗಳು. ಆಗ ಮಾಂಡವ್ಯ ಋಷಿಗಳಾಗಿರ್ತಕ್ಕಂಥವ್ರ ಕತೆ, ಅದಿಲ್ಲ ಅನೇಕ ಪ್ರಮೇಯಗಳಾಗಿರ್ತಕ್ಕಂಥದ್ದು ಬರುತ್ತೆ. ಆಗ ಅಂಬಿಕಾವಾಗಿರ್ತಕ್ಕಂಥ ತಾವು ಹಂಗೆ ಅವಳಿಗೆ ಕಳೆಗೆ ಪರಿಚರ್ಯೆ ಮಾಡ್ತಕ್ಕಂಥ ಒಂದು ಸುಂದರ ಸ್ತ್ರೀಯಾಗಿರ್ತಕ್ಕಂಥ ಅವಳನ್ನ ಕಳಿಸ್ತಾಳೆ. ಅದರಿಂದ ಯಾರು ಹುಟ್ಟಿರು ಸಾಕ್ಷಾತ್ ಯಮಧರ್ಮರಾಜನ ಇರ್ತಕ್ಕಂಥ ಭಾರತದಲ್ಲಿ ವಿಧುರ ನೀತಿ ಅಂತ ದೊಡ್ಡ ನೀತಿಯಾಗಿರ್ತಕ್ಕಂಥದ್ದು ಅವನ ಜನನ ಆಗಿರ್ತಕ್ಕಂಥದ್ದನ್ನ ಮುಂದಿನ ಭಾನುವಾರ ಹರಿವಾಯುಗಳ ಅನುಗ್ರಹದಿಂದ ನೋಡೋಣ ಅಂತ ಹೇಳಿ. ಇದೆಲ್ಲ ದೇವತಾ ಸೃಷ್ಟಿಯಾಗಿರ್ತಕ್ಕಂಥದ್ದು, ದೇವತೆಗಳು ಹುಟ್ಟತಕ್ಕಂಥದ್ದು, ಇದನ್ನ ನಮ್ಮ ಇದಕ್ಕೂ ನಾವು ಹುಟ್ಟಾದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಅವರು ಹುಟ್ಟುತ್ತಾರೆ ಅಂತ ಬಲಕ್ಕೆ ಏನಂದ್ರೆ ಅವರು ಆವಿರ್ಭಾವ ಆಗ್ತಾರೆ ಎಂಬುದರ್ಥ. ಯಾರಿಗೂ ನೋಡ್ರಿ ಈಗ ನೋಡಿರಿ ಅಂದ್ರೆ ಇಷ್ಟೊಂದು ನೀವು ಇರ್ತಕ್ಕಂಥದ್ದಲ್ಲಿ ಯಾರಿಗೂ ತಾಯಿ ಪ್ರಸವ ಆವೇಶ ಇರ್ತಕ್ಕಂಥದ್ದು ಇಲ್ಲ ಅಂದಿದೆ. ಆದ ಕಾರಣ ಅವರೆಲ್ಲ ತುಂಬಾ ಉತ್ತಮವಾಗಿರ್ತಕ್ಕಂಥವ್ರು ಅಂತ ಚೆನ್ನಾಗಿ ನಾವು ತಿಳ್ಕೊಂಡು ಸರಿಯಾಗಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಆಗ ಆದ ಕಾರಣ ಏನು ಇದಕ್ಕಿಂತ ನಾವು ಆಶೀರ್ವಾದ ಏನಾದ್ರು ಮನಸ್ಸಲ್ಲಿ ಬರಬಾರದು ಅದಕ್ಕೋಸ್ಕರ ಹೇಳ್ತಾನೆ. ಇದು ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆರ್ ಟೋಟಲಿ ಡಿಫರೆಂಟ್ ಫ್ರಮ್ ವಾಟ್ ವಿ ಸಿ ಇನ್ ದಿ ಹ್ಯೂಮನ್ ಬರ್ತ್ ಡೆತ್ ಇರ್ತಕ್ಕಂಥದ್ದು. ಅಂಬಿಕಾವನ್ನು ಕಳಿಸ್ತಾರೆ, ಅಂಬಿಕಾವ ಇರ್ತಕ್ಕಂಥವಳು ತನ್ನ ಮೈಲ್ ಸರ್ವಂಟ ಇರ್ತಕ್ಕಂಥವನ್ನ ಅವಳೇನ್ ಮಾಡ್ತಾಳೆ ತಾವು ಹೋಗಲಂಗೆ. ಆಗ ಏನು ಸಹ ಭುಜಿಷ್ಯ ತಂ ಪ್ರಮ ಪರಮಂ ಆನಂದ ತನು ಗುಣಾತ್ಮ ಪರ್ಯಾ ಭಕ್ತಿಯ ಏವ ಸಂಪ್ರಾಪ್ಯ ರೇಮೆ ಅವಳು ಕಳಿಸ್ತಾಳೆ. ಮೈಲ್ ಸರ್ವಂಟ ಇರ್ತಕ್ಕಂಥವಳು ಒಂದು ಹಜ್ಜಿಕೆ ಇಲ್ಲಾಂದ್ರೆ ಸಂತೋಷ ಹೋಗ್ತಾಳೆ. ಅದರಿಂದ ಯಾರ ಜನನೂ ಆಗಿರ್ತಕ್ಕಂಥದ್ದು ಯಾರ ಅವತಾರವಾಗಿರ್ತಕ್ಕಂಥದ್ದಾಯಿತು ಅದರಲ್ಲಿ ಒಂದು ವಿಶೇಷ ಪ್ರಮೇಯವಾಗಿರ್ತಕ್ಕಂಥದ್ದು ಎರಡು ಮೂರು ಇದೆ. ಅದನ್ನು ಹರಿವಾಗ ಅನುಗ್ರಹದಿಂದ ಡೀಟೇಲ್ಡ್ ಆಗಿ ಮುಂದಿನ ಭಾನುವಾರ ಹೇಳ್ತೇನೆ ಅಂತ ಹೇಳಿ, ಮನೆಯ ಸೇವೆ ಆಸನೀಷ ವೆಂಕಟೇಶೋ ಮರುತ್ಪ್ರಿಯ ಕುಲಾಲ ಪುಷ್ಪವತು ಪ್ರೀತ ತದ್ಯಾನ್ ಮೇ ಜ್ಞಾನ ಸಂಪದ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ ದೀರ್ಘಾಯುಷ್ಯ. ಅಂಕಲ್ ತುಂಬಾ ಚೆನ್ನಾಗಿರ್ತದೆ. ಸೊ ಅಗೇನ್ ಈ ವಾಲ್ಯೂಮ್ ಅಲ್ಲಿ ಎಷ್ಟೊಂದು ಇನ್ಫಾರ್ಮೇಶನ್ ಅಂಕಲ್, ಬ್ಯಾಕ್ಗ್ರೌಂಡು, ಇವ್ರ ರಿಲೇಷನ್ಶಿಪ್, ಇವ್ರದ್ದು ಪ್ರೀವಿಯಸ್ ಅವತಾರ ಅದೆಲ್ಲ. ಸೊ ನಾವು ಅದನ್ನ ಬಂದು ರಿವೈಸ್ ಮಾಡ್ತಾ ಇರ್ಬೇಕು ಅನ್ಕೋತೀನಿ. ರಿವೈಸ್ ಮಾಡ್ತಾ ಇದ್ರೆ ನಮಗೂ ಏನೋ ಅರ್ಥ ಆಗುತ್ತೆ. ಬಟ್ ಥ್ಯಾಂಕ್ ಯು ವೆರಿ ಮಚ್ ಅಂಕಲ್, ಲಾಟ್ಸ್ ಆಫ್ ಇನ್ಫಾರ್ಮೇಶನ್ ಇನ್ ದಿಸ್ ವಾಲ್ಯೂಮ್. ನನಗೆ ಒಂದು ನಿಮಗೆ ಟೈಮ್ ಇತ್ತು ಅಂದ್ರೆ, ನನ್ನ ಪುಸ್ತಕ ಇತ್ತು ಅಂದ್ರೆ ಒಂದು ಕಾಲಮ್ ಹಾಕಿಲ್ಲ ಲೆಫ್ಟ್ ಇಲ್ಲಿ ಈ ಪರ್ಸ್ ಭೀಷ್ಮಾಚಾರ್ಯರು ಅಂತ ಹಾಕಿಲ್ರಿ ದೇವರಂತ. ಈ ಪರ್ಸ್ ಯಾರು ಅಂದ್ರೆ ದ್ಯುನಾಮಗ ವಸು, ಅವ್ರಿಗೆ ಯಾರ ಆವೇಶ ಚತುರ್ಮುಖ ಬ್ರಹ್ಮದೇವರ ಆವೇಶ ಹಿಂಗ್ ನೋಟ್ ಮಾಡ್ಕೊಂಡ್ ಬಂದೇನೆ ಅಂದ್ರೆ ಭಾರತವ ಇರ್ತಕ್ಕಂಥ ಅದು ಸರಿಯಾ ಅರ್ಥ ಆಗ್ಬೇಕು ಅಂದ್ರೆ ಇದು ಈ ಕ್ಯಾರೆಕ್ಟರ್ ತಿಳಿದ್ರೆ ತಾನೆ ಅರ್ಥ ಆಗೋದು. ಫಂಟಾಸ್ಟಿಕ್ ನೋಡಿದ್ರೆ ಅಂಕಲ್ ಒಂದು ಸೂಕ್ಷ್ಮ ನಿಮಗೆ ಹೇಳ್ತೇನೆ. ಹೇಳಿ. ವಸಿಷ್ಠ ಇರ್ತಕ್ಕಂಥ ಅವ್ರು ಶಾಪ ಕೊಟ್ರು
ದ್ಯುನಾಮಕ ವಶು ಅಂತಂದ್ರೆ ದ್ಯುನಾಮಕ ಇರ್ತಕ್ಕಂಥವ್ರು ಬಂದು ತುಂಬಾ ಮೇಲಿರ್ತಕ್ಕಂಥವ್ರು, ಅವರಿಗೆ ಕೊಳ್ಳಕ್ ಬಿಡಲಾರದು. ಆಗ ವಶಿಷ್ಠರೊಳಗೆ ಚತುರ್ಮುಖ ಬ್ರಹ್ಮದೇವರ ಆವೇಶ, ಅವರು ಶಾಪ ಕೊಟ್ಟರು ಅಂತ. ಯಾರಿಗೆ ಅರ್ಥ ಆಯ್ತು ಅಂಕಲ್, ತುಂಬಾ ವೆರಿ ನೈಸ್. ಇವಾಗ ಇವತ್ತು ನೀವು ವೆರಿ ವೆರಿ ಕಾಂಪ್ಲಿಕೇಟೆಡ್ ಅಂಡ್ ಇಂಟ್ರೆಸ್ಟಿಂಗ್ ಅಂಕಲ್. ಇವಾಗ ನೀವು ಇದು ಹೊಸ ಪಾಯಿಂಟ್ ಒಂದು ಇಲ್ಲಿ ನಮ್ಗೆ ಹೇಳ್ಸ್ಕೊಟ್ಟಿದ್ದೀರಿ ಇವತ್ತು. ಈ ತರ ಬಂದು ವೇದವ್ಯಾಸ ಬಂದು ಅದು ಇದಾಗಿ ಧೃತರಾಷ್ಟ್ರ ಹುಟ್ಟದ, ಆಮೇಲೆ ಪಾಂಡು ರಾಜ ಹುಟ್ಟದ ಅಂತ ಹೇಳಿ, ಆಮೇಲೆ ಅವರದ್ರೊಳಗೂ ವಾಯು ಆವೇಶ ಬಂತು ಅಂತ ಹೇಳಿ, ಅದನ್ನು ಅದು ಹೊಸ ಪಾಯಿಂಟ್ ನಂಗೆ ಅರ್ಥ ಆಯ್ತು ಅಂಕಲ್. ಯಾಕಂದ್ರೆ ನನಗೆ ಇವಾಗ ಗಂಧರ್ವ ರಾಜ್ಯದೊಳಗೆ ವಾಯು ಆವೇಶ, ಪ್ರವಾಹ ಮಾರುಟೊಳಗು ವಾಯು ಆವೇಶ ಅಂತ ಬಂದ್ಮೇಲೆ ಅದೇ ಧೃತರಾಷ್ಟ್ರ, ಆಮೇಲೆ ಯಾಕೆಲ್ಲ ಹಿ ಮ್ಯಾನಿಫೆಸ್ಟ್ ಒನ್ಲಿ ಇಗ್ನರೆನ್ಸ್ ಅಲ್ವಾ? ಅವನು ಅವನ ಅಪ್ಪ ಅವನ ಮಗನ ಮೇಲೆ ಮೋಹ, ದುರ್ಯೋಧನದ ಮೇಲೆ ಮೋಹ, ಅದೆಲ್ಲ ಅದನ್ನ ಬಂದು ಹೆಂಗೆ ರೀಕನ್ಸೈಲ್ ಮಾಡೋದು ಅಂಕಲ್? ಇವಾಗ ಕೊಂಚ ಧೃತರಾಷ್ಟ್ರ ಆವೇಶ ಅಂದ್ರೆ ಕೊಂಚ ವೇಳೆ ತಾನೇ ಇರೋದು. ಸೊ ಅದು ಕಲಿ ಆವೇಶ ಅಂತಂದ್ರು ಒಳ್ಳೆ ಜೀವನ ಇರ್ತಕ್ಕಂಥ ಕಲಿ ಆವೇಶ ಬಂದು ಕೆಟ್ಟ ಕೆಲಸ. ಭೀಷ್ಮಾಚಾರ್ಯರಿಗೆ ಕಲಿ ಆವೇಶ ಯಾವಾಗಿತ್ತು ಅಂತ ಆಚಾರ್ಯರು ಹೇಳ್ತಾರೆ. ದ್ರೌಪದಿಯನ್ನು ಸೆಳ್ಕೊಂಡು ಬರೋಳು ಸುಮ್ಮನೆ ಕೂತಿದ್ದಿರಲ್ಲ, ಆಗ ತಾನು ಫುಲ್ಲ ಇತ್ತು ಅಂತ ಹೇಳ್ತಾರೆ. ಅದ ಕಾರಣ ಭೀಷ್ಮಾಚಾರ್ಯರು ಕೆಟ್ಟವರಲ್ಲ. ಅದೇ ಪ್ರಕಾರವಾಗಿ ಆವೇಶ ಅಂಬೋದು ಇಸ್ ಅ ಟೆಂಪರರಿ ಫಾರ್ ಸಮ್ ಟೈಮ್. ಅದಕ್ಕೋಸ್ಕರ ವಾಯು ಆವೇಶ ಅಂತ ಬರೋದು, ಅದು ಇನ್ನೊಂದು ಇನ್ಸಿಡೆಂಟ್ಲಿ ಬರುತ್ತಲ್ಲ ಮಹಾಭಾರತಲ್ಲಿ ಆದ್ಮೇಲೆ ಭೀಮ ಬಂದು ಮುಂದೆ ಹೋಗಿ ಆಶೀರ್ವಾದ ತಗೊಳಕ್ಕೆ, ಅವಾಗ ಕೃಷ್ಣ ಬಂದು ಒಂದು ಸ್ಟ್ಯಾಚುನ ತಂದು ಇರ್ತಾನೆ. ಯಾಕಂದ್ರೆ ಅವಾಗ ವಿ ಹ್ಯಾವ್ ಟು ಸೇ ದಟ್ ವಾಯು ಆವೇಶದಲ್ಲಿ ದಿಸ್ ಗೈ ವಾಸ್ ಕೇಪಬಲ್ ಆಫ್ ಬ್ರೇಕಿಂಗ್ ಹಿಮ್ ಅಂತ ಹೇಳಿ. ಇನ್ನು ಇನ್ನು ಅವನಿಗೆ ಧೃತರಾಷ್ಟ್ರ ಕಲಿ ಆವೇಶ ಹೋಗಲ್ಲ, ಇನ್ನು ವಾಯು ಆವೇಶದಿಂದ ಬಲವಾಗಿರ್ತಕ್ಕಂಥದ್ದಿದೆ. ಆದ ಕಾರಣ ಆ ಸ್ಟೀಲ್ ನ ಮುರಿದ ಅವನು ಅರ್ಥಾಯ್ತಲ್ಲ ಸ್ಟೀಲ್. ಸೊ ಅದು ಬಟ್ ಅದೇ ಗಂಧರ್ವ ರಾಜಕ್ಕೆ ಕಲಿ ಪ್ರವೇಶ ಮೆಜಾರಿಟಿ ಟೈಮ್ಸ್ ಇತ್ತು. ಯಾವಾಗ ಯಾವಾಗ ಅವ್ನು ಬಂದು ಅವ್ನ ಮಗನ ಮೇಲೆ ಮೋಹ ಇರ್ಕೊಳಕು ಕಲಿ ಪ್ರವೇಶ ಅಂತ ನಾವು ತಗೋಬೇಕು ಅಲ್ವಾ? ಕ್ವೈಟ್ ರೈಟ್, ಕ್ವೈಟ್ ರೈಟ್. ಬ್ಯೂಟಿಫುಲ್ ಅಂಕಲ್, ಥ್ಯಾಂಕ್ ಯು ವೆರಿ ಮಚ್. ಇಫ್ ವಿಲ್ ಟೇಕ್ ಒನ್ ವಿದುರನ್ನ ಕೊಲ್ಲುತ್ತೇನೆ ಎಂದು ಬರಾವಳು ಕೂಡ ಇವ ಮಾತಾಡಿದ ಮೇಲೆ ನಗತಾ ಹೋದಾನೆ ಅಂತ ಇದೆ ನೋಡ್ರಿ. ಸಿಗ್ನಿಫಿಕೆನ್ಸ್ ಆಫ್ ಸ್ಮೈಲ್ ಅಂಡ್ ಲಾಫ್ಟರ್ ಬುಕ್ ಇಲ್ಲಿ ಇದೆ, ಡೀಟೈಲ್ಡ್ ಇರೋದು. ಬ್ಯೂಟಿಫುಲ್ ಅಂಕಲ್, ಅದು ನೋಡ್ತೀವಿ. ಸೊ ಇನ್ನು ವಿಲ್ ಟೇಕ್ ಅಪ್ ಒನ್ ಅದರ್ ಕ್ವೆಶ್ಚನ್ ಇಫ್ ಯು ಹ್ಯಾವ್ ಅಂಕಲ್. ಆಮೇಲೆ ಇವತ್ತು ಬಂದು ಗುರು ಪೂರ್ಣಿಮಾ ಅಂತ ಹೇಳಿ ವಿ ವಾಂಟ್ ಟು ಡೆಡಿಕೇಟ್, ನೀವು ಬಂದು ಸುಂದರಕಾಂಡದಲ್ಲಿ ಯು ಹ್ಯಾವ್ ಟು ಡೂ ಪಾರಾಯಣ ಅಂತ ಹೇಳಿದ್ದೀರಿ. ವಾಟ್ ವಿ ವಾಂಟ್ ಟು ಡೂ ಇಸ್ ಅಟ್ ಲೀಸ್ಟ್ ಡೆಡಿಕೇಟ್ ಲಾಸ್ಟ್ 2 ವರ್ಸಸ್ ಟು ಯು ಅಂಕಲ್ ಟುಡೇ. ಆಮೇಲೆ ವಿ ಆಲ್ಸೋ ವಾಂಟ್ ಟು ಇಂಡಿವಿಜುವಲಿ ವಿ ವಾಂಟ್ ಟು ಸ್ಪೀಕ್ ಅ ಫ್ಯೂ ವರ್ಡ್ಸ್ ಅಂಡ್ ಎಕ್ಸ್ಪ್ರೆಸ್ ಅವರ್ ಗ್ರಾಟಿಟ್ಯೂಡ್ ಫಾರ್ ಆಲ್ ದಟ್ ಯು ಹವ್ ಡನ್ ಫಾರ್ ಓವರ್ ದ ಇಯರ್ಸ್ ಅಂಕಲ್. ಸೊ ಇಫ್ ದರ್ ಆರ್ ನೋ ಫರ್ದರ್ ಕ್ವೆಶ್ಚನ್ಸ್ ಕ್ಯಾನ್ ವಿ ಗೋ ಟು ದಿ ಸುಂದರಕಾಂಡ ರಿಸೈಟೇಷನ್ ಫಾರ್ TSR ಪ್ಲೀಸ್. ಡೆಫಿನೆಟ್ಲಿ ದೊಡ್ಡ ಕೆಲಸ. ವೀಣಾಜಿ ಓವರ್ ಟು ಯು, ಅದಕ್ಕೆ ಆಮೇಲೆ ಪ್ರತಿಭಾಜಿ ಅಲ್ಲ, ದಟ್ ಇಸ್ ಅ ಸೀಕ್ವೆನ್ಸ್ ರೈಟ್? Yeah, I'll tell. ಓಕೆ Also, that I'll tell this. ಪ್ರತಿಭಾಜಿ. Namaskar, Guruji. ರಾಮಂ ಸುರೇಶ್ವರಂ ಅಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವ ಕಪಿ ವೀರವರೈ ಸಮೇತಃ ಚೂಡಾಮಣಿಂ ಭವನ ಜಪ್ಪದಯೋರ್ ನಿಧಾಯ ಸರ್ವಾಂಗ ಕೈ ಪ್ರಣಿ ಪ್ರಣತಿಮಸ್ಯ ಚಕಾರ ಭಕ್ತ್ಯಾ ರಾಮೋಪಿ ನಾನ್ಯದನುದಾತು ಮಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ ಕಿಂಚಿತ್ ಸ್ವಾತ್ಮ ಪ್ರದಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷದಮುಂ ಪರಮಾಭಿತುಷ್ಟಃ. ಭಲೆ ಭಲೆ ತುಂಬಾ ಪುಣ್ಯ. ಥ್ಯಾಂಕ್ ಯು ಅಂಕಲ್. ನಾವು ಯು ವೀಣಾ ಪ್ರತಿಭಾ ಅವರೆಲ್ಲ ದೇ ಆರ್ ಲೀಡಿಂಗ್ ಅಸ್ ಟು ನೀತಾ ಅವರೆಲ್ಲ ದೇ ಆರ್ ಲೀಡಿಂಗ್ ಅಸ್ ಟು ಮೆಮರೈಸ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಸುಂದರಕಾಂಡ. ಸೊ ಅದು ನಮ್ದು ಪ್ರಾಕ್ಟೀಸ್ ನಡೀತಾ ಇದ್ದದ ಅಂಕಲ್. ನಿಮ್ಮ ಪಾಠದ ಮುಂಚೆ ಒಂದು 20 ನಿಮಿಷ ವಿ ಡೂ ದ ಪ್ರಾಕ್ಟೀಸ್, ಅದು ತುಂಬಾ ಕಷ್ಟ. ಅದು ಸಚ್ ಎ ಟಂಗ್ ಟ್ವಿಸ್ಟರ್ ಅಂಕಲ್. ಅದು ಪ್ರಾಕ್ಟೀಸ್ ಮಾಡೋದು ಸ್ವಲ್ಪ ಒಂದು ಸ್ವಲ್ಪ ಸೆವೆರಲ್ ಮಂತ್ಸ್ ಆಗತ್ತೆ ಅನ್ಕೋತೀನಿ. ಅದು ಫುಲ್ ಮಾಡಿದ ಮೇಲೆ ವಿ ವಿಲ್ ಡೆಡಿಕೇಟೆಡ್ ಟು ಯು. ನೀವು ಅವರೆಲ್ಲ ನನಗೆ ಉಪಕಾರ ಮಾಡ್ತಾ ಇದ್ದೀರಿ. ಎದಕ್ಕೆಂದ್ರೆ ಇದನ್ನ ಕೇಳಿ ಆ ಶ್ಲೋಕನ ಹೇಳಿರ್ಲ ಅಂತ ಮಾರಿ ಇರ್ತಕ್ಕಂಥ ಶಿಷ್ಯರಿದ್ರು ಅಂತಂದ್ರೆ ತುಂಬಾ ಪುಣ್ಯ, ಕೋಟಿ ಪುಣ್ಯ ಬರಲ್ಲ. ರಾಮಂ ಸುರೇಶ್ವರ್ ಮಗಣ್ಯ ಗುಣಾಭಿರಾಮಂ ಹೇಳಿರ್ಲ, ರಾಮೋಪಿ ನಾನ್ಯತೆ ಹೇಳಿರ್ಲ, ಅದು ಹೇಳಿರೋ ಎಂಟೈರ್ ರಾಮಾಯಣ ಹೇಳಿದ ಪುಣ್ಯ ಬರಲ್ಲ. ತುಂಬಾ ಸಂತೋಷ. ವಂಡರ್ಫುಲ್ ಅಂಕಲ್. ಸೊ ಆನ್ ದಟ್ ನೋಟ್, ಸೊ ವಿ ಜಸ್ಟ್ ವಾಂಟೆಡ್ ಟು ಸೇ ಟುಡೇ ಇಸ್ ಗುರು ಪೂರ್ಣಿಮಾ ಅಂಕಲ್. ನಮಗೆ ಬಂದು ವೇದವ್ಯಾಸ ಬಂದು ಒರಿಜಿನಲ್ ಗುರು ಅಂತ ಹೇಳಿ ನೀವು ನಮ್ಗೆ ಹೇಳ್ಸ್ಕೊಟ್ಟಿದ್ದೀರಾ, ಬಟ್ ನಮಗೆ ನೀವೇ ಗುರು ನಮಗೆ. ಸೊ ಓವರ್ ದ ಲಾಸ್ಟ್ 3 ಟು 4 ಇಯರ್ಸ್ ನಮಗೆ ಈ ಕ್ಲಾಸ್ ಒಳಗೆ ನೀವು ನೀವು ಬಂದು
ಗೀತಾ ಮಾಡಿದ್ದೀರಾ, ಇವಾಗ ಮಹಾಭಾರತ ತಾತ್ಪರ್ಯ ನಿರ್ಣಯ ಮಾಡ್ತಿದ್ದೀರಾ, ಹಿಂಗೆ ಮಾಡ್ತಾ ಇದ್ದೀರಾ ಅಂಕಲ್. ನನಗಂತೂ ನಾನು ಬಂದು ಐ ಆಮ್ ಗೋಯಿಂಗ್ ಸಿನ್ಸ್ ವೆನ್ ಕಮಲಾ ಮ್ಯಾರಿಡ್ ವಿಠಲ್, ಅವಾಗ ನಾನು ಬಂದು MBBS ಮಾಡ್ತಾ ಇದ್ದೆ ಚೆನ್ನೈಯಲ್ಲಿ. ಅವಾಗ ನಿಮ್ದು ಎಲ್ಲೆಲ್ಲಿ ಕ್ಲಾಸ್ ಇತ್ತೋ ನಾನು ಆಟೋ ಹತ್ಕೊಂಡು ಬಸ್ ಹತ್ಕೊಂಡು ಬರ್ತಾ ಇದ್ದೆ, ನೀವು ಎಲ್ಲೆಲ್ಲಿ ನಿಮ್ದು ಕ್ಲಾಸ್ ಇದ್ರು ಬಂದು ನಾನು ಕೇಳ್ತಾ ಇದ್ದೆ. ದಟ್ ವಾಸ್ ವೆನ್ ಐ ವಾಸ್ 20 ಇಯರ್ಸ್. ಸೊ ನಮಗೆ ನೀವು ಬಂದು 30 ವರ್ಷವಾಗಿ ಗುರು ಅಂಕಲ್. ಅಂಡ್ ಸರ್ಟನ್ಲಿ ಫಾರ್ ದ ಪಾಸ್ಟ್ 4 ಇಯರ್ಸ್ ಯು ಹವ್ ರಿಯಲಿ ಯುನೋ ಜೆಲ್ಡ್ ಅವರ್, ನಮ್ಗೆ ಎಷ್ಟೊಂದು ನಾಲೆಜ್ ಕೊಟ್ಟಿದ್ರು ಅಂತ ಹೇಳಲಿಕ್ಕೆ ಇಲ್ಲ. ಸೊ ಐ ಜಸ್ಟ್ ವಾಂಟೆಡ್ ಟು ಥ್ಯಾಂಕ್ ಯು ವೆರಿ ಮಚ್ ಆನ್ ದಿ ಗುರು ಪೂರ್ಣಿಮಾ ಡೇ ಅಂಕಲ್. ನಮಗೆ ವೇದವ್ಯಾಸದ ಓದ್ಲಿಕ್ಕೆ ಯೋಗ್ಯತೆ ಅದೋ ಇಲ್ವೋ, ಬಟ್ ನೀವೇ ನಮಗೆ ವೇದವ್ಯಾಸ ತರ ನಾವು ಅದು ಅನುಸಂಧಾನ ಮಾಡ್ಕೋತೀವಿ ಅಂಕಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಟೀಚಿಂಗ್ ಅಸ್. ಸೊ ಐ ವಾಂಟ್ ಅದರ್ಸ್ ಆಲ್ಸೋ ಟು ಶೇರ್ ದೇರ್ ಥಾಟ್ಸ್ ಅಂಕಲ್. ಸೊ ವಿಲ್ ಗೋ ಟು ಸುರೇಶ್, ಪದ್ಮಜಾಜಿ, ಅಂಡ್ ದೆನ್ ಪ್ರತಿಭಾ, ಅಂಡ್ ನೀತಾ, ಅಂಡ್ ಆನಂದ್, ಅಂಡ್ ಎನಿಬಡಿ ಎಲ್ಸ್ ಹೂ ವಾಂಟ್ಸ್ ಟು ಕಾಂಟ್ರಿಬ್ಯೂಟ್. ವೆರಿ ಗುಡ್. ನಮಸ್ಕಾರ ಅಂಕಲ್. ಮಧುಜಿ ಹ್ಯಾಸ್ ಸೆಡ್, ಐ ಮೀನ್ ವಿ ಗೆಟ್ ಸೋ ಮಚ್ ಫ್ರಮ್ ಯು, ದ ಓನ್ಲಿ ಥಿಂಗ್ ದಟ್ ಈಸ್ ವಿ ಪ್ರೇಸ್ ವಿ ಗೆಟ್ ಮೋರ್. ನಿಮ್ಮ ವೈಫ್ ತುಂಬಾ ಚೆನ್ನಾಗಿ ಹೇಳಿದ್ರು, ನಿಮ್ಮ ವೈಫ್ ಹೇಳಿರೋ ಶ್ಲೋಕ ನಂಗೆ ತುಂಬಾ ಹೌದು, ಸಂತೋಷ, ತುಂಬಾ ಸಂತೋಷ. ಥ್ಯಾಂಕ್ ಯು ಅಂಕಲ್. ಸ್ವಲ್ಪ ನೋಡಿ ಮೇಡಮ್, ಅವರ್ ರಾಮದೇವರು ಏನ್ ಕೊಡೋದು ಅಂತ ತಿಳಿಲ್ಲ ಅವನಿಗೆ, ನಾನು ನಿನ್ನ ಆಲಿಂಗನ ಮಾಡ್ಕಿಂತೇನೆ ಅಂತ ತನ್ನೇ ಅರ್ಪಣೆ ಮಾಡಿದ ಅಂತ ಅರ್ಥ. ಎಷ್ಟು ಭಕ್ತರ ಇರ್ಬೇಕು, ತುಂಬಾ ಸಂತೋಷ, ತುಂಬಾ ಗ್ರೇಟ್, ವೆರಿ ಗುಡ್, ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು, ನಮಸ್ಕಾರ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಮಸ್ಕಾರ ಹರಿ ಅಂಕಲ್ ಪದ್ಮಜ. ನಮಸ್ಕಾರ ಹರಿ ಅಂಕಲ್, ತುಂಬಾ 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 ಥ್ಯಾಂಕ್ಸ್ ನಮ್ಗೆ ಹೇಳ್ಕೊಡ್ತಾ ಇರೋದಕ್ಕೆ. ನನ್ ಮಧು ಹೇಳಿದ ತರ 35 ವರ್ಷದಿಂದ ಚಿಕ್ಕ ಚಿಕ್ಕ ಪೀಸಸ್ ನಲ್ಲಿ ನಿಮ್ ಊರಿಗೆ ಬಂದಾಗ ಕೇಳಿ ತಿಳ್ಕೊತಾ ಇದ್ವಿ, ಎಲ್ಲ ಹೇಳ್ತಾ ಇದ್ರಿ. ಏನಾದ್ರೂ ಕ್ವಶನ್ ಕೇಳು, ಏನಾದ್ರು ಡೌಟ್ಸ್ ತಗೊಂಡ್ ಬಾ, ನಾನು ನಿನ್ಗೆಲ್ಲ ಹೇಳ್ಕೊಡ್ತೀನಿ ಅಂತ. ಬಟ್ ಥ್ಯಾಂಕ್ಸ್ ಟು ಮಧು, ಇದೊಂದು ಆಪರ್ಚುನಿಟಿ ಆನ್ಲೈನ್ ನಲ್ಲಿ ಭಗವದ್ಗೀತಾ ಹೇಳ್ಕೊಟ್ರಿ, ಮದುವೆ ವಿಜಯ ಆಯ್ತು, ಇವಾಗ ಮಹಾಭಾರತ ತಾತ್ಪರ್ಯ ನಿರ್ಣಯ. ನೀ ಹೇಳಿದ್ದೆ ಸುಂದರಕಾಂಡ ಮದುವೆ ಹೇಳಿದ್ದಾರೆ, ಇದು ತುಂಬಾ ಕಷ್ಟ, ಬಟ್ ಕಷ್ಟಪಟ್ಟು ಕಲ್ತ್ಕೊಂಡು ಹೇಳ್ತೀವಿ ನಾವು. ತುಂಬಾ ಥ್ಯಾಂಕ್ಸ್ ಅಂಕಲ್, ನಮಸ್ಕಾರ. ಗುರು ಪೂರ್ಣಿಮಾಗೆ ನಮಸ್ಕಾರ. ರೈಟ್, ಬರೋ ವಾರ ನಿಮಗೆ ಒಂದು ಒಳ್ಳೆ ಪ್ರಮೇಯ, ಈ ವಿದ್ರ ಹುಟ್ಟಾಬಳಿ ಇರ್ತಕ್ಕಂತ ಮುಖ್ಯವಾದ ಪ್ರಮೇಯ ಹೇಳ್ತೇನೆ, ಅದು ನೀವು ನೋಡುವಂತ ಹಿಡನ್ ಹಿಡನ್ ಟ್ರೂತ್ಸ್ ಆಫ್ ವೇದಾಂತ. ರೈಟ್, ಆಯ್ತು ಅಂಕಲ್, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಜಿ, ನಮಸ್ಕಾರ ಅಮ್ಮ. ಕೋಟಿ ಕೋಟಿ ನಮಸ್ಕಾರ. ನಂಗೆ ಐ ಹ್ಯಾವ್ ಟು ಟೆಲ್ ಫಸ್ಟ್ ಥ್ಯಾಂಕ್ಸ್ ಟು ಮಧುಸೂದನ್ ಜಿ. ಅವರು ಥ್ರೂ ಹಿಮ್ ಹಿ ಸೋ ಕಂಪ್ಯಾಷನೇಟ್. ಅವರು ಅವರ ಗುರುವನ್ನು ನಮಗೆ ಇಷ್ಟು ಬೇಗ ತೋರಿಸಿದ್ದಾರೆ. ಸೊ ಕಮಿಂಗ್ ಟು ಸತ್ಸಂಗ್, ಗೆಟಿಂಗ್ ಯೋರ್ ಬ್ಲೆಸ್ಸಿಂಗ್ ಇಸ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಆಫ್ ದಿಸ್ ಲೈಫ್ ಟೈಮ್ ಗುರುಜಿ. ಥ್ಯಾಂಕ್ ಯು. ಆಚಾರ್ಯರು, ಆಚಾರ್ಯರು ಒಂದು ನೀವು ಒಂದು ಹೇಳಿರಲ್ಲ, ಒಂದು ಶ್ಲೋಕ ಹೇಳಿರಲ್ಲ, ಒಂದು ಶ್ಲೋಕ ಹೇಳಿರಿ ಅಂದ್ರೆ ಅದರಿಂದ ಎಷ್ಟು ಪುಣ್ಯ ಅಂಬೋದು ನನ್ನಿಂದ ಹೇಳಕ್ ಬಿಡಿಲಾರದು, ಅಷ್ಟು ಪುಣ್ಯ ನಿಮಗೆ ಬರೋದು. ಇದು ಡೆಫಿನೆಟ್, ನಾಟ್ ದಟ್ ಐ ಎಮ್ ಎಕ್ಸಾಜುರೇಟಿಂಗ್, ಐ ಎಮ್ ಇರೋ ಟ್ರೂತ್ ನಿಮಗೆ ಹೇಳ್ತಾನೆ. ಒಂದು ಮಾತು ಹೇಳಿರಿ ಸಾಕು, ಒಂದೇ ಒಂದು ಪ್ರಮೇಯ ನಿಮಗೆ ಹೇಳ್ಬಿಡ್ತಾನೆ. ಏನಕ್ಕೆಂದ್ರೆ ಇದು ಚೆನ್ನಾಗಿ ಗಮನಿಸ್ರಿ, ಈಗ ನಾರಾಯಣ ಗೋವಿಂದ ಹಂಗೆ ಅಂತ ಹೇಳಿದ್ರೆ ತುಂಬಾ ಪುಣ್ಯ ತಾನೆ. ಬಾಕಿ ಏನು ಸಿನಿಮಾ ಹಾಡು ಅದು ಹೇಳೋದಕ್ಕಿಂತ ಬಾಯಿಲ ನಾರಾಯಣ ನಾರಾಯಣ ಅಂತ ಹೇಳ್ತಾ ಇದ್ರೆ ಪುಣ್ಯ ತಾನೆ. ಆದ್ರೆ ಅದಕ್ಕೂ ಮೇಲೆ ಪುಣ್ಯ ಏನು ಅಂದ್ರೆ ಆ ನಾರಾಯಣ ಎಂಬ ಅದನ್ನ ಆಚಾರ್ಯರು ಹೆಂಗೆ ಹೇಳಿದ್ದಾರೆ, ನಾರಾಯಣ ಗುಣೈಸರ್ವೈ ಹೌದೇನಂ ದೋಷ ವರ್ಜಿತ ಅಂತ ಅದನ್ನ ಅವರು ಹೇಳಿರುಂತಂದ್ರೆ ನಿಮ್ ಗಂಡ ನೀವು ಹೇಳಿರಿ ಅಂದ್ರೆ ಇನ್ನು ಆಚಾರ್ಯರ ಅನುಗ್ರಹ ಆಗೋದು, ದೇವರು ಹತ್ರಿ ಬಂದು ತುಂಬಾ ಸಂತೋಷ. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ನಮಸ್ಕಾರ. ನಮಸ್ಕಾರ. ಹರೇ ಕೃಷ್ಣ. ನಮಸ್ಕಾರ ಅಂಕಲ್. ಎಷ್ಟು ಥ್ಯಾಂಕ್ ಯು ಹೇಳಿದ್ರೆ ಕಡಿಮೆ. ನಿಮ್ದೆ ನಾಲೆಜ್ ಈಸ್ ಲೈಕ್ ದ ಓಷನ್, ವಿ ಆರ್ ಗೆಟಿಂಗ್ ಫ್ಯೂ ಡ್ರಾಪ್ಸ್ ಆಫ್ ನಾಲೆಜ್ ಫ್ರಮ್ ಇಟ್. ಸೊ ಅಲ್ಟಿಮೇಟ್ ಥ್ಯಾಂಕ್ ಯು ಟು ಯು ಅಂಕಲ್. ಥ್ಯಾಂಕ್ ಯು, ಥ್ಯಾಂಕ್ ಯು, ವೆರಿ ಕೈಂಡ್ ಆಫ್ ಯು, ಒಳ್ಳೇದಮ್ಮ, ಥ್ಯಾಂಕ್ ಯು, ತುಂಬಾ ಸಂತೋಷ. ನಮಸ್ಕಾರ ಅಂಕಲ್. ಗುರು ಹರಿ ಓಂ, ಗುರುಭ್ಯೋ ನಮಃ. ಇವತ್ತು ಗುರು ಪೂರ್ಣಿಮಾ, ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮ ನಾನು ಆಚಾರ್ಯ ಮಧ್ವರ ಕೃತಿಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ಪಡಿಬೇಕು ಅಂತ ಒಂದು 10 ವರ್ಷದಿಂದ ಹುಡುಕ್ತಾ ಇದ್ದೆ. ಚಿಕ್ಕ ಚಿಕ್ಕ ಬುಕ್ಗಳು ಸಿಗ್ತಾ ಇದ್ವು, ಆದರೆ ನಿಮ್ಮ ಬುಕ್ಗಳು ಸಿಕ್ಕ ಮೇಲೆ ನಮಗೆ ಅದರ ಇಂಗ್ಲಿಷ್ನಲ್ಲಿ ಅದನ್ನು ಓದಿ ತಿಳ್ಕೊಳ್ಳುವಂಥ ಒಂದು ಅವಕಾಶ ಸಿಕ್ಕಿದೆ. ಅದಲ್ಲದೆ ನೀವು ಸಾಕ್ಷಾತ್ವಾಗಿ ನೀವು ನಮಗೆ ಪ್ರತಿ ಸಂಡೇ ಅಂದು ನಮಗೆ ಪಾಠ ಹೇಳ್ತಾ ಇದ್ದೀರಿ.
ಬಹಳ ಬಹಳ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್, ವೆರಿ ಕೈಂಡ್ ಆಫ್ ಯು. ದೇವರ ದಯ. ಹರೇ ಕೃಷ್ಣ. ಮಧುಜಿ ಅವರಿಗೂ ನಮಗೆ ನಮಸ್ಕಾರ, ಯಾಕಂದ್ರೆ ಅವ್ರ ಕಡೆಯಿಂದ ನಿಮ್ಮ ಒಂದು ದರ್ಶನ ಆಗ್ತಾ ಇದೆ, ನಿಮ್ಮ ಪಾಠ ತಿಳಿತಾ ಇದೆ. ಅಂಕಲ್, ಆನ್ ದಟ್ ನೋಟ್ ಅಂಕಲ್, ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಹಿಂಗೆ ನಮ್ಗೆ ಪಾಠ ಹೇಳ್ತಾ ಇರಿ, ನಮಗೆ ನೆಕ್ಸ್ಟ್ ಬಂದು ನೀವು ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಆದ್ಮೇಲೆ ಏನ್ ನೀವು ಹೇಳ್ತೀರಿ ಅಂತ ನನಗೆ ಇನ್ನೂ ಗೊತ್ತಾಗ್ತಲ್ಲ. ನಿಮ್ಗೆ ಏನು ನಮ್ಗೆ ಹೇಳ್ಬೇಕು, ನಮ್ಗೆ ಏನು ಯೋಗ್ಯತೆ ಇದ್ದಿದೋ ಅದು ಹೇಳಿ, ಬ್ರಹ್ಮಸೂತ್ರ ಭಾಷ್ಯ ಅಂತೂ ದಟ್ ವಿಲ್ ಬಿ ಅಮೇಝಿಂಗ್ ಅಂಕಲ್, ಇಫ್ ಯು ಕ್ಯಾನ್ ಡೂ ದಟ್. ಸೊ ನನ್ನ ಬಾಯಲ್ಲಿ ಅದನ್ನ ಬರ್ಬೇಕು ಅಂತಂದು ನೀವೇ ಹೇಳ್ಬಿಟ್ರಿ, ದೇವ್ರ ಆಯುಷ್ ಕೊಟ್ಟು ಮಾಡ್ಬೇಕು. Fantastic, uncle. Absolutely. On that note, Hare Krishna, everyone. Thank you very much. We'll meet up next week. We'll pray for Guruji's good health, happiness, peace of mind always. He should be with very, very good health. It's our prayer, sincere prayers on this day. Hare Krishna.